ಸಾಕ್ಷಿ ಕೊಡ್ಲಿಕ್ಕೆ ಯಾರು ಇದ್ದೀರಿ? ಸಾಕ್ಷಿ ಕೊಡಿ. ಸಾಕ್ಷಿ ಹೇಳಿಕ್ಕೆ ಸುಮಾರು ಜನ ಕೇಳ್ತಾ ಇದ್ರಿ. ಥ್ಯಾಂಕ್ ಗಾಡ್. ಯಾರು ಸಾಕ್ಷಿ ಕೊಡ್ಲಿಕ್ಕೆ ಇದ್ದೀರಿ? ವಿಲಿಯಂ. ಓಕೆ, ಯಾರು ಸಾಕ್ಷಿ ಹೇಳಿಕ್ಕೆ ಇದ್ದೀರಿ ಕೈ ಮೇಲೆ ಮಾಡಿ, ಅಲ್ಲಿ ತನಕ ಸುಸೋಣ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಪ್ರೈಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ 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 ಯು, ಹಾಲೆಲೂಯಾ, ಹಾಲೆಲೂಯಾ. ಯಾರು ಸಾಕ್ಷಿ ಕೊಡ್ಲಿಕ್ಕೆ ಕೈ ಮೇಲೆ ಮಾಡ್ತಾರೆ ಅವ್ರಿಗೆ ಜಸ್ಟ್ ಕೋಸ್ಟ್ ಯಾರಿದ್ದೀರಿ ಜಸ್ಟ್ ಅವ್ರಿಗೆ praise god hallelujah thank you lord jesus praise you hallelujah thank you jesus praise jesus hallelujah thank you lord praise jesus hallelujah hallelujah thank you lord thank you jesus yes brother praise god hallelujah thank you lord thank you father glory 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 lord thank you jesus praise him. ವಿಲಿಯಂ ವಿಲಿಯಂ ಮೊಬೈಲ್ ಬರ್ತಾ ಇದಾರ, ಅವ್ರದ್ದು ಜಾಯ್ನ್ ಆದ ತಕ್ಷಣ ಅಡ್ಮಿಟ್ ಕೊಟ್ಟ ತಕ್ಷಣ ಅವ್ರಿಗೆ ಮೊಬೈಲ್ಗೆ ಕೋಸ್ ಕೊಡಿ. ಯಾರು ಹೋಸ್ಟ್ ಇದ್ದೀರಿ ಅವರು? Praise God, brother. Praise God, brother. Yes, brother. Praise God. Brother, ಕೇಳ್ತಿದ್ಯಾ? Yes, brother. ಕೇಳ್ಸದ? ಹಾ, brother. Okay, brother. Praise God. Brother, ಇವತ್ತು ಬೆಳಿಗ್ಗೆ ಹೇಳಿದಾಗೆ brother. ಒಂದ್ನಿಮಿಷ ಅದನ್ನ ಮ್ಯೂಟ್ ಮಾಡ್ತಾನೆ, ಯಾಕಂದ್ರೆ ಇಲ್ಲಾದ್ರೆ ಮಧ್ಯೆ ಬಂದವರು ಆನ್ ಆಗ್ತದೆ. ನಿಮ್ದು ಆನ್ ಮಾಡ್ಕೊಳ್ಳಿ ಈಗ. ಹಾ ಬ್ರದರ್, ಓಕೆ ಬ್ರದರ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಆಕ್ಚುಲಿ ಒಂದು ನಡೆದಿರುವಂತ ಒಂದು ಸಂಗತಿನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಾಲೇಜ್ ಡೇಸ್ ಅಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಬ್ರದರ್ ಒಮ್ಮೆ ಮಡಿಕೇರಿಗೆ ಬಂದಿದ್ರು, ಸಾರಿ ಸುಂಟಿಕೊಪ್ಪಕ್ಕೆ ಬಂದಿದ್ರು. ಅಲ್ಲಿಂದ ನಾನು ಯೇಸ್ವಾಮಿನ ನಿಜವಾದ ಯೇಸ್ವಾಮಿನ ಕಂಡುಕೊಂಡ ದಿನ ಆ ಸುಂಟಿಕೊಪ್ಪದ ಮೀಟಿಂಗ್ ಆಗಿತ್ತು. ಅದಾದ ಮೇಲೆ ನಾನು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಆ ಸುಂಟಿಕೊಪ್ಪದ ಮೀಟಿಂಗ್ ಅಲ್ಲೇ ಬ್ರದರ್ ಹೇಳ್ತಾ ಇದ್ರು, ನೀವು ಏನನ್ನ ಕಲ್ತಿದ್ದೀರಿ ಅದನ್ನ ನೋಟ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ನನ್ಗೆ ಸ್ವಲ್ಪ ಕಾಲೇಜ್ ಅಲ್ಲಿ ಬಿಸಿ ಅದು ಇದು ಓದ್ಬೇಕಿತ್ತು ಅದೆಲ್ಲ ಇರೋದ್ರಿಂದ ನನ್ಗೆ ನೋಟ್ಸ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಬಟ್ ನಾನು ಬೇರೆ ರೀತಿಲಿ ಒಂದು ಅಳವಡಿಸ್ಕೊಳ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಬ್ರದರ್ ಏನ್ ವಿಡಿಯೋಸ್ ಅನ್ನ ಹಾಕಿರ್ತಾರೆ ಯೂಟ್ಯೂಬ್ ಅಲ್ಲಿ, ಆ ವಿಡಿಯೋಸ್ ಅನ್ನ ತಗೊಳ್ಳೋದು. ಆ ವಿಡಿಯೋಸ್ ನ ತಗೊಂಡ್ಬಿಟ್ಟು, ನಿಮಗೆ ಗೊತ್ತಿರ್ಬೋದು ಮೋಸ್ಟ್ಲಿ ಮೈಸೂರದ್ದು ಕನ್ನಡ ತುಂಬಾನೇ ಸ್ಪೀಡ್ ಇರುತ್ತೆ. ನಮ್ಮ ಕೊಡಗು, ನಾವು ಕೊಡಗಿಂದ, ಸೊ ಕೊಡಗುದು ಕನ್ನಡ ತುಂಬಾನೇ ಸ್ಲೋ ಇರುತ್ತೆ. ನಮ್ಗೆ ಅಷ್ಟು ಬೇಗ ಅದನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಅಂದ್ರೆ ಬ್ರದರ್ ಅವ್ರದ್ದು ಟೀಚಿಂಗ್ ಅನ್ನ ಕ್ಯಾಚ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಅನಿಸ್ತಾ ಇತ್ತು. ಸೊ ಆ ಟೈಮ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಬ್ರದರ್ದು ಆ ವಿಡಿಯೋನ ಆಡಿಯೋ ಆಗಿ ಕನ್ವರ್ಟ್ ಮಾಡಿಬಿಟ್ಟು ನನ್ನ ಯೂಸ್ಗಾಗಿ, ನನ್ನ ಓನ್ ಯೂಸ್ಗಾಗಿ, ಅಂದ್ರೆ ನನ್ಗೆ ತುಂಬಾನೇ ಕೋಪ ಬರ್ತಾ ಇತ್ತು. ಕೋಪ ಎಷ್ಟಿತ್ತಂದ್ರೆ ಅರೌಂಡ್ ಒಂದ್ 25 ಮೇಲೆ ಮೊಬೈಲ್ ಗಳನ್ನ ಹೊಡೆದಾಕಿದ್ದೀನಿ ಸಿಟ್ಟು ಬಂದಾಗ. ಸೊ ಹಾಗೆ ಆ ಟೀಚಿಂಗ್ ಅನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದೆ, ಮತ್ತೆ ಅದ್ರಲ್ಲಿ ಇರುವಂತಹ ಪಾಯಿಂಟ್ ಗಳನ್ನ ಬರ್ಕೊಳ್ಳೋದು. ಸೊ ಇದು ಮಾಡುವಾಗ ಏನಾಗ್ತಾ ಇತ್ತು ಅಂದ್ರೆ, ನನ್ನಲ್ಲಿರೋ ಸಿಟ್ಟು, ಆ ಸಿಟ್ಟು ಬರ್ಲಿಕ್ಕೆ ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ಸೊ ನಮ್ಮ ಅದು ನಮ್ಮ ಮೈಂಡ್ ಯಾವತ್ತೂ ಕೂಡ ದೇವರ ವಾಕ್ಯದಲ್ಲೇ ನೆಲೆಗೊಳ್ತಾ ಇತ್ತು. ಮತ್ತೆ ದೇವರ ವಾಕ್ಯನ ಯಾವಾಗ ನಾವು ಅದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಹೋಗ್ತೀವಿ, ಆಗ ನಮಗೆ ಊಟ ಮಾಡ್ಬೇಕು, ನಿದ್ರೆ ಮಾಡ್ಬೇಕು, ಇದ್ಯಾವುದು ಕೂಡ ಮನ್ಸಿಗೆ ಬರೋದೇ ಇಲ್ಲ. ಕೇವಲ
ದೇವರ ವಾಕ್ಯದಲ್ಲೇ ನಾವು ಇನ್ನಷ್ಟು ಬಲಗೊಳ್ತಾ ಹೋಗ್ಬೇಕು, ಇನ್ನಷ್ಟು ಬಲಗೊಳ್ತಾ ಹೋಗ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಒಂಥರ ಸೆಟ್ ಆಗ್ಬಿಟ್ಟಿರುತ್ತೆ. ಸೊ ಬ್ರದರ್ ಹೇಳಿರ್ತಾರಲ್ಲ ಥರ್ಮೋಸ್ಟಾಟ್ ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ಮಾತ್ರನೇ ಹೋಗ್ಬೇಕು. ಅದು ಬಿಟ್ಟು ಹೊರಗೆ ಆಚೆ ಈಚೆ ಏನೇ ಸಂಭವಗಳು ನಡೆದ್ರೂ ಕೂಡ ಅದ್ರ ಕಡೆ ಗಮನ ಕೊಡದ ಹಾಗೆ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಇದೇ ರೀತಿಯಲ್ಲಿ ಬ್ರದರ್ದು ಟೀಚಿಂಗ್ ಅನ್ನ ನಾನು ಆಕ್ಚುಲಿ ಬ್ರದರ್ ಪರ್ಮಿಷನ್ ಕೇಳಿರ್ಲಿಲ್ಲ, ನಾನು ಡೈರೆಕ್ಟ್ ಆಗಿ ಯೂಟ್ಯೂಬ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಾನು ಕನ್ವರ್ಟ್ ಮಾಡ್ತಿದ್ದೆ. ಸುಮಾರು ಫಸ್ಟ್ ಮಾಡಿರುವಂತ ಸಿ ಡಿ ಐ ಬ್ರದರ್ ಅವ್ರದ್ದು ಜೆ ಸಿ ಐ ಎಲ್ ಎಂ ಟೀಮ್ ಅದು ಫಸ್ಟ್ ಮಾಡಿರುವಂತ ಸಿ ಡಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡಿ ನನ್ನ ಕಂಪ್ಯೂಟರ್ ಅಲ್ಲಿ ಹಾಕೊಂಡಿದ್ದೆ. ಪ್ಲಸ್ ರಾತ್ರಿ ಮಲಗುವಾಗ ಕೂಡ ಅದೇ ಟೀಚಿಂಗ್ ಅನ್ನ ಕೇಳ್ಕೊಂಡೆ ಮಲಗುತ್ತಾ ಇದ್ದೆ. ನಿದ್ರೆ ಮಾಡಿದ್ರು ಸರಿನೆ ಅಥವಾ ಎಚ್ಚರ ಆಗಿದ್ರು ಸರಿನೆ, ನಮ್ ಒಟ್ಟಾರೆ ಕಿವಿಯೊಳಗೆ ಅದೇ 24 ಗಂಟೆನೂ ದೇವ್ರ ವಾಕ್ಯನೇ ಕೇಳ್ತಾ ಇರ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನೇ ಹಾಕೊಳ್ತಾ ಇದ್ದೆ. ಸೊ ಹೀಗೆ ಎಡಿಟ್ ಮಾಡ್ತಾ ಏನಾಯ್ತು, ಒಂದು ದಿನ ಅದನ್ನ ಒಂದ್ ಕಡೆಯಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಟಿದ್ದೆ. ಒಂದು ದಿನ ಬ್ರದರ್ ಯಾವುದೋ ಇದೇ ರೀತಿ ಮೀಟಿಂಗ್ ಅಲ್ಲಿ ಒಮ್ಮೆ ಒಂದು ದಿನ ಯಾವುದೋ ಒಂದು ಟೀಚಿಂಗ್ ಬಗ್ಗೆ ಕೇಳಿದ್ರು, ಈ ಟೀಚಿಂಗ್ ಲಿಂಕ್ ಇದ್ರೆ ಕಳಿಸಿ ಅಂತ ಕೇಳಿದ್ರು. ಸೊ ನಾನು ಆಗ ಆ ಕಂಪ್ಲೀಟ್ ಟೀಚಿಂಗ್ ಏನು ನಾನು ಸ್ಟೋರ್ ಮಾಡಿಟ್ಟಿದ್ದೆ ಅದರದ್ದು ಲಿಂಕ್ ಅನ್ನ ಕಳಿಸ್ಕೊಟ್ಟೆ ಬ್ರದರ್ಗೆ. ಸೊ ಬ್ರದರ್ ನನ್ನ ಹತ್ರ ಕೇಳಿದ್ರು ಹೇಗೆ ಇಷ್ಟು ಆಡಿಯೋಸ್ ಅನ್ನೆಲ್ಲ ಕನ್ವರ್ಟ್ ಮಾಡಿದೆ ಅಂತ ಕೇಳುವಾಗ ನಾನು ಹೇಳಿದೆ ಹೀಗೆ ಹೀಗೆ ನನ್ಗೆ ಅದ್ರಲ್ಲಿ ವಾಕ್ಯದಲ್ಲಿ ಕಾಲ ಕಳಿಲಿಕ್ಕಾಗಿ ನಾನು ಆ ಟೀಚಿಂಗ್ ಗಳನ್ನ ನಾನು ಸೇವ್ ಮಾಡ್ಕೊಂಡ್ ಬರ್ತಾ ಇದ್ದೆ. ನಾನು ಮೀಡಿಯಾ ಫೈರ್ ಅನ್ನೋದು ಅದೊಂದು ಅಕೌಂಟ್ ಇದೆ, ಅದ್ರಲ್ಲಿ ಸೇವ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಸೊ ಇದರಿಂದ ಏನಾಗಿದೆ ಅಂದ್ರೆ, ಕೇವಲ ನಾನು ಶುರು ಮಾಡಿದ್ದು ನನ್ನ ಜೀವಿತದಲ್ಲಿ ಏನು ಬದಲಾವಣೆ ಕಾಣ್ಬೇಕು, ನನಗೇನ್ ಸಿಟ್ಟಿತ್ತು, ಕೋಪ ಇತ್ತು, ಆ ಬೇಸರಗಳು, ದುಃಖ ಏನೆಲ್ಲ ಆಯ್ತು ಅದನ್ನ ಮರಿಬೇಕು ಅಂತಾಗಿ ಅಷ್ಟೇ ನಾನು ಅದನ್ನ ಕನ್ವರ್ಟ್ ಮಾಡಿ ಆಡಿಯೋಗಳನ್ನ ಕೇಳ್ತಾ ಇದ್ದೆ. ದಿನ ಕೂಡ ಎಷ್ಟು ಸಾಧ್ಯ ಇದೆ ಅಷ್ಟು ದೇವ್ರ ವಾಕ್ಯನ ಕೇಳ್ತಾ ಇದ್ದೆ. ಆದ್ರೆ ಅದು ಒಂದಲ್ಲ ಒಂದು ದಿನ ನನ್ನ ಜೀವಿತದಲ್ಲಿ ಮಾತ್ರ ಅದು ಕಾರ್ಯ ಮಾಡೋದಲ್ಲದೆ ಇತರರ ಜೀವಿತದಲ್ಲೂ ಕೂಡ ಕಾರ್ಯ ಮಾಡುತ್ತೆ ಅನ್ನೋದು ನನ್ಗೆ ಗೊತ್ತಿತ್ತು. ಸೊ ಅದು ಈಗ ಏನಾಗಿದೆ ಅಂದ್ರೆ, ಈಗ ನಾವು ಮಾಡುವಂತ ಕಾರ್ಯಗಳು ಹೇಗಿದೆ ಅಂದ್ರೆ, ನಾವು ಕೇವಲ ರಕ್ಷಣೆ ಹೊಂದ್ಕೊಂಡ್ರೆ ಮಾತ್ರ ಸಾಲದಿಲ್ಲ. ನಾವು ಮಾತ್ರ ರಕ್ಷಣೆ ಹೊಂದ್ಕೊಂಡು, ನಮ್ಮ ಮನೆಯವರು ಮಾತ್ರ ರಕ್ಷಣೆ ಹೊಂದ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಅದು ನಿಜವಾಗ್ಲೂ ನಮ್ಮಷ್ಟು ವೇಸ್ಟ್ ಅನ್ನೋ ವ್ಯಕ್ತಿಗಳು ಇನ್ಯಾರು ಇಲ್ಲ. ಸೊ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಈ ಟೈಮಲ್ಲಿ ಇಂತ ಇದು ಒಂಥರ ಸಂದಿಗ್ಧ ಪರಿಸ್ಥಿತಿ ಅಂತಾನೆ ಹೇಳ್ಬೋದು, ಈ ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ನಮ್ ಕೈಲಿ ಏನ್ ಸಾಧ್ಯ ಇದೆ, ನಮ್ಗೆ ಹೊರಗು ಹೋಗಿ ಈಗ ನಮ್ಮಿಂದ ಏನು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಆದ್ರೂ ಕೂಡ ನಾವು ಕೂತಲ್ಲಿಂದಾನೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನೋಡ್ಬೇಕಾಗಿದೆ. ಅಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೋದು, ನಾವು ಬ್ರದರ್ ಏನ್ ಟೀಚಿಂಗ್ ಮಾಡಿರ್ತಾರೆ ಅದನ್ನ ನೋಟ್ಸ್ ಮಾಡ್ಕೊಳ್ಳೋದಾಗ್ಲಿ, ಅಥವಾ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಅದನ್ನ ಕೇಳೋದು, ಪದೇ ಪದೇ ಕೇಳೋದಾಗಿರ್ಲಿ, ಈ ರೀತಿ ಮಾಡ್ಕೊಂಡು ಹೋದಾಗೆ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಸರಿಯಾದ ಯೇಸು ಸ್ವಾಮಿನ ಮಾತ್ರ ಅಂಗೀಕರಿಸ್ಕೊಂಡು ನಡೀಲಿಕ್ಕೆ ಬೇಕಾಗಿರುವಂತ ಆ ಅರ್ಥ ನಿಮ್ಮ ಮನ್ಸಲ್ಲಿ ಗೊತ್ತಾಗತ್ತೆ. ಗೊತ್ತಾದಾಗ ಏನಾಗುತ್ತೆ ಅಂದ್ರೆ, ನೀವು ಕೂಡ ಇತರರಿಗೆ, ಅಂದ್ರೆ ರೋಗಗ್ರಸ್ತರಾಗಿರ್ಬೋದು, ಬೇರೆ ಯಾವುದೇ ಸಮಸ್ಯೆಯಲ್ಲಿ ನರಳುತ್ತಿರೋರಾಗಿರ್ಬೋದು, ಅವ್ರಿಗೂ ಕೂಡ ನೀವು ನಿಜವಾದ ಸುವಾರ್ತೆನ, ಸತ್ಯ ಸುವಾರ್ತೆನ ಸಾರ್ಲಿಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ಕೂಡ ನೀವು ರಕ್ಷಣೆ ಹೊಂದ್ಕೊಂಡು ನೀವು ಇನ್ನೂ ಹೋಗ್ಲಿಲ್ಲ ಅಂದ್ರೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ವೇಸ್ಟ್ ಬಾಡೀಸ್ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ದೇವ್ರು ನಮಗೆ ಅಧಿಕಾರ ಶಕ್ತಿನ ಕೊಟ್ಟಿದ್ದಾರೆ, ಹಾವುಗಳನ್ನ ಚೇಳುಗಳನ್ನ ಅಷ್ಟೇ ಅಲ್ಲದೆ ಸೈತಾನ ಅಂದ್ರೆ ವೈರ್ಯ ಸಮಸ್ತ ಬಲವನ್ನ ತುಳಿಯೋದಕ್ಕೆ ಅಧಿಕಾರ ಕೊಟ್ಟ ಮೇಲೆ ನಾವು ಆ ಅಧಿಕಾರನ ಉಪಯೋಗಿಸ್ಕೊಳ್ಳೇಬೇಕು. ಈಗ ಒಂದು ಡಾಕ್ಟರ್ ಅಥವಾ ನರ್ಸ್ ಅಂತ ಅವ್ರನ್ನ ಏನು ಅವ್ರಿಗೆ ಸರ್ಟಿಫೈ ಮಾಡಿ ಡಾಕ್ಟರ್ ಅಂತ ಅವ್ರನ್ನ ಕಳಿಸಿದ್ಮೇಲೆ ಗೌರ್ಮೆಂಟ್ ಅವರು ಅಪಾಯಿಂಟ್ ಮಾಡ್ಕೋತಾರೆ ಡಾಕ್ಟರ್ನ, ಅಪಾಯಿಂಟ್ ಮಾಡ್ಕೊಂಡ ಆದ್ಮೇಲೂ ಕೂಡ ಇಲ್ಲ ನಾನು ಕೊರೋನಾ ಟೈಮಲ್ಲಿ ನಾನು ಕೆಲಸ ಮಾಡೋದಿಲ್ಲ, ನಾನು ಮನೇಲೇ ಕೂತಿರ್ತೀನಿ ಅಂದ್ರೆ ಅವ್ರನ್ನ ಡಾಕ್ಟರ್ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರನ್ನ ಒಂದು ವೇಸ್ಟ್ ಅಂತ ಹೇಳ್ಬಹುದು. ಈಗ ನಿಮ್ಮನ್ನ ಕೂಡ ದೇವರು ತಮ್ಮ ಸ್ವಂತ ಮಕ್ಕಳು ಅಂತ ಕರೆದಿದ್ದಾರೆ. ಅಂದ್ರೆ ಮಕ್ಕಳು ಅಂತ ಕರೆದಾದ್ಮೇಲೆ ನಾವು ದೇವರ ರೀತಿ ವರ್ತಿಸ್ಲೇಬೇಕು. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಕಾರ್ಯ, ಅದಕ್ಕಿಂತ ಮಿಗಿಲಾದ ಕಾರ್ಯಗಳನ್ನ ಮಾಡ್ಲೇಬೇಕು. ಆ ಕೆಲ್ಸ ಮಾಡದೆ ಹೋದ್ರೆ ದೇವ್ರದ್ದು ಮಕ್ಕಳು ಅಂತ ಅನ್ನಿಸ್ಕೊಳ್ಳಿಕ್ಕೆ ನಮ್ಮಿಂದ ಯಾವುದೇ ಕಾರಣಕ್ಕೂ ನಮ್ಗೆ ಅಧಿಕಾರ ಇಲ್ಲ ಅನ್ಸುತ್ತೆ. ಆಕ್ಚುಲಿ ದೇವ್ರು ಅಷ್ಟು ಒಂದು ಒಳ್ಳೆ ಅಧಿಕಾರನ ನಮ್ಗೆ ನಿಜವಾಗ್ಲೂ ಈ ಲೋಕದಲ್ಲಿರೋ ಯಾರಿಗೆ ಸಿಕ್ಕಿದೆ ಸಿಕ್ಕಿಲ್ಲ ನಮಗೆ ಗೊತ್ತಿಲ್ಲ.
ನಮಗಂತೂ ನಾವು ಜೆ ಸಿ ಐ ಎಲ್ ಎಂ ಟೀಮ್ ಅಲ್ಲಿ ಇಲ್ಲಿ ಬಂದ ಮೇಲೆ ಇಲ್ಲಿ ಹೇಳಿಕೊಡುವಂತ ಸತ್ಯ ಈ ಲೋಕದಲ್ಲಿರುವ ಯಾವುದೇ ಮಿನಿಸ್ಟ್ರಿ ಕೂಡ ಇಷ್ಟು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನಿಮಗೆ ಎಲ್ಲೂ ಕೂಡ ಬೋಧನೆ ನಿಮಗೆ ಸಿಗದೇ ಇಲ್ಲ. ಅಂದ್ರೆ ಸತ್ಯ ಸುವಾರ್ತೆ ಸತ್ಯವಾದಂತೆ ಯೇಸು ಸ್ವಾಮಿನೇ ಇಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ ಬ್ರದರ್ ಅವರು ಸಿಸ್ಟರ್ ಅವರು ಆಗಿರ್ಬೋದು. ಇದನ್ನ ಇನ್ನೂ ತಿಳ್ಕೊಂಡ್ಬಿಟ್ಟು ನೀವು ಇನ್ನೂ ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ಅದಿದೆ ಇದಿದೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ನೀವು ಇನ್ನೂ ಹೇಳ್ಕೊಂಡು ಕೂತಿದ್ದೀರಾ ಅಂದ್ರೆ ನೀವಿನ್ನು ಸಂಪೂರ್ಣವಾಗಿ ನೀವಿನ್ನು ಚೇಂಜ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಯೂತ್ ಇಂದಾನೆ ನೀವು ಏನ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಬ್ರದರ್ ಮಾಡುವಂತ ಏನ್ ಟೀಚಿಂಗ್ ಇದೆ ರಾತ್ರಿ ಮತ್ತೆ ಹಾಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಮತ್ತೆ ಹಾಕೊಳ್ಳಿ, ಮತ್ತೆ ನೀವು ಬರೀಲಿಕ್ಕೆ ಶುರು ಮಾಡಿ. ನೀವು ಎಷ್ಟು ಟೈಮ್ ಅನ್ನ ದೇವ್ರಿಗೆ ಅಂತ ಕೊಡ್ತೀರಾ, ನಿಮ್ ಜೀವಿತದಲ್ಲಿ ಯಾವುದೇ ಒಂದೇ ಒಂದು ಸಣ್ಣ ಕೊರತೆನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ದೇವರ ವಾಕ್ಯ ಹೇಳ್ತದೆ ನೀವು ಯಾವಾಗ ದೇವರ ರಾಜ್ಯಕ್ಕಾಗಿ ಮತ್ತೆ ನೀತಿಗಾಗಿ ತವಕ ಪಡ್ತೀರಾ ಆಗ ದೇವರ ರಾಜ್ಯ ಮತ್ತೆ ನೀತಿ ಮಾತ್ರ ನಿಮಗೆ ಸಿಗೋದಿಲ್ಲ, ಅದ್ರ ಜೊತೆಗೆ ನಿಮಗೆ ಬೇಕಾಗಿರುವಂತ ಎಲ್ಲಾ ರೀತಿಯ ಅಗತ್ಯತೆಗಳನ್ನ ಕೂಡ ನಾನೇ ಒದಗಿಸ್ಕೊಡ್ತೀನಿ ಅಂತ ದೇವರು ನಿಮ್ಗೆ ವಾಗ್ದಾನ ಮಾಡಿದ್ದಾರೆ. ಸೊ ಆ ವಾಗ್ದಾನನ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ಜೊತೆಗೆ ದಯವಿಟ್ಟು ನೋಟ್ಸ್ ಮಾಡಿ, ಬ್ರದರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ದಯವಿಟ್ಟು ನೋಟ್ಸ್ ಮಾಡಿ. ಆ ನೋಟ್ಸ್ ಮಾಡುವಾಗ ನೀವು ಇತರರಿಗೂ ಕೂಡ ನೀವು ಯೇಸು ಸ್ವಾಮಿನ ನಿಜವಾದ ಯೇಸು ಸ್ವಾಮಿನ ನೀವು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಯ್ತದೆ. ಈ ಸಮಯದಲ್ಲಿ ಅನೇಕರು ರಕ್ಷಣೆ ಹೊಂದದೆ ಪ್ರಾಣ ಬಿಡ್ತಾ ಇರತ್ತೆ ನೀವು ನೋಡ್ತಾ ಇರ್ಬೋದು. ಸೊ ಅವ್ರಿಗೂ ಕೂಡ ನಾವು ರಕ್ಷಣೆ ಕೊಡಕ್ಕೆ ನಾವು ಈಗಾಗ್ಲೇ ನಮ್ಮನ್ನ ಏನು ಎಫೇಶಿಯನ್ 6ನೇ ಅಧ್ಯಾಯದಲ್ಲಿ ನಾವು ಈಗಾಗ್ಲೇ ನಾವು ದೇವರ ಸರ್ವಾಯುಧನ ತೊಟ್ಕೊಂಡಂತಹ ಆ ಒಂದು ಸೋಲ್ಜರ್ಸ್ ಅಂತ ಕರ್ಕೊಂಡಿದ್ದೀವಿ. ಕರ್ಕೊಂಡಾದ್ಮೇಲೆ ಯುದ್ಧದ ಸಮಯ, ಈಗ ನಾವು ಇನ್ನೂ ಸುಮ್ಮನೆ ಕೂತಿದ್ರೆ ಪ್ರಯೋಜನ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಕೂಡ ಇನ್ನು ಮುಂದೆ ನಿಮ್ಮ ದೇಹದಲ್ಲಿ ಏನೇನು ರೋಗ ಇದೆ, ಕಾಯಿಲೆ ಇದೆ, ಸಂಕಷ್ಟ ಇದೆ, ಅದಕ್ಕೆ ನುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಇತರರಿಗೂ ಕೂಡ ದೇವರ ಸುವಾರ್ತೆಯನ್ನ ಸಾರ್ಲಿಕ್ಕೆ ಇವತ್ತಿಂದಲೇ ರೆಡಿಯಾಗಿ ದಯವಿಟ್ಟು ಈ ಕೆಲಸನ ಮಾಡ್ಲಿಕ್ಕೆ ಶುರು ಮಾಡಿ. ನಿಮ್ ಜೀವನದಲ್ಲಿ ಯಾವುದೇ ಕೊರತೆ ಆಗ್ಲಿ, ಯಾವುದೇ ಸಮಸ್ಯೆ ಆಗ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ಗಾಡ್, ಥ್ಯಾಂಕ್ ಯು. ಇವತ್ತೇನಾದ್ರೂ ನಿಮ್ ಜೀವನದಲ್ಲಿ ಏನಾದ್ರು ಕೊರತೆಗಳು ಕಾಣ್ತಾ ಇದೀರಾ? ಖಂಡಿತ ಏನು ಇಲ್ಲ ಬ್ರದರ್. ಬಟ್ ಆದ್ರೆ ಈ ಲೋಕದಲ್ಲಿ ನೀವ್ ಏನು ಕೆಲಸ ಮಾಡ್ತಾ ಇಲ್ಲ, ಕರೆಕ್ಟ್? ಕೆಲಸ ಇಲ್ಲ, ಯಾವುದೇ ಕೆಲಸ ಇಲ್ಲ ಬ್ರದರ್. ಬಟ್ ಆದ್ರೆ ದೇವ್ರ ಸಾಮ್ರಾಜ್ಯದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ತಂದೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಬಟ್ ತಂದೆ ಮನೆಯನ್ನ ನೀವು ಹುಡುಕುವಾಗ, ತಂದೆ ಮನೆಯ ಕಾರ್ಯಗಳನ್ನ ಹುಡುಕುವಾಗ ನಿಮ್ ಜೀವನದಲ್ಲಿ ಏನಾದ್ರು ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಆತರ ಏನಾದ್ರು ಕೊರತೆ ಇದೆಯಾ? ಇಲ್ಲ ಬ್ರದರ್, 1% ಯಾವುದೇ ರೀತಿ ಕೊರತೆನೂ ಇಲ್ಲ ಬ್ರದರ್ ಜೀವಿತದಲ್ಲಿ. ಒಂದ್ ಲೆಕ್ಕ ನೋಡ್ಲಿಕ್ಕೆ ಹೋದ್ರೆ ಮೊದ್ಲು ಜಾಬ್ ಮಾಡುವಾಗ ಏನೆಲ್ಲ ಕೊರತೆಗಳಿತ್ತು, ಈಗ ದೇವ್ರ ಸಾಮ್ರಾಜ್ಯ ಕಟ್ಟುವಾಗ ಎಲ್ಲ ಕೊರತೆಗಳು ನೀಗೋಗಿದೆ. ಹೌದು ಹೌದು ಬ್ರದರ್, ಹೌದು ಖಂಡಿತ. ನೀವು ಕೆಲ್ಸಕ್ಕೆ ಹೋಗಿದ್ರು ಕೂಡ ಜಸ್ಟ್ ನಿಮ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ಇರ್ಲಿಲ್ಲ? ಇಲ್ಲ ಇರ್ಲಿಲ್ಲ ಬ್ರದರ್. ಅದ್ ಹಾಕ್ಸ್ಕೊಳಕ್ ಆಗ್ತಾ ಇರ್ಲಿಲ್ಲ? ಹೌದು ಹೌದು. ಓಕೆ, ಬಟ್ ಪ್ರೈಸ್ ಗಾಡ್, ನೀವ್ ಯಾವಾಗ ದೇವ್ರ ಸಾಮ್ರಾಜ್ಯವನ್ನ ಈವನ್ ನೀವು ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲೇ ಕೆಲಸ ಮಾಡ್ಕೊಂಡು ಅದರ ಮಧ್ಯದಲ್ಲೂ ಕೂಡ ಥ್ಯಾಂಕ್ ಗಾಡ್ ಜಸ್ಟ್ ಈವನ್ ನಾವು ನಿಮಗೆ ನಮ್ಮ ಮಿನಿಸ್ಟ್ರಿಯಿಂದ ಈವನ್ ಯಾವುದೇ ಕೆಲಸ ಕಾರ್ಯಗಳನ್ನ ನಿಮ್ಗೆ ವಹಿಸದಿದ್ರು ಕೂಡ ನೀವೇ ಹೌದು ಜನಗಳಿಗೆ ಏನಾದ್ರು ಒಂದು ಪ್ರಯೋಜನ ಆಗ್ಲಿ ಅಂತೇಳಿ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿಂದ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲವನ್ನು ಸೇವ್ ಮಾಡಿ ಇಡ್ತಾ ಇದ್ರಿ. ಒಂದಲ್ಲ ಒಂದಿನ ನಿಮ್ ಉದ್ದೇಶ ಒಂದೇ ಒಂದಲ್ಲ ಒಂದಿನ ನಾನು ಆಡಿಯೋಗಳನ್ನ ನಾನು ಸೇಲ್ ಮಾಡ್ಬೇಕು, ಸಿಡಿ ಹಾಕ್ಬಿಟ್ಟು ಯಾರಿಗಾರು ಸಿಡಿ ಮಾರ್ಬೇಕು, ಆತರ ಅಲ್ಲ, ಜನಗಳಿಗೆ ಉಚಿತವಾಗಿ ಅದನ್ನು ಕೊಡ್ಬೇಕೆಂಬುದಾಗಿ ನೀವ್ ಯಾವಾಗ ಆ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ರಿ, ಜಸ್ಟ್ ಆ ಉದ್ದೇಶ ಖಂಡಿತವಾಗಿ ನಿಮ್ಗೆ ಇಷ್ಟು ಬೇಗ ನಾ ಜನಗಳಿಗೆ ಜಸ್ಟ್ ಈ ಆಡಿಯೋ ಫೈಲ್ ನ ತಲುಪಿಸ್ತೇನೆ, ನಾನು ಕೂಡ ಈಗ ದೇವರ ಸಾಮ್ರಾಜ್ಯದಲ್ಲಿ ಸೇವೆ ಮಾಡ್ತೇನೆ, ಈ ತರ ಏನಾದ್ರು ಆರಂಭ ದಿನಗಳಲ್ಲಿ ನಿಮ್ಗೇನಾದ್ರು ಆ ಒಂದು ನಿರೀಕ್ಷೆ ಇತ್ತ, ಗೊತ್ತಿತ್ತ ಏನಾದ್ರು? ಬ್ರದರ್ ಇಲ್ಲ ಬ್ರದರ್, ಆಕ್ಚುಲಿ ನನಗೆ ಇಷ್ಟು ಬೇಗ ನಾನು ದೇವರಿಗಾಗಿ ನಾನು ದುಡಿತೀನಿ ಅನ್ನೋ ನಿರೀಕ್ಷೆ ಏನು ಇದ್ದಿಲ್ಲ ಬ್ರದರ್. ಅದಕ್ಕಿಂತ ಮೊದಲು ಬ್ರದರ್ ಇನ್ನೊಂದು ಶೇರ್ ಮಾಡ್ಕೋಬೇಕು ಬ್ರದರ್, ತುಂಬಾ ಜನರ ಜೀವಿತದಲ್ಲಿ ಇದು ಹೆಚ್ಚಾಗಿ ಆಗಿರ್ತದೆ. ಅಂದ್ರೆ ದೇವರದ್ದು ಕರೆ ಹೊಂದಿದ ಮೇಲೆ ಬ್ರದರ್ ನಾವು ಕೆಲವು ವ್ಯಕ್ತಿಗಳನ್ನ ಭೇಟಿ ಮಾಡಿರ್ತೀವಿ. ಆ ವ್ಯಕ್ತಿಗಳನ್ನ ಭೇಟಿ ಮಾಡಿರುವಾಗ ಅವ್ರ ಹತ್ರ ಹೋಗಿ ನಾವು ಈ ರೀತಿ ನನ್ಗೆ ದೇವ್ರದ್ದು ಕರೆ ಈ ರೀತಿ ಇದೆ, ನಾನು ಅದನ್ನ ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ಬಹುದು ಅಂತ ಕೇಳುವಾಗ ಅವ್ರು ಹೇಳ್ತಾರೆ ನಮ್ಗೆ, ಇಲ್ಲ ಇಲ್ಲ ಇದು ಎಲ್ಲರನ್ನ ಕೂಡ ದೇವ್ರು ಕರೆಯೋದಿಲ್ಲ, ಅಂದ್ರೆ ಎಲ್ಲರನ್ನ ದೇವ್ರು ಕರೆಯೋದಿಲ್ಲ. ಸೊ ನಿನ್ನದು ಜೀವಿತಾನೇ ಬೇರೆ ರೀತಿ ಇದೆ, ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಇದಲ್ಲ, ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಈಗ ಕೆಲವ್ರನ್ನ ದೇವ್ರು ಸ್ವಾರ್ಥೆ ಸಾರ್ಲಿಕ್ಕೆ ಆರಿಸ್ಕೋತಾರೆ, ಕೆಲವ್ರನ್ನ ಡಾಕ್ಟರ್ಸ್ ಗಳಾಗಿ ಆರಿಸ್ಕೋತಾರೆ, ಕೆಲವ್ರನ್ನ ಬೇರೆ ಕೆಲ್ಸಕ್ಕೆ ಟೀಚರ್ ಆಗಿ ಆರಿಸ್ಕೋತಾರೆ. ನೀನ್ ದೇವ್ರ ಸೇವೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಬ್ರದರ್.
ಸೊ ಇದು ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿತು ಬ್ರದರ್, ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಒಂದು ಚಿಕ್ಕ ಸೇವೆ ಮಾಡಿದ್ರು, ದೇವರ ಸಾಮ್ರಾಜ್ಯಕ್ಕಾಗಿ ಒಂದು ಚಿಕ್ಕ ಸೇವೆ ಮಾಡಿದ್ರು ಸಾಕು, ನಾನು ಏನ್ ದೊಡ್ಡದಾಗಿ ಏನು ಮಾಡ್ಬೇಕು ಅಂತ ಏನು ಅಷ್ಟೊಂದೇನು ಆಸೆ ಏನು ಇಟ್ಕೊಂಡಿದ್ದಿಲ್ಲ. ಒಂದು ಸಣ್ಣ ಸಣ್ಣ ಸೀಡ್ ಹಾಕೊಂಡು ಬಂದ್ರು ಸಾಕು ಅನ್ನೋ ಅದೊಂದು ಇಮ್ಯಾಜಿನೇಷನ್ ನನ್ನ ಅಂದ್ರೆ ಮನ್ಸಲ್ಲಿ ಯಾವತ್ತು ಹೊಳಿತಾನೆ ಇತ್ತು ಬ್ರದರ್. ಈವನ್ ಮಲ್ಗಿದ್ರು ಅಷ್ಟೇ, ಅದೇ ಈವನ್ ಕನಸಲ್ಲೂ ಕೂಡ ಅದೇ ಬರ್ತಾ ಇತ್ತು ಬ್ರದರ್, ನಾನು ಪ್ರೀಚಿಂಗ್ ಮಾಡ್ಬೇಕು, ನನ್ಗೆ ಬೇರೆಯವ್ರಿಗೆ ಸುವಾರ್ತೆನೆ ಅಂದ್ರೆ ನನ್ನ ಜೀವಿತದಲ್ಲಿ ಇದ್ದಿದ್ದು ಒಂದೇ ಆಸೆ, ಬೇರೆಯವ್ರಿಗೆ ಯಾರು ಯೇಸ್ವಾಮಿನ ಕಂಡುಕೊಂಡಿಲ್ಲ, ರಕ್ಷಣೆ ಹೊಂದಿಲ್ಲ, ರಕ್ಷಣೆ ಹೊಂದಿ ಕೂಡ ನಿಜವಾದ ಯೇಸ್ವಾಮಿನ ಅರ್ಥಕೊಂಡಿಲ್ಲ, ಅವ್ರಿಗೆ ನಾನು ತಿಳಿಸಿಕೊಡ್ಬೇಕು ಅನ್ನೋದು ಒಂದೇ ಆಸೆ ಇದ್ದಿದ್ದು ಬ್ರದರ್. ಬಟ್ ಮಧ್ಯದಲ್ಲಿ ತುಂಬಾ ಜನರು ಬಾಯಿಂದ ಕೇಳಿದ್ದೀನಿ ಬ್ರದರ್, ಇಲ್ಲ ನಿನ್ನಿಂದ ಆಗದಿಲ್ಲ, ಹಿಂಗಾಗಿದೆ ಇದ್ದಿದೆ, ಆ ರೀತಿ ತೊಂದ್ರೆ ಇದೆ, ಈ ರೀತಿ ತೊಂದ್ರೆ ಇದೆ, ಹೇಗೆ ಮಾಡ್ತೀಯ, ಏನ್ ಮಾಡ್ತೀಯ, ಈ ತರ ಎಲ್ಲ ತುಂಬಾನೇ ಕೇಳಿಸ್ಕೊಂಡಿದ್ದೀನಿ ಬ್ರದರ್. ಪ್ರೈಸ್ ಗಾಡ್. ಖಂಡಿತವಾಗಿಯೂ ನೀವು ಈ ಒಂದು ಟ್ರ್ಯಾಕ್ ಬಂದ್ಮೇಲೆ, ಈ ಒಂದು ಮಿನಿಸ್ಟ್ರಿಗೆ ಬಂದ್ಮೇಲೆ, ಈ ತರ ಟೀಚಿಂಗ್ ಕೇಳಿ ಆದ್ಮೇಲೆ ಇದೆಲ್ಲ ಬಂದಿದ್ದು. ಮೊದಲಿದ್ದು ಒಂದೇ ಒಂದು ಉದ್ದೇಶ, ನಿಮಗಿರುವಂತ ಸಮಸ್ಯೆಗಳು ಹೊರಗಡೆ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಮೈಸೂರಲ್ಲಿ ಮಡಿಕೇರಿಲಿ ಮಾತ್ರ ಅಲ್ಲ, ಎಲ್ಲ ಬ್ರದರ್ ಭೇಟಿ ಮಾಡಿ ಕೊನೆ ಮಂಗಳೂರಿಗೆ ಹೋಗಿದ್ರಿ. ಮಂಗಳೂರು ಹೋಗಿದ್ದು ನಾನು ಜಸ್ಟ್ ದೇವ್ರ ಸೇವಕ್ ಆಗ್ಬೇಕು, ನಾನು ದೇವ್ರ ಸೇವೆ ಮಾಡ್ಬೇಕೆಂಬುದಾಗಿಲ್ಲ, ಕರೆಕ್ಟ್ ಇಲ್ಲ ಬ್ರದರ್. ಅಲ್ಲಿಯೂ ಆಕ್ಚುಲಿ ಆಗ ಹೋಗ್ತಾ ಇದ್ದಿದ್ದು ನನ್ನಲ್ಲಿ ಇದ್ದಂತ ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದಿದ್ದು ಬ್ರದರ್. ನಿಮ್ಮಲ್ಲಿರುವಂತ ಸಮಸ್ಯೆಗಳು ಪರಿಹಾರ ಆದ ಸಾಕು ಅನ್ನೋದಕ್ಕೆ ಹುಡುಕ್ತಾ ಇದ್ರಿ. ಹೌದು ಹೌದು ಬ್ರದರ್. ಬಟ್ ಥ್ಯಾಂಕ್ ಗಾಡ್ ಎಲ್ಲೋದು ನಿಮ್ ಸಮಸ್ಯೆ ಪರಿಹಾರ ಆಗ್ಲಿಲ್ಲ. ಇಲ್ಲ ಇಲ್ಲ ಬ್ರದರ್. ಈವನ್ ದುಡ್ಡನ್ನು ಕೂಡ ಕೇಳಿದ್ರು, 23,000 ಕೊಟ್ರೆ ನಿಮ್ ಸಮಸ್ಯೆ ಪರಿಹಾರ ಆಗ್ತದೆ, ಪೂರ್ವಿಕರ ಶಾಪ ಪರಿಹಾರ ಆಗ್ತದೆ, ನಾನಾ ವಿಧ ರೀತಿಯಲ್ಲಿ ನಿಮಗೆ ಸಲಹೆ ಕೊಟ್ರು. ಹೌದು ಹೌದು ಬ್ರದರ್ ಹೌದು. ಬಟ್ ಆದ್ರೆ ಥ್ಯಾಂಕ್ ಗಾಡ್ ನೀವ್ ಯಾವಾಗ ಈ ಸತ್ಯವನ್ನು ತಿಳ್ಕೊಂಡ್ರಿ, ಈ ಟ್ರ್ಯಾಕ್ ಬಂದ್ರಿ, ಈ ಒಂದು ಮಿನಿಸ್ಟ್ರಿ ಬಂದು, ಈ ಯಾವಾಗ ನೀವು ದೇವರ ವಾಕ್ಯವನ್ನು ಆಲಿಸಿದ್ರಿ, ಆಲಿಸಿದ್ ಮಾತ್ರ ಅಲ್ಲ ಅದನ್ನ ಪಾಲಿಸಿದ್ರಿ, ಅದನ್ನ ಎವ್ರಿಡೇ ಒಂದ್ಸಲ ಕೇಳಿದ್ ಮಾತ್ರ ಅಲ್ಲ, ಪದೇ ಪದೇ ಅದೇ ಟೀಚಿಂಗ್ ನ ಪದೇ ಪದೇ ಕೇಳಿ ಸ್ಟಾರ್ಟ್ ಮಾಡಿದ್ರಿ. ಥ್ಯಾಂಕ್ ಗಾಡ್ ಇಂಥ ಒಳ್ಳೆ ಅತ್ಯುತ್ತಮದ ಟೀಚಿಂಗ್ ನ ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ನನಗ್ ಮಾತ್ರ ಅಲ್ಲ ಇದು ಪರರಿಗೆ ಉಪಯೋಗ ಆಗ್ಲಿ ಅಂತೇಳಿ ಆ ಕ್ಷಣದಲ್ಲಿ ನೀವು ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡಿ ವಿಡಿಯೋದಿಂದ ನೀವು ಅದನ್ನ ಸೆಪರೇಟ್ ಫೈಲ್ ಮಾಡಿ ಇಡ್ತಾ ಇದ್ರಿ, ಕರೆಕ್ಟ್? ಬಟ್ ಮೊದ್ಲು ಎಲ್ಲೇ ಹೋದ್ರು ಕೂಡ ಟೀಚಿಂಗ್ ಗಳು ಬೇರೆ ಬೇರೆ ಟೀಚಿಂಗ್ ಕೇಳಿದಿರಿ, ಬಟ್ ಆದ್ರೆ ಎಲ್ಲೂ ಕೂಡ ಆ ಟೀಚಿಂಗ್ ನ ಬೇರೆ ಕೊಡಬೇಕು ಎಂಬುದಾಗಿ ನಿಮ್ಗೆ ಅನ್ಸಿರ್ಲಿಲ್ಲ. ಕಾರಣ ಯಾಕೆಂತಂದ್ರೆ, ಕಾರಣ ಯಾಕೆಂತಂದ್ರೆ ನಿಮ್ಗೆ ಆ ಗಿಫ್ಟ್ ಇಲ್ಲ, ನೀವು ಅದಕ್ಕೆ ಯೋಗ್ಯತೆ ಇಲ್ಲ, ಎಲ್ಲರೂ ಅದನ್ನ ಹೇಳ್ತಾ ಇದ್ರು, ಕರೆಕ್ಟ್? ಹೌದು ಬ್ರದರ್. ಆಕ್ಚುಲಿ ಬ್ರದರ್ ಅನೇಕ ಧ್ಯಾನಕೂಟಗಳಲ್ಲಿ ಭಾಗವಹಿಸಿದ್ದೀನಿ ಬ್ರದರ್ ನಾನು ಕೂಡ. ಎಲ್ಲಾ ಧ್ಯಾನಕೂಟಗಳಲ್ಲಿ ಬ್ರದರ್ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ವ್ಯಕ್ತಿಗಳ ಹೆಸರನ್ನ ಮಾತ್ರ ಕೂಗಿ ಕರೀತಾರೆ ಬ್ರದರ್. ಪವಿತ್ರಾತ್ಮನ ನಿಮ್ಮನ್ನ ಮುಟ್ಟಿದ್ದಾರೆ, ನಿಮ್ಮನ್ನ ಮುಟ್ಟಿದ್ದಾರೆ, ಇಂಥವ್ರಿಗೆ ಇಂಥದ್ ಗುಣ ಆಗಿದೆ, ಅಂಥದ್ ಗುಣ ಆಗಿದೆ ಅಂತ ಹೇಳ್ತಾರೆ. ಬಟ್ ನಾನು ಪ್ರಾಬ್ಲಮ್ ಅಲ್ಲಿ ಇದ್ರೂ ಕೂಡ ಪವಿತ್ರಾತ್ಮರಿಗೆ ಯಾಕೆ ನನ್ನ ಕಾಣಿಸ್ತಿಲ್ಲ, ಇವರು ಬೋಧನೆ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋದು ನನ್ಗೆ ಆಗ್ಲೇ ಗೊತ್ತಾಗಿತ್ತು ಬ್ರದರ್. ಅಂದ್ರೆ ಪವಿತ್ರಾತ್ಮರು ಎಲ್ಲರ ಜೊತೆ ನಮ್ಮ ಒಳಗಡೆ ಇದ್ದಾರೆ ಅಂದ್ಮೇಲೆ ನಮ್ಮನ್ನ ಕೂಡ ಗುಣಪಡಿಸಿದ್ದಾರೆ, ಆಲ್ರೆಡಿ ಗುಣಪಡಿಸಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಗುಣಪಡಿಸ್ತಾರೆ ಅಟ್ಲೀಸ್ಟ್ ಅನ್ನೋದು ಅಟ್ಲೀಸ್ಟ್ ಬ್ರದರ್ ಬಾಯಿಂದ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ ಬ್ರದರ್. ಹಾಗೇನೆ ಸುಂಟಿಕೊಪ್ಪಕ್ಕೆ ಧ್ಯಾನಕೂಟಕ್ಕೆ ಬಂದಾಗ ಕೂಡ ಬ್ರದರ್, ನಾನು ಆಗ ನಾನು ಈ ಏನು ರೋಗದಿಂದ ಸಮಸ್ಯೆಯಿಂದ ಬಿಡುಗಡೆ ಹೊಂದಬೇಕು ಅನ್ನೋದು ಬಿಟ್ಟೇ ಬಿಟ್ಟಿದ್ದೆ ಮನ್ಸಿಂದ. ಅಟ್ಲೀಸ್ಟ್ ಜಸ್ಟ್ ನಾನು ಬಂದಿದ್ದು ನಾನು ದೇವರ ಏನು ಆ ಕೃಪೆ ಇದೆ ಅಲ್ಲ ಬ್ರದರ್, ಆ ದೇವ್ರ ಪವಿತ್ರಾತ್ಮರು ಮುಟ್ಟೋದು ಆ ಅಭಿಷೇಕನ ನಾನು ಅನುಭವಿಸ್ಬೇಕನ್ನು ಒಂದೇ ರೀಸನ್ ಗೆ ಬಂದೆ ಬ್ರದರ್. ಆ ದಿನ ನೀವು ಪ್ರೀಚ್ ಮಾಡಿದ್ದು ಗಿಫ್ಟ್ ಆಫ್ ಟಂಗ್ಸ್ ಬಗ್ಗೆ, ಅದೇ ದಿನ ಪವಿತ್ರಾತ್ಮರನ್ನ ಪಡ್ಕೊಂಡೆ ಬ್ರದರ್. ಆ ದಿನದಿಂದನೇ ಆ ಕ್ಷಣನೇ ನೂತನ ಸೃಷ್ಟಿಯಾಗಿ ಮಾರ್ಪಟ್ಟೆ. ಅದ್ ಏನೆಲ್ಲ ಥಿಂಕಿಂಗ್ ಇತ್ತು ಬ್ರದರ್, ಯಾರು ಏನಾದ್ರೂ ಹೇಳ್ಕೊಳ್ಳಿ ನನ್ ಕೆಲ್ಸ ನಾನ್ ಮಾಡ್ತೀನಿ ಅನ್ನೋದು ಅದೊಂದು ಗಟ್ಟಿ ಮನ್ಸು ಅನ್ನೋದು ಬಂದ್ಬಿಡ್ತು ಬ್ರದರ್. ಗಾಡ್ ಯಾಕೆ ಗೊತ್ತಾ, ಬೇರೆ ಕಡೆ ಧ್ಯಾನ ಕೂಟಕ್ಕೆ ಹೋದ್ರೆ ನಿಮ್ ಹೆಸರನ್ನ ಯಾಕೆ ಕರೀಲಿಲ್ಲ ಅಂತ ಹೇಳುವಾಗ ನೀವ್ ಹೇಳಿದ್ರಿ, ಪವಿತ್ರಾತ್ಮರ ಯಾಕೆ ನನ್ನ ಕಾಣಿಸ್ಲಿಲ್ವಾ ಅದು ಇದು ಅಂತೇಳಿ ಕೇಳ್ತಾ ಇದ್ರಿ. ಯಾಕಂದ್ರೆ ಅವ್ರು ನೀವ್ ಹೇಳಿದ್ರಿ ಈಗ ಅವ್ರ ಬೋಧನೆ ತಪ್ಪಿದೆ ಅಂತೇಳಿ ಆವಾಗ್ಲೇ ನಮ್ಗೆ ಗೊತ್ತಾಯ್ತು ಬ್ರದರ್, ಬೋಧನೆ ತಪ್ಪಾಗಿರ್ಲಿಲ್ಲ. ನನ್ ಪ್ರಕಾರ ಮೋಸ್ಟ್ಲಿ ಇವೆಲ್ಲ ಕತ್ಲಲ್ಲಿ ಕುಳ್ತಿದ್ರೆ ಏನೋ ಪವಿತ್ರಾತ್ಮ ಕಣ್ ಕಾಣಿಸಿಲ್ಲ, ಕರೆಕ್ಟ್? ನೀವ್ ಕತ್ಲಲ್ಲಿ ಕುಳ್ತಿದ್ರಿ, ಸೊ ಅದಕ್ಕೋಸ್ಕರ ಪವಿತ್ರಾತ್ಮ ಕಣ್ ಕಾಣಿಸಿಲ್ಲ. ಯಾವ ಸೊಂಟಿಗೊಬ್ಬ ಧ್ಯಾನ ಕೊಟ್ಟಕ್ ಬಂದ್ರಿ, ಬೆಳಕಲ್ಲಿ ಕುಂತಿದ್ರಿ, ಆಗ ಪವಿತ್ರಾತ್ಮ ಕಾಣಿಸ್ಬಿಡ್ತು. ಸಿ ಬ್ರದರ್, ಆಕ್ಚುಲಿ ಇವತ್ತು ಅನೇಕ ಮಕ್ಕಳು ಅದೇ ರೀತಿ ನನ್ನ ಹೆಸರು ಕೂಗಿ ಕರೀತಾರೆ. ನಾನು ಕೂಡ ಅದೇ ಸಲ ಓದವನು, 2 ಸಲ ಧ್ಯಾನ ಕೊಟ್ಟು ಓದೋವಾಗ್ಲೂ ಹಂಗೆ ನನ್ನ ಹೆಸರು ಕೂಗಿ ಕರಿಬೇಕು, ನನ್ನ ಹೆಸರು ಕೂಗಿ ಕರಿಬೇಕು. ಬಟ್ ಯಾರು ನನ್ನ ಹೆಸರು ಕೂಗಿ ಕರಲಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್.
ಬಟ್ ಯಾವಾಗ ದೇವ್ರ ಸಾಮ್ರಾಜ್ಯದಲ್ಲಿ ನೀವೇನ್ ನೀವು ನೀವು ನಿಮ್ಮ ಸಾಕ್ಷಿ ಹೇಳಿದ ರೀತಿಯಲ್ಲಿ ಸಣ್ಣ ಪುಟ್ಟ ಕಾರ್ಯವನ್ನ ಮತ್ತೊಬ್ಬರಿಗೆ ಒಳಿತನ ಮಾಡ್ಲಿಕ್ಕಾಗಿ ನಿಮಗೆ ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಚಿಕ್ಕದೆ ಬಟ್ ಆದ್ರೂ ಅದನ್ನ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸಿದ್ರಿ ಸ್ಟೆಪ್ ಬೈ ಸ್ಟೆಪ್ ದೇವರು ಒಂದಂತದಿಂದ ಇನ್ನೊಂದಂತ ಕರ್ಕೊಂಡ್ಬಂದು ಇವತ್ತು ಸಂಪೂರ್ಣವಾಗಿ ಸಂಪೂರ್ಣ ಸೇವೆಯನ್ನ ಇವತ್ತು ದೇವರಿಗೋಸ್ಕರನೇ ನಿನ್ನನ್ನು ಆಯ್ಕೆ ಮಾಡ್ಕೊಂಡ್ರು ಎಂಬುದಾಗಿ ತಿಳಿದು ಇವತ್ತು ದೇವರಿಗೋಸ್ಕರ ಸಂಪೂರ್ಣವಾಗಿ ದುಡಿತಾ ಇದ್ದೀರಿ ಕರೆಕ್ಟ್ ಹೌದು ಬ್ರದರ್ ಪ್ರೈಸ್ ಗಾಡ್ ಬ್ರದರ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಬ್ರದರ್ ಕೆಲವರು ಕೇಳಿದಿರಿ ನೋಟ್ಸ್ ನ ಶೀಲಾ ಸಿಸ್ಟರ್ ಹೌ ಟು ರೈಟ್ ನೋಟ್ಸ್ ನನ್ನ ಪ್ರೀತಿಯ ಸಹೋದರಿ ಪ್ರೈಸ್ ಗಾಡ್ ಎಲ್ಲರೂ ನಾನು ಹೇಳ್ತಾ ಇದ್ದಾನೆ ನಿಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಇರಬಹುದು ಯಾವ ತರ ನೋಟ್ಸ್ ಮಾಡೋದು ಪ್ರಿಯರೇ ಫಾಸ್ಟ್ ನೀವು ಪ್ರಾರಂಭದಲ್ಲಿ ನೋಟ್ಸ್ ಅನ್ನ ಬರೆಯೋದಾದ್ರೆ ಬರೆಯುವಂತ ಮಕ್ಕಳಾಗಿದ್ರೆ ಪ್ಲೀಸ್ ಪ್ಲೀಸ್ ಸ್ಟಾರ್ಟಿಂಗ್ ಪ್ರಾರ್ಥನೆಯಿಂದ ಹಿಡಿದು ಕಡೆಯ ನಿಮಿಷದವರೆಗೂ ಜಸ್ಟ್ ಅಲ್ಲಿ ವರ್ಡ್ ಟು ವರ್ಡ್ ಅಲ್ಲಿ ಏನ್ ವಾಕ್ಯ ಪದ ಹೇಳಿ ಒಂದ್ ಪದ ನಿಮ್ಮಲ್ಲಿ ಎಷ್ಟು ಜನ ಬಂದಿದ್ದೀರಿ ಅದು ಬರೀರಿ ಕೊನೆ ಬರ್ತಾ 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 ನೀವು ಯಾವಾಗ ಸಂಪೂರ್ಣ ಎಲ್ಲವನ್ನ ಎ ಟು ಝಡ್ ಬರೆಯಕ್ ಸ್ಟಾರ್ಟ್ ಮಾಡ್ತೀರಿ ತದನಂತರ ಪ್ರೈಸ್ ಗಾಡ್ ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಚಿಕ್ಕ ಮಕ್ಕಳಿಗೆ ಹೆಂಗೆ ಒಂದೊಂದು ಲೈನು ಕೂಡ ಹೇಳ್ಕೊಳ್ತಿರೋ ಒಂದು ಈ ಲೈನ್ ಹಾಕು ಈ ಗೆರೆ ಹಾಕು ಈ ತರ ಸೊನ್ನೆ ಹಾಕು ಅಂತ ಹೇಳಿ ಅದೇ ತರ ಸಣ್ಣ ಕಾಮ ಫುಲ್ ಸ್ಟಾಪ್ ಸೊನ್ನೆ ಚುಕ್ಕಿ ಎಲ್ಲವನ್ನ ಡಿಟ್ಟೋ ನೀವು ಬರೆಯಕ್ ಸ್ಟಾರ್ಟ್ ಮಾಡಿ ಬಟ್ ಬರೆಯುವಾಗ ಜಸ್ಟ್ ನಾನು ಮೊದಲು ಒಂದೊಂದು ಪೇಜ್ ಅನ್ನು ಸಂಪೂರ್ಣ ಬರೆದು ಬಿಡ್ತಾರೆ ನೋ ಜಸ್ಟ್ ಒಂದು ಐದೈದು ಲೈನ್ ಆದ್ಮೇಲೆ ಒಂದೊಂದು ಪ್ಯಾರ ಮಾಡ್ಕೊಳ್ಳಿ ಆಗ ನೆಕ್ಸ್ಟ್ ನಿಮಗೆ ಓದುವಾಗ ಒಂದು ಪ್ಯಾರ ಓದ ತಕ್ಷಣ ಒಂದು ಲೈನ್ ನೋಡಿದ್ರೆ ನಿಮ್ಗೆ ಜ್ಞಾಪಕ ಬರ್ತದೆ ಪ್ಲೀಸ್ ನೀವ್ ಯಾವಾಗ ನೋಟ್ಸ್ ಬರೀತೀರಿ ಯಾಕಂದ್ರೆ ನೋಟ್ಸ್ ಬರೆಯೋದ್ರಿಂದ ಏನ್ ಪ್ರಯೋಜನ ಅಂತಂದ್ರೆ ನಂಬರ್ ಒನ್ ನೀವು ಟೀಚಿಂಗ್ ಅನ್ನ ಬರೀ ಕೇಳಿಸ್ಕೊಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಗಮನವನ್ನು ಆ ಕಡೆ ಈ ಕಡೆ ಗಮನ ಕೊಟ್ಟು ಟೀಚಿಂಗ್ ಅನ್ನ ಕೇಳ್ಕೊಳ್ಬಹುದು ಬಟ್ ಆದ್ರೆ ನೀವು ನೋಟ್ಸ್ ಬರೆಯಕ್ ಸ್ಟಾರ್ಟ್ ಮಾಡಿದ್ರೆ ಪ್ರೈಸ್ ಗಾಡ್ ನೀವು ಹೆಚ್ಚಿನ ಗಮನ ಕೊಟ್ಟು ನೀವು ಆ ನೋಟ್ಸ್ ಅನ್ನ ಬರಬೇಕಾಗ್ತದೆ ನೀವ್ ಯಾವಾಗ ದೇವರ ವಾಕ್ಯಕ್ಕೆ ಅಷ್ಟು ಗಮನ ಕೊಟ್ಟು ನೀವು ಅದನ್ನ ಬರೀತೀರಿ ಪ್ರೈಸ್ ಗಾಡ್ ಗುಡ್ ನ್ಯೂಸ್ ಏನಂತಂದ್ರೆ ಆಗ ನಿಮ್ಮ ಒಳಗಡೆ ದೇವರು ನಿಮ್ಮ ಬಗ್ಗೆ ಯಾವ ಉದ್ದೇಶ ಇಟ್ಟಿದ್ದಾರೋ ಯಾವ ಯೋಜನೆಗಳ ನಿಮ್ಮ ಒಳಗಡೆ ನೆಲೆಗೊಳಿಸಿದ್ದಾರೋ ಅವುಗಳೆಲ್ಲವೂ ಕೂಡ ಒಂದೊಂದಾಗಿ ಹೊರ ಬರ್ಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದ್ರೆ ಅವುಗಳೆಲ್ಲವನ್ನ ತಡೆಗಟ್ಟುವಂತಹ ಈಗ ತರ ಸಹೋದರ ಹೇಳಿದ್ರು ನನ್ಗೆ ಅವ್ರು ಹಿಂಗೆ ಅಂದಿದ್ರು ಇವ್ರು ಈ ರೀತಿ ಹೇಳಿದ್ರು ನೀನ್ ದೇವ್ರ ಸಾಮ್ರಾಜ್ಯ ಕಟ್ಲಿಕ್ಕೆ ಸಾಧ್ಯ ಇಲ್ಲ ನೀನ್ ಯಾವ ಕಣ್ ದೇವ್ರ ಸಾಮ್ರಾಜ್ಯದಲ್ಲಿ ನನ್ನ ಯಾವ ಕಣ್ ದೇವ್ರು ಆರಿಸ್ಕೊಂಡಿಲ್ಲ ಈ ರೀತಿಯ ನುಡಿಗಳನ್ನ ಇವೆಲ್ಲ ಒಂದು ದೇವರ ಉದ್ದೇಶಕ್ಕೆ ದೇವರ ಯೋಜನೆಗೆ ಒಂದೊಂದು ತಡೆಗೋಡೆಗಳಾಗಿರ್ತದೆ ಬಟ್ ಯಾವಾಗ ನೀವು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳಿತೀರಿ ಆಗ ಅವುಗಳೆಲ್ಲವೂ ಕೂಡ ಆ ಬೆಟ್ಟ ಗುಡ್ಡಗಳೆಲ್ಲವೂ ಕೂಡ ಮೇಣದಂತೆ ಕರಿಗೋಗಿ ನಿಮ್ಮ ಒಳಗಡೆ ಇಟ್ಟುವಂತ ಗಿಫ್ಟ್ ಗಳು ನಿಮ್ಮ ಒಳಗಡೆ ಇರುವಂತಹ ದೇವರ ಯೋಜನೆ ಉದ್ದೇಶಗಳು ಹೊರ ಬರ್ಲಿಕ್ಕೆ ಸಾಧ್ಯವಾಗ್ತದೆ ಹಲೋ ಅರ್ಥ ಆಗ್ತದೆಯಾ ಪ್ರೈಸ್ ಗಾಡ್ ಹಲೋ ಲೂಯಾ ಸಪೋಸ್ ಇವತ್ತು ಯಾರಲ್ಲಿ ಇವತ್ತು ಜಸ್ಟ್ ಥ್ಯಾಂಕ್ ಗಾಡ್ ಆ ಮಗಳು ಜಸ್ಟ್ ಅನುಪಮ ನೋಡ್ ಜಸ್ಟ್ ಥ್ಯಾಂಕ್ ಗಾಡ್ ಆ ಮಗಳು ಅಕ್ರೈಸ್ತ ಮಗಳು ಯೇಸುನ ಕಂಡ್ಕೊಂಡಿನ ಒಂದೂವರೆ ವರ್ಷ ಎರಡು ವರ್ಷ ಏನಾಗಿರ್ಬೋದು ಏನೋ ಗೊತ್ತಿಲ್ಲ ಎರಡು ವರ್ಷ ಅಷ್ಟೇ ಬಟ್ ಆದ್ರೆ ಥ್ಯಾಂಕ್ ಗಾಡ್ ಇವತ್ತು ನೋಡಿದ್ರೆ ಆಲ್ ಓವರ್ ವರ್ಲ್ಡ್ ಎಲ್ರಿಗೂ ಥ್ಯಾಂಕ್ ಗಾಡ್ ಇವತ್ತು ರಿವಿಷನ್ ಕ್ಲಾಸ್ ಅನ್ನ ಕೊಟ್ರು ಇಡೀ ಆಲ್ ಓವರ್ ವರ್ಲ್ಡ್ ಇಡೀ ಪ್ರಪಂಚ ಮೂಲೆ ಮೂಲೆಗೆ ಹೋಗ್ತಾ ಇದೆ ವಿಡಿಯೋ ಟೀಚಿಂಗ್ ಈವನ ಮಗಳು ಕನ್ಸ್ ಕಂಡಿದ್ರ ಓ ನಾನು ಯೇಸುನ ಕಂಡ್ಕೊಂಡು ಒಂದ್ ಎರಡು ವರ್ಷದಲ್ಲಿ ನಾನು ಇಡೀ ವರ್ಲ್ಡ್ ಗೆ ಸುವಾರ್ತೆನ ಸಾರ್ತಾನೆ ನೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಥ್ಯಾಂಕ್ ಗಾಡ್ ದೇವರು ನಿಮ್ಮ ಪ್ರತಿ ಒಬ್ಬೊಬ್ಬರ ಬಗ್ಗೆನೂ ಕೂಡ ದೊಡ್ಡ ದೊಡ್ಡ ಯೋಜನೆಗಳನ್ನ ದೊಡ್ಡ ದೊಡ್ಡ ಉದ್ದೇಶ ಹಾಕೊಂಡಿದ್ದಾರೆ ಭೂಮಿಯಲ್ಲಿ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಾ ನೀವು ಉಸಿರಾಡ್ತಾ ಇದ್ದೀರಾ ಮೈ ಗಾಡ್ ದೇವರ ಯೋಜನೆ ಇನ್ನೂ ಕೂಡ ಅಚ್ಚ ಹಸಿರಾಗಿದೆ ಪ್ರೈಸ್ ಗಾಡ್ ಸೊ ಅದ್ರ ಬಗ್ಗೆ ಇವತ್ತು ನಾನು ನೋಡೋಣ ಪ್ರೈಸ್ ಗಾಡ್ ಒಂದು ಕೊರಿಂಥಿಯ ಫಸ್ಟ್ ಕೊರಿಂಥಿಯನ್ಸ್ ಎರಡನೇ ಅಧ್ಯಾಯ ವಾಕ್ಯ 9 ಹತ್ತು ಕೇಜ್ ಬೇಕು ಕ್ಲಿಕ್ ಮಾಡಿ ಓಕೆ ಇದೇ ಇರಲಿ ಇದೇ ಇರಲಿ ಇದೇ ಇರಲಿ ಇದೇ ಇರಲಿ ಇದೇ ಇರಲಿ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆಯೇ ಇದಾಯಿತು ದೇವರು ತನ್ನನ್ನು ಪ್ರೀತಿಸುವ ಜನರಿಗೆ ಸಿದ್ಧಪಡಿಸಿರುವುದನ್ನು ಯಾವ ಕಣ್ಣೂ ಕಾಣಲಿಲ್ಲ ಯಾವ ಕಿವಿಯೂ ಕೇಳಲಿಲ್ಲ ಯಾವ ವ್ಯಕ್ತಿಯೂ ಊಹಿಸಿಕೊಳ್ಳಲಿಲ್ಲ ಆದರೆ ದೇವರು ತನ್ನ ಪವಿತ್ರಾತ್ಮನ ಮೂಲಕ ನಮಗೆ ಈ ಸಂಗತಿಗಳನ್ನು ಪ್ರಕಟಿಸಿದನು ಪವಿತ್ರಾತ್ಮನು ಸಕಲವನ್ನು
ದೇವರ ಅಗಾಧವಾದ ರಹಸ್ಯಗಳನ್ನು ತಿಳಿದಿದ್ದಾನೆ. ಆದರೆ ದೇವರು ತನ್ನ ಪವಿತ್ರಾತ್ಮನ ಮೂಲಕ ನಮಗೆ ಈ ಸಂಗತಿಗಳನ್ನು ಪ್ರಕಟಿಸಿದನು. ಪವಿತ್ರಾತ್ಮನು ಸಕಲವನ್ನು ದೇವರ ಅಗಾಧವಾದ ರಹಸ್ಯಗಳನ್ನು ತಿಳಿಸಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ಇಲ್ಲ ನೋಡ್ತಾ ಇದ್ದೇವೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ದೇವರು ತನ್ನನ್ನು ಪ್ರೀತಿಸುವ ಜನರಿಗೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಮೊದಲನೇದಾಗಿ ಪ್ರೈಸ್ ಗಾಡ್, ದೇವರು ನನ್ನನ್ನ ಪ್ರೀತಿಸ್ತಾರೆ. ಸೊ ನೀವು ಯಾವಾಗ ದೇವರನ್ನ ದ್ವೇಷಿಸ್ತಾರೋ ಅಥವಾ ದೇವರನ್ನ ಶಾಪ ಕೊಡ್ತಾರೆ, ಕಷ್ಟ ಸಂಕಷ್ಟ ಕೊಡ್ತಾರೆ, ಸೊ ಖಂಡಿತವಾಗಿಯೂ ಅದು ದೇವರ ಪ್ರೀತಿಯ ಕಾರ್ಯ ಅಲ್ಲ. ಮೊದಲು ನನಗೆ ಗೊತ್ತಿರಬೇಕು ದೇವರು ನನ್ನನ್ನ ಪ್ರೀತಿಸ್ತಾರೆ. ಸೊ ನನ್ನನ್ನ ದೇವರು ಪ್ರೀತಿಸಿದ ಮೇಲೆ ಥ್ಯಾಂಕ್ ಗಾಡ್, ದೇವರು ತನ್ನನ್ನು ಪ್ರೀತಿಸುವ ಜನರಿಗೆ ಏನೋ ಕಾರ್ಯಗಳನ್ನ ನಮಗೋಸ್ಕರ ಸಿದ್ಧಪಡಿಸಿದ್ದಾರೆ. ಅದನ್ನ ಯಾವ ಕಣ್ಣುಗಳು ಕೂಡ ನೋಡಿಲ್ಲ, ಯಾವ ಕಿವಿಗಳು ಕೂಡ ಕೇಳಿಸ್ಕೊಂಡಿಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವ ವ್ಯಕ್ತಿಯು ಕೂಡ ಅದನ್ನು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಯಾವ ವ್ಯಕ್ತಿಯ ಹೃದಯನೂ ಕೂಡ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಗಾಡ್, ಹಾಲೆಲೂಯಾ. ಹಾಗಾದ್ರೆ ಅವುಗಳೆಲ್ಲವನ್ನ ಯಾರು ಪ್ರಕಟಪಡಿಸುವಂತವ್ರು, ಬಹಿರಂಗಪಡಿಸುವಂತವ್ರು? ಹತ್ತನೇ ವಾಕ್ಯದಲ್ಲಿ ಈತನ ಓದಿದ್ರು, ದೇವರು ತನ್ನ ಆತ್ಮರ ಮೂಲಕ, ಪವಿತ್ರ ಆತ್ಮರ ಮೂಲಕ ನಮಗೆ ಈ ಸಂಗತಿಗಳನ್ನ ಪ್ರಕಟಿಸಿದನು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೋಸ್ಕರ ಯಾವ ಯೋಜನೆ ಹಾಕೊಂಡಿದ್ದಾರೋ, ಪ್ರೈಸ್ ಗಾಡ್, ಆ ಯೋಜನೆಗಳನ್ನ ಯಾವ ಕಾರಣಕ್ಕೂ ನಮ್ಮ ಈ ಸಾಧಾರಣವಾದ ಮನಸ್ಸಿನಿಂದ ನಾವು ಯಾವ ಕಾರಣಕ್ಕೂ ಅದನ್ನು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದು ವ್ಯಕ್ತಿ ಪ್ರಾಪಂಚಕ್ಕೆ ಅನುಸಾರವಾದಂತಹ ಈ ಲೌಕಿಕ ಅನುಸಾರವಾದ ಮನಸ್ಸನ್ನು ಹೊಂದಿಕೊಂಡು ಲೌಕಿಕವಾದ ಮನಸ್ಸಿನೊಂದಿಗೆ ಆಧ್ಯಾತ್ಮಿಕವಾದ ಕಾರ್ಯಗಳನ್ನ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಗ್ರಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಆಧ್ಯಾತ್ಮಿಕವಾದ ವಿಷಯಗಳನ್ನ ಆತನು ಗ್ರಹಿಸಿಕೊಳ್ಬೇಕಾದ್ರೆ ಪ್ರಿಯರೇ, ಆತ್ಮಿಕವಾದಂತಹ ಮನಸ್ಸಿನಿಂದ ಮಾತ್ರ. ಅದಕ್ಕೆ ಬೈಬಲ್ ಕೇಳಿ ಹೇಳ್ತದೆ, ಶರೀರದಿಂದ ಹುಟ್ಟಿದ್ದು ಶರೀರಮಯ, ಆತ್ಮದಿಂದ ಹುಟ್ಟಿದ್ದು ಆತ್ಮವಾಗಿದೆ ಎಂಬುದಾಗಿ, ಆತ್ಮಿಕವಾಗಿದೆ. ಸೊ ಅದಕ್ಕಾಗಿ ಪ್ರಿಯರೇ, ನಾನು ಶರೀರಕ್ಕೆ ಅನುಸಾರವಾದ ಮನಸ್ಸನ್ನು ಹೊಂದಿರುವಾಗ ನಾನು ಶಾರೀರಕ್ಕೆ ಅನುಸಾರವಾಗಿ ಜೀವಿಸ್ತೇನೆ, ಲೋಕಕ್ಕೆ ಅನುಗುಣವಾಗಿ ಜೀವಿಸ್ತೇನೆ. ಮತ್ತೊಂದು ತಿಳಿದಾದ್ರೆ, ಯಾವ ವ್ಯಕ್ತಿ ಶರೀರಕ್ಕೆ ಅನುಸಾರವಾಗಿ ಜೀವಿಸ್ತಾನೋ, ಶರೀರಕ್ಕೆ ಅನುಸಾರವಾದ ಮನಸ್ಸನ್ನು ಹೊಂದಿರ್ತಾನೋ, ಅವನು ಈವನ್ ಕ್ರೈಸ್ತ ವ್ಯಕ್ತಿಯಾಗಿದ್ರು ಕೂಡ, ಆತನು ಯಾವುದೇ ಸಭೆಗೆ ಸೇರಿದ ವ್ಯಕ್ತಿಯಾಗಿದ್ರು ಕೂಡ ಆತನು ಥರ್ಮೋಮೀಟರ್ನ ಕ್ರಿಶ್ಚಿಯನ್ ಆಗಿದ್ದಾನೆ, ಥರ್ಮೋಮೀಟರ್ ಕ್ರಿಶ್ಚಿಯನ್. ಬಟ್ ಪ್ರೈಸ್ ಬಿಡಿ ಗಾಡ್, ಒಂದು ವ್ಯಕ್ತಿ ಪ್ರಿಯರೇ ಆತ್ಮಿಕವಾದ ಮನಸ್ಸನ್ನು ಹೊಂದಿರುವಾಗ ಆತನು ಆತ್ಮನಿಗೆ ಅನುಸಾರವಾಗಿ ಜೀವಿಸ್ತಾನೆ. ಆತ್ಮನಿಗೆ ಅನುಸಾರವಾಗಿ ಅಂದ್ರೆ ಏನು? ಆತ್ಮ ಅಂದ್ರೆ ಏನು? ದೇವರು ವಾಕ್ಯ ಹೇಳ್ತದೆ ಯೋಹಾನ 6:63, ಯಾಕಂದ್ರೆ ಇದೆಲ್ಲ ಹಳೆ ತರಗತಿಯಲ್ಲಿ ಕಲಿಸಿದ್ದಾನೆ. 6:63, ಯೋಹಾನ 6:63, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 6:63 ಹೇಳ್ತದೆ, ಮೈ ವರ್ಡ್ಸ್ ಆರ್ ಸ್ಪಿರಿಟ್, ದೇ ಆರ್ ಲೈಫ್. ಯೇಸು ಹೇಳ್ತಿರುವಂತದ್ದು, ನಾನು ನಿಮಗೆ ನುಡಿದಿರುವಂತಹ ನನ್ನ ಮಾತುಗಳು ನಿಮಗೆ ಆತ್ಮವಾಗಿವೆ, ಜೀವವಾಗಿವೆ. ಆತ್ಮೀಕವಾದಂತಹ ಮನಸ್ಸನ್ನ ಒಂದು ವ್ಯಕ್ತಿ ಹೊಂದಿರುವಾಗ ಆತನ ಆಲೋಚನೆಯು ದೇವರ ವಾಕ್ಯದ ಪ್ರಕಾರ ಇರ್ತದೆ, ದೇವರ ವಾಕ್ಯದೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಸೊ ದೇವರ ವಾಕ್ಯದೊಂದಿಗೆ ಸಂಪರ್ಕವನ್ನು ಹೊಂದಿರುವಂತಹ, ದೇವರ ವಾಕ್ಯದ ಪ್ರಕಾರ ಇರುವಂತಹ ಆಲೋಚನೆ, ಆ ಆಲೋಚನೆಯನ್ನ ಮಾಡುವಂತಹ ಆತ್ಮೀಕವಾದ ಮನಸ್ಸನ್ನು ಹೊಂದಿರುವಂತ ವ್ಯಕ್ತಿ ಯಾವಾಗ್ಲೂ ಕೂಡ ಥರ್ಮೋಸ್ಟಾಟ್ ಆಗಿ ಜಸ್ಟ್ ಯಾವಾಗ್ಲೂ ತನ್ನ ಮನಸ್ಸನ್ನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಸೆಟ್ ಮಾಡಿ ಇಟ್ಕೊಂಡಿರ್ತಾನೆ. ಪ್ರೈಸ್ ಗಾಡ್, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲ ನಮ್ಮನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದ ಮೊದಲೇ ನಮ್ಮಲ್ಲಿ ಕೆಲವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬೊಬ್ಬರಿಗೂ. ಈಗ ತನ್ನ ವಿಲಿಯಂ ಬ್ರದರ್ಗೆ ಯಾರೆಲ್ಲ ಹೇಳಿದ್ರು, ನಿನಗೆ ಆ ಗಿಫ್ಟ್ ಇಲ್ಲ, ನಿನ್ನ ಬಗ್ಗೆ ದೇವ್ರಿಗೆ ಯೋಜನೆ ಇಲ್ಲ, ಅದೆಲ್ಲ ಸುಳ್ಳಾದಂತ ಸಂದೇಶ. ದೇವರು ಪ್ರೈಸ್ ಬಿಟ್ಟಿ ಗಾಡ್ ನಮ್ಮನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದ ಮೊದಲೇ ನಮ್ಮೆಲ್ಲರ ಬಗ್ಗೆನೂ ಕೂಡ, ಒಂದೇ ಒಂದು ವ್ಯಕ್ತಿಯನ್ನೂ ಕೂಡ ಬಿಟ್ಟಿಲ್ಲ, ಪ್ರತಿಯೊಬ್ಬೊಬ್ಬರ ಬಗ್ಗೆನೂ ಕೂಡ ದೇವರಿಗೆ ಒಂದು ನಿರ್ದಿಷ್ಟವಾದ ಯೋಜನೆ ಇದೆ, ನಿರ್ದಿಷ್ಟವಾದಂತಹ ಉದ್ದೇಶ ಇದೆ. ಹಾಲೆಲೂಯಾ.
ಅದನ್ನಾಗಿದೆ ಇಲ್ಲಿ ವಾಕ್ಯ ಹೇಳ್ತಕ್ಕಂಥದ್ದು. ದೇವರು ತನ್ನನ್ನು ಪ್ರೀತಿಸುವಂತ ಜನರಿಗೆ, ದೇವರು ಎಲ್ಲರನ್ನು ಕೂಡ ಪ್ರೀತಿಸ್ತಾರೆ. ನೀವು ಕ್ರೈಸ್ತರೋ ಅಕ್ರೈಸ್ತರೋ ಬೇರೆ ಯಾರೋ ಗೊತ್ತಿಲ್ಲ, ಬಟ್ ಎಲ್ಲರನ್ನು ಕೂಡ ದೇವರು ಪ್ರೀತಿಸ್ತಾರೆ. ಸೊ ದೇವರು ಥ್ಯಾಂಕ್ ಗಾಡ್ ತನ್ನ ಮಕ್ಕಳನ್ನ ತನ್ನ ಜನರನ್ನ ಪ್ರೀತಿಸಿದ್ಮೇಲೆ ದೇವರು ಆ ವ್ಯಕ್ತಿಗಳಿಗೋಸ್ಕರ ಒಂದು ನಿರ್ದಿಷ್ಟವಾದ ಯೋಜನೆಯನ್ನ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಅದು ಈಗಾಗಲೇ ಅಂದ್ರೆ ತಾಯಿಯ ಗರ್ಭದಲ್ಲಿ ರೂಪಿಸುವಂತ ಮೊದಲೇ. ಪ್ರೈಸ್ ಗಾಡ್. ಉದಾಹರಣೆಗೆ ಪ್ರಿಯರೇ, ಉದಾಹರಣೆಗೆ ದಾವಿದ ಮತ್ತು ಸೌಲನ ಕಾರ್ಯ ನೋಡೋದಾದ್ರೆ, ಪ್ರೈಸ್ ಗಾಡ್, ದೇವರು ತನ್ನ ಜನರನ್ನ ತನ್ನ ಇಸ್ರಾಯೇಲ್ ಮಕ್ಕಳನ್ನ ಇಸ್ರಾಯೇಲ್ ಜನಾಂಗವನ್ನು ಆಳ್ಲಿಕ್ಕಾಗಿ, ಪ್ರೈಸ್ ಬಿ ಟು ಗಾಡ್, ದೇವರು ಸೌಲನ ಬಗ್ಗೆ ಒಂದು ದೊಡ್ಡ ಯೋಜನೆ ಹಾಕೊಂಡಿದ್ರು. ಆತ ಯಾರಾಗಿದ್ರು? ಸೌಲ ಯಾರಾಗಿ ಏನಾಗಿದ್ದು? ಕುರಿಯನ್ನು ಅಲ್ಲ, ಕತ್ತೆಯನ್ನ ಕಾಯುವ ಒಂದು ವ್ಯಕ್ತಿ. ಅವರ ತಂದೆಯ ಕತ್ತೆಗಳು ತಪ್ಪಿ ಹೋದಾಗ ತಂದೆಯ ಕತ್ತೆಗಳನ್ನು ಹುಡುಕೊಂಡು ಹೋದಂತ ವ್ಯಕ್ತಿ. ಬಟ್ ಪ್ರೈಸ್ ಬಿ ಟು ಗಾಡ್, ದೇವರು ಆತನ ಬಗ್ಗೆ ಯಾವ ಯೋಜನೆ ಹಾಕೊಂಡಿದ್ರು? ಏನಾಗಿತ್ತು ದೇವರ ಯೋಜನೆ? ನಿನ್ನ ಕತ್ತೆಯನ್ನು ಕಾಯುವಂತ ವ್ಯಕ್ತಿ ಅಲ್ಲ, ಹೊರಾಂಗಣ ನೋಟದಲ್ಲಿ ಕತ್ತೆಯನ್ನು ಕಾಯುವಂತ ಕೆಲಸ ಮಾಡ್ತಾ ಇದೀಯ. ಬಟ್ ಆದ್ರೆ ನನ್ನ ಯೋಜನೆ ನಿನ್ನ ಜೀವಿತದಲ್ಲಿ ಎಂತ ಯೋಜನೆ ಅಂತಂದ್ರೆ, ಇಸ್ರೇಲ್ ಮಕ್ಕಳನ್ನ, ನನ್ನ ಮಕ್ಕಳನ್ನ, ನನ್ನ ಇಸ್ರೇಲ್ ಜನಾಂಗವನ್ನ ನೀನು ಆಳ್ಬೇಕು, ಸದಾಕಾಲ ಇಸ್ರೇಲ್ ಮಕ್ಕಳನ್ನ ಆಳುವಂತ ಅರಸನಾಗಿ ಜೀವಿಸ್ಬೇಕು. ಇದು ದೇವರ ಬಯಕೆ. ಆದ್ರೆ ಪ್ರಶ್ನೆ ಏನಂತಂದ್ರೆ, ಈವನ್ ಪ್ರಿಯರೇ, ದೇವರು ಸೌಲನ ಬಗ್ಗೆ ಅಂತ ಒಂದು ದೊಡ್ಡ ಯೋಜನೆ ಹಾಕಿಕೊಂಡಿದ್ರು ಕೂಡ, ಆ ಯೋಜನೆಯನ್ನ, ಪ್ರೈಸ್ ಬಿ ಟು ಗಾಡ್, ದೇವರು ಆ ಕಾರ್ಯವನ್ನು ಆರಂಭಿಸಿದ್ರು ಕೂಡ, ರಾಜನನ್ನಾಗಿ ದೇವರು ಆತನನ್ನು ಮಾಡಿದ್ರು, ಆದ್ರೂ ಕೂಡ ದೇವರ ಯೋಜನೆಯ ಪ್ರಕಾರವೇ ಆತನು ಶಾಶ್ವತವಾಗಿ ರಾಜನಾಗಿನೇ ಆತನು ಜೀವಿಸಬೇಕಾಗಿತ್ತು. ಬಟ್ ಆದ್ರೆ ಆ ಯೋಜನೆ ಆತನ ಜೀವನದಲ್ಲಿ ನೆರವೇರ್ತಾ? ಹಲೋ, ನೋ, ಆತನು ಶಾಶ್ವತವಾಗಿ ಜಸ್ಟ್ ಅರಸನಾಗಿ ಉಳಿಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೇವೆ, ಅನೇಕರು ಈ ರೀತಿ ಯೋಚನೆ ಮಾಡುವುದನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಹೌದು, ಅದು ದೇವರ ಯೋಜನೆ ಆದ್ಮೇಲೆ, ಪ್ರೈಸ್ ಬಿ ಟು ಗಾಡ್, ಅದಕ್ಕೋಸ್ಕರ ನಾವೇನು ಮಾಡ್ಬೇಕಾಗಿಲ್ಲ. ದೇವರ ಯೋಜನೆಯನ್ನ ಯಾರು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ದೇವರ ಯೋಜನೆ ಖಂಡಿತವಾಗಿಯೂ ತನ್ನಷ್ಟಕ್ಕೆ ತಾನೇ ನೆರವೇರ್ತದೆ ಎಂಬುದಾಗಿ. ಆದ್ರೆ ನೀವು ಬೈಬಲ್ ನೋಡೋದಾದ್ರೆ ನಿಮ್ಗೆ ಗೊತ್ತಾಗ್ತದೆ ಬೇರೆ, ಅದು ಯಾವ ಕಾರಣಕ್ಕೂ ತನ್ನಷ್ಟಕ್ಕೆ ತಾನು ನೆರವೇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನೆರವೇರ್ಲಿಕ್ಕೆ ಯಾಕೆ ಕಾರಣ, ಯಾಕೆ ನೆರವೇರೋದಿಲ್ಲ ಅಂತಂದ್ರೆ, ಅದು ಕಾರಣ ಏನಂತಂದ್ರೆ, ದೇವರಿಗೆ ಒಂದು ಉದ್ದೇಶ ಇದೆ ಪ್ರಿಯರೇ, ದೇವರಿಗೆ ಒಂದು ಯೋಜನೆ ಇದೆ. ಗುಡ್, ದೇವರ ಉದ್ದೇಶ, ದೇವರ ಯೋಜನೆ ಇದ್ರೂ ಕೂಡ ಅದನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ದೇವರು ನಮ್ಮ ಕೈಯಲ್ಲಿಟ್ಟಿದ್ದಾರೆ. ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನಮ್ಮ ಕೈಯಲ್ಲಿದೆ. ದೇವರ ಯೋಜನೆ ಬೇಕಾ ಅಥವಾ ಲೋಕದ ಯೋಜನೆ ಬೇಕಾ? ದೇವರ ಉದ್ದೇಶ ಬೇಕಾ, ಲೋಕದ ಉದ್ದೇಶ ಬೇಕಾ? ಆಯ್ಕೆ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯವನ್ನ ದೇವರು ನಮ್ಮ ಕೈಯಲ್ಲಿಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಭವಿಷ್ಯ ಬಂದು ಯಾವ ಕಾರಣಕ್ಕೂ ದೇವರ ಕೈಯಲ್ಲಿಲ್ಲ, ನಮ್ಮ ಭವಿಷ್ಯ ಬಂದು, ಪ್ರೈಸ್ ಬಿ ಟು ಗಾಡ್, ನನ್ನ ಕೈಯಲ್ಲಿರುವಂಥದ್ದು. ಅರ್ಥ ಆಗ್ತದ್ಯಾ? ಧರ್ಮೋಪದೇಶ ಕಂಡ 30 ತೆಗಿರಿ, ಡಿಯೋಟ್ರೋನಮಿ ಚಾಪ್ಟರ್ 30:19. ಧರ್ಮೋಪದೇಶ ಕಾಂಡ ಡಿಟ್ರೋನಮಿ ಚಾಪ್ಟರ್ 30:19. ಈ ದಿನ ಎರಡೂ ಮಾರ್ಗಗಳಲ್ಲಿ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಲು ನಾನು ನಿಮಗೆ ಅವಕಾಶ ಕೊಟ್ಟಿದ್ದೇನೆ. ಪರಲೋಕವು ಭೂಮಿಯು ಅದಕ್ಕೆ ಸಾಕ್ಷಿ. ನೀವು ಜೀವನವನ್ನಾಗಲಿ ಜೀವವನ್ನಾಗಲಿ ಮರಣವನ್ನಾಗಲಿ ಆರಿಸಿಕೊಳ್ಳಬಹುದು. ಜೀವವನ್ನಾರಿಸಿಕೊಂಡರೆ ಆಶೀರ್ವಾದವು ಸಿಗುವುದು, ಮರಣವು ನಿಮಗೆ ಶಾಪವನ್ನು ತರುವುದು. ಆದುದರಿಂದ ಜೀವವನ್ನು ಆರಿಸಿಕೊಳ್ಳಿರಿ, ನೀವು ನಿಮ್ಮ ಮಕ್ಕಳು ಬಾಳುವಿರಿ. ಪ್ರೈಸ್ ಗಾಡ್, ಹಾಲೆಲೂಯಾ. ಸೊ ದೇವರು ಹೇಳ್ತಿದ್ರೆ ಪ್ರಿಯರೇ, ನಮ್ಮನ್ನು ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತರಾದಂತ ನಮ್ಮ ತಂದೆ ಹೇಳ್ತಾರಂತದ್ದು, ಈ ದಿನ, ಟುಡೇ, ಇಂದು ಎರಡು ಮಾರ್ಗಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಈ ಎರಡು ಮಾರ್ಗಗಳಲ್ಲಿ ಇಂಥದ್ದನ್ನೇ ಆರಿಸಿಕೊಳ್ಳಿ ಎಂಬುದಾಗಿ ನಾನು ಒತ್ತಾಯ ಇರೋದಿಲ್ಲ. ಯಾಕೆಂದ್ರೆ ಈ ಭೂಲೋಕದಲ್ಲಿ ನೀವು ಮನುಷ್ಯರಾಗಿರೋದ್ರಿಂದ
ನಿಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಲಿಕ್ಕಾಗಿ ನಿಮಗೆ ಸ್ವತಂತ್ರ ಕೊಟ್ಟಿದ್ದಾನೆ. ನಾನು ಯಾವ ರೀತಿ ನನಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಾನು ಸ್ವತಂತ್ರ ಹೊಂದಿದ್ದೇನೋ, ನಿಮ್ಮನ್ನು ಕೂಡ ನನ್ನ ಸ್ವರೂಪದಲ್ಲಿ ನನ್ನ ಸ್ವಂತ ಹೋಲಿಕೆಯಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡೋದ್ರಿಂದ ನೀವು ಕೂಡ ನನ್ನಂತೆಯೇ ಯಾವುದನ್ನ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕಾಗಿ ಸ್ವತಂತ್ರರಾಗಿದ್ದೀರಿ. ಈ ದಿನ ಅದಕ್ಕೋಸ್ಕರ ಎರಡು ಮಾರ್ಗಗಳನ್ನು ಇಟ್ಟಿದ್ದಾನೆ. ಒಂದು ಪರಲೋಕದ ಮಾರ್ಗ, ಒಂದೊಂದು ಇನ್ನೊಂದು ಲೌಕಿಕವಾದ ಲೋಕದ ಮಾರ್ಗ. ನೀವು ಯಾವುದನ್ನ ಬೇಕಾದ್ರೂ ಆರಿಸಿಕೊಳ್ಳಲು ನಾನು ನಿಮಗೆ ಅವಕಾಶವನ್ನ ಕೊಟ್ಟಿದ್ದೇನೆ, ನಾನು ನಿಮಗೆ ಅವಕಾಶ ಕೊಟ್ಟಿದ್ದೇನೆ. ಸೊ ಅದರ ಅರ್ಥ ಥ್ಯಾಂಕ್ ಗಾಡ್, ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ಯಾವುದನ್ನ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಪರಲೋಕ ಭೂಮಿಗೂ ಭೂಮಿ ಅದು ಸಾಕ್ಷಿಯಾಗಿದೆ. ಸೊ ಮತ್ತೊಂದು ತಿಳಿದಾದ್ರೆ ನಿಮ್ಮ ಸ್ವಾತಂತ್ರ್ಯವನ್ನ ನಾನು ಕಿತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಬಟ್ ಆದ್ರೆ ನಿಮ್ಮ ಮುಂದೆ ಯಾವುದನ್ನ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕಾಗಿ ನಿಮ್ಗೆ ಸ್ವತಂತ್ರ ಕೊಟ್ಟಿದ್ದೇನೆ. ಇದಕ್ಕೆ ಸಾಕ್ಷಿ ಯಾವುದು ಅಂತಂದ್ರೆ ಪರಲೋಕ ಮತ್ತು ಭೂಲೋಕ. ಯಾವ್ದು ಎರಡು ಮಾರ್ಗಗಳು? ನಿಮ್ ಮುಂದೆ ಜೀವನ ಇಟ್ಟಿದ್ದೀನಿ, ಮರಣವನ್ನು ಕೂಡ ಇಟ್ಟಿದ್ದೀನಿ. ಜೀವದ ಮಾರ್ಗದಲ್ಲಾದ್ರೂ ನಡೀತೀನಿ ಎಂಬುದಾಗಿ ಜೀವನಾದ್ರೂ ಆರಿಸ್ಕೊಳ್ಬಹುದು, ಇಲ್ಲ ಮರಣದ ಮಾರ್ಗದಲ್ಲಿ ಮುನ್ನಡೀತೀನಿ ಎಂಬುದಾಗಿ ಮರಣವನ್ನಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಆಯ್ಕೆ ಬಂದು ನಿಮ್ಮ ಕೈಯಲ್ಲಿದೆ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಒಂದು ವೇಳೆ ನಿಮ್ಗೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕೆಂಬುದಾಗಿ ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲದೆ ಹೋದ್ರೆ ನನಗೆ ಗೊತ್ತಿದೆ, ನಾನು ನಿಮ್ಗೆ ಸಲಹೆ ಕೊಡ್ತೇನೆ. ಅದೇನಂತಂದ್ರೆ ಜೀವನ್ನ ಆರಿಸಿಕೊಂಡ್ರೆ ಆಶೀರ್ವಾದ ನಿಮ್ಗೆ ಸಿಗ್ತದೆ, ಮರಣವನ್ನ ಆರಿಸಿ ನೀವು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಶಾಪವನ್ನು ತರ್ತದೆ. ಸೊ ಮತ್ತೊಂದು ತಿಳಿದಾದ್ರೆ ನೀವು ಜೀವವನ್ನ ಆರಿಸಿಕೊಂಡ್ರೆ ನೀವು ಹೋಗುವಂತ ಮಾರ್ಗ ಪ್ರೈಸ್ಬಿಟ್ಟಿ ಗಾಡ್, ನಿಮ್ಮ ಸಂತತಿಯೇ ಆ ಮಾರ್ಗದಲ್ಲಿ ಬರುವಂತ ಸಂತತಿ, ನಿಮ್ಮ ಸಂತತಿ ಸದಾಕಾಲ ಆಶೀರ್ವಾದ ಸಂತತಿಯಾಗಿ ನೀವು ಕೂಡ ಆಶೀರ್ವಾದಿತರಾಗ್ತೀರಿ, ಅವರು ಕೂಡ ಆಶೀರ್ವಾದಿತರ ಸಂತತಿಯಾಗಿ ಜೀವಿಸ್ತಾರೆ. ಬಟ್ ನೀವು ಮರಣವನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಹೋಗುವಂತ ಮಾರ್ಗ ನಿಮಗೆ ಶಾಪದ ಮಾರ್ಗವಾಗಿರ್ತದೆ. ನೀವು ಮಾತ್ರವಲ್ಲ, ನಿಮ್ಮ ಜನರೇಷನ್ ಶಾಪದಲ್ಲಿ ಜೀವಿಸಬೇಕಾಗ್ತದೆ. ಆದುದರಿಂದ ಜೀವವನ್ನು ಆರಿಸಿಕೊಳ್ಳಿರಿ. ಕಡೆಯದಾಗಿ ಮತ್ತೆ ಹೇಳ್ತಿದ್ದಾರೆ ನನ್ನ ಪ್ರಿಯ ಮಕ್ಕಳೇ, ಜೀವವನ್ನೇ ಆರಿಸಿಕೊಳ್ಳಿ. ಯಾಕೆ ಜೀವನ ಆರಿಸ್ಕೊಳ್ಬೇಕು? ದೇವರು ನಿಮ್ಮ ಬಗ್ಗೆ ಮಾತ್ರ ಅಲ್ಲ ಯೋಜನೆ ಇರುವಂತದ್ದು, ನಿಮ್ಮ ಸಂತತಿಯ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ದೇವರು ಒಂದು ದೊಡ್ಡ ಯೋಜನೆ ಇದೆ. ನೀವು ಜೀವನ ಆರಿಸಿಕೊಂಡ್ರೆ ಪ್ರೈಸ್ ಬಿಟ್ಟು ಗಾಡ್, ಜೀವಂತವಾದಂತಹ ದೇವರಾಗಿರುವಂತಹ ನಾನು ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಜೀವಕರವಾದಂತಹ ಏನು ಅಂತ ಒಳ್ಳೆಯ ಉದ್ದೇಶಗಳನ್ನ ಯೋಜನೆಗಳನ್ನ ಹಾಕಿಕೊಂಡಿದ್ದೀನೋ ಪ್ರೈಸ್ ಬಿಟ್ಟು ಗಾಡ್, ಅವುಗಳನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಮೂಲಕ ಅದನ್ನ ಪರಿಪೂರ್ಣಗೊಳಿಸಬಹುದು. ನೀವು ಜೀವನ ಆಯ್ಕೆ ಮಾಡಿಕೊಂಡ್ರೆ ನೀವು ಮಾತ್ರ ಅಲ್ಲ, ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಮಕ್ಕಳು ಕೂಡ ಸದಾಕಾಲ ಬಾಳ್ತಾರೆ. ಪ್ರೈಸ್ ಗಾಡ್. ನೋಡಿ, ಯೋಚನೆ ಮಾಡಿ ಪ್ರಿಯರೇ, ನೀವು ಒಂದೇ ಒಂದು ಆಯ್ಕೆ ಮಾಡಿಕೊಳ್ಳುವಂತ ಕಾರ್ಯದಲ್ಲಿ ನೀವು ಜೀವವುಳ್ಳಂತ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ಪ್ರೈಸ್ ಬಿಟ್ಟು ಗಾಡ್, ನೀವು ಮಾತ್ರ ಅಲ್ಲ, ನಿಮ್ಮ ಹೋಲ್ ಜನರೇಷನ್, ನಿಮ್ಮ ಒಂದೇ ಒಂದು ಸರಿಯಾದ ನಿರ್ಧಾರದಿಂದಾಗಿ ಇಡೀ ಜನರೇಷನ್ ಪ್ರೈಸ್ ಬಿಟ್ಟು ಗಾಡ್ ಆಶೀರ್ವಾದ ಸಂತತಿಗೆ ಮಾರ್ಪಾಡಾಗ್ತದೆ. ಮೊದಲನೇ ಆದಮನು ತಾನೊಬ್ಬನು ಮರಣದ ಹಾದಿಲಿ ಹೋಗ್ಬೇಕೆಂಬುದಾಗಿ, ಯಾವುದು ಮರಣ ಅಂದ್ರೆ ದೇವರಿಂದ ಬೇರ್ಪಡಿಸುವಂತಹ ಪಾಪವನ್ನ ಮಾಡ್ಲಿಕ್ಕಾಗಿ, ದೇವರಿಗೆ ಯಾವಾಗ ಅವನು ಅವಿಧನಾಗಿ ನಡಿಲಿಕ್ಕಾಗಿ ನಿರ್ಧಾರ ತೆಗೆದುಕೊಂಡು, ಆ ಒಂದು ತಪ್ಪಾದ ನಿರ್ಧಾರ ಅವನನ್ನು ಮಾತ್ರವಲ್ಲ ಇಡೀ ಮಾನವ ಕುಲವನ್ನೇ ಸಂಪೂರ್ಣವಾಗಿ ಮರಣಕ್ಕೀಡು ಮಾಡದ. ಹೌದಾ? ಇನ್ ದ ಸೇಮ್ ವೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಮ್ಮ ಮುಂದೆ ಪ್ರಭು ಯೇಸು ಹೇಳ್ತಾ ಇದಾರೆ, ತಂದೆಯ ದೇವರು ಹೇಳ್ತಾ ಇರುವಂತದ್ದು, ಎರಡು ಮಾರ್ಗವನ್ನು ಇಟ್ಟಿದ್ದಾನೆ, ಯಾವುದನ್ನು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ, ಆದ್ರೂ ಜೀವವನ್ನೇ ಆರಿಸ್ಕೊಳ್ಳಿ, ಜೀವವನ್ನೇ ಆರಿಸ್ಕೊಳ್ಳಿ. ಪ್ರಭು ಯೇಸು ಹೇಳಿದ್ದಾರೆ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ನೀವು ನನ್ನನ್ನ ಆರಿಸಿಕೊಳ್ಳೋದಾದ್ರೆ, ಮೈ ಗಾಡ್, ನನ್ನನ್ನು ಹಿಂಬಾಲಿಸ್ತೀನಿ ಎಂಬುದಾಗಿ, ನನ್ನ ಮಾರ್ಗವನ್ನ ನೀವು ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ಹಿಂಬಾಲಿಸ್ಕೊಂಡು ಬರ್ತೇನೆ ಎಂಬುದಾಗಿ ನೀವು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಪ್ರೈಸ್ ಬಿಟ್ಟು ಗಾಡ್, ನೀನು ನಿನ್ನ ಸಂತತಿಯವರೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಜೀವದ ಮಾರ್ಗದಲ್ಲಿ ಹಾದು ಹೋಗುವಾಗ ಜೀವಕರವಾದಂತಹ ಆಶೀರ್ವಾದ ಫಲಗಳನ್ನು ಅನುಭವಿಸ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಹೇಳೋದಾದ್ರೆ ನಿಮ್ಮ ಮುಂದೆ ಥರ್ಮೋಸ್ಟಾಟ್ ಅನ್ನು ಕೂಡ ಇಟ್ಟಿದ್ದಾರೆ, ಥರ್ಮೋಮೀಟರ್ ಕೂಡ ಇಟ್ಟಿದ್ದಾರೆ. ಬಟ್ ಅದ್ರ ಇವತ್ತು ನಾವು ನೋಡ್ತಾ ಲೋಕದಲ್ಲಿ ಪ್ರಿಯರೇ, ನಾನು ಪ್ರೊಟೆಸ್ಟೆಂಟ್, ನಾನು ಕ್ಯಾಥಲಿಕ್, ನಾನು ಪೆಂಟಕೋಸ್ಟ್, ನಾನು ಆ ಸಭೆ, ಬರೀ ಇದೇ ಕಚ್ಚಟ ಆಗ್ಬಿಟ್ಟಿದೆ. ಬಟ್ ಅದ್ರ ಪ್ರಶ್ನೆ, ದೇವರು ನಿಮ್ಗೆ ಯಾವ ಸಭೆ ಬೇಕು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಜೀವ ಬೇಕಾ ಮರಣ ಬೇಕಾ ಆಯ್ಕೆ ಮಾಡ್ಕೊಳ್ಳಿ. ನೀವು ಥರ್ಮೋಸ್ಟಾಟ್ ಬೇಕಾ ಥರ್ಮೋಮೀಟರ್ ಬೇಕಾ,
ಯಾವುದನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇದೆ. ನೀವು ಈ ಒಂದು ದೇವರ ಮಕ್ಕಳಾಗಿದ್ರು ಕೂಡ ನೀವೇನಾದ್ರೂ ಥರ್ಮೋಮೀಟರ್ನ ನೀವು ಏನಾದ್ರು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಬರೀ ಸುತ್ತಮುತ್ತಲು ಇರುವಂತ ಪರಿಸ್ಥಿತಿ ಏನ್ ಹೇಳ್ತದೋ, ಸುತ್ತಮುತ್ತಲು ಇರುವಂತ ಲೋಕದ ಕಾರ್ಯಗಳನ್ನ ಏನು ಲೋಕದ ಕಾರ್ಯಗಳು ಏನ್ ತಿಳಿಸ್ತದೋ ಅದ್ರ ಪ್ರಕಾರ ನಿಮ್ಮ ಮನಸ್ಸನ್ನು ಸೆಟ್ ಮಾಡಿಕೊಂಡು ಥರ್ಮೋಮೀಟರ್ನ ಮನಸ್ಥಿತಿಯ ರೀತಿಯಲ್ಲಿ ನೀವು ಮುನ್ನಡೆಯೋದಾದ್ರೆ ನೀವು ಖಂಡಿತವಾಗಿಯೂ ನಾಶವಾಗುವಿರಿ. ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನಿಮಗೆ ಜೀವನ ಕೊಡುವಂತಹ ನಿಮ್ಮನ್ನು ಜಯದ ಹಾದಿಯಲ್ಲಿ ಮುನ್ನಡೆಸುವಂತಹ ವಿಶ್ವಾಸ ಯಾವ ಕಾರಣಕ್ಕೂ ಅಲ್ಲಿ ಕಾರ್ಯ ಮಾಡೋದಿಲ್ಲ. ವಿಶ್ವಾಸ ಎಲ್ಲಿ ಕಾರ್ಯ ಮಾಡ್ತದೆ ಅಂತಂದ್ರೆ ಪ್ರೈಸ್ ಬಿ ಟು ಗಾಡ್, ದೇವರ ವಾಕ್ಯದ ಮಾರ್ಗವನ್ನ ದೇವರ ವಾಕ್ಯಗಳು ಜೀವವಾಗಿವೆ, ಆ ಜೀವದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಮಾತ್ರ ಪ್ರಿಯರೇ ಅಲ್ಲಿ ಮಾತ್ರ ವಿಶ್ವಾಸ ನಿಮ್ಮನ್ನು ಜಯದ ಹಾದಿಯಲ್ಲಿ ನಿಮ್ಮನ್ನು ಮಾತ್ರವಲ್ಲ ನಿಮ್ಮ ಸಂತತಿಯನ್ನೇ ಆ ಜಯದ ಹಾದಿಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ನೀವು ಥರ್ಮೋಮೀಟರ್ ಮನಸ್ಥಿತಿನ ಹೊಂದ್ಕೊಂಡು ನೀವೆಷ್ಟೇ ಪ್ರಾರ್ಥನೆ ಮಾಡಬಹುದು ಪ್ರಿಯರೇ, ಬಟ್ ನೀವು ಆಯ್ಕೆ ಮಾಡ್ಕೊಂಡಿರೋದು ತಪ್ಪು, ಥರ್ಮೋಮೀಟರ್. ಹಾಗಾಗಿ ನಿಮ್ಮ ಪ್ರಾರ್ಥನೆ ಖಂಡಿತವಾಗಿಯೂ ಯಾವ ಕಾರಣಕ್ಕೂ ನಿಮ್ಮ ಜೀವದ ಹಾದಿಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ನೀವು ಥರ್ಮೋಸ್ಟಾಟ್ ಮನಸ್ಥಿತಿನ ಹೊಂದ್ಕೊಂಡು ದೇವರ ವಾಕ್ಯ ಹೇಳ್ತದೋ ಅದೇ ನನ್ನ ಮಾರ್ಗ, ಅದರ ಪ್ರಕಾರ ಆಲೋಚನೆ ಮಾಡ್ತಾನೆ. ನೀವು ಯಾವಾಗ ಆ ಮಾರ್ಗದಲ್ಲಿ ಹಾದು ಹೋಗ್ತೀರಿ 100% ಗ್ಯಾರಂಟಿ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಮೈಂಡ್ ಸೆಟ್ ಅನ್ನ ಯಾವ ಕಾರಣಕ್ಕೆ ಚೇಂಜ್ ಮಾಡ್ಕೊಳ್ಳದೆ ಎಂತ ಪರಿಸ್ಥಿತಿ ಬಂದರೂ ಕೂಡ ಥರ್ಮೋಸ್ಟಾಟ್ ಯಾವ ತರ ಸೆಟ್ ಆಗಿರ್ತದೋ ಅದೇ ತರ ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರ ಮಾರ್ಗದಲ್ಲೇ ಮುನ್ನಡೀತೇನೆ ಎಂಬುದಾಗಿ ಆ ಜೀವಳದ ಮಾರ್ಗದಲ್ಲಿ ಹೋಗ್ಲಿಕ್ಕಾಗಿ ನಿಮ್ಮ ಮನಸ್ಸನ್ನ ಸೆಟ್ ಮಾಡ್ಕೊಂಡಿದ್ರೆ, ನೀವು ಥರ್ಮೋಸ್ಟಾಟ್ ಮನಸ್ಥಿತಿನ ಹೊಂದಿದ್ದೀರಿ, ಮೈಂಡ್ ಸೆಟ್ ಅನ್ನು ಹೊಂದಿದ್ದೀರಿ, 100% ಗ್ಯಾರಂಟಿ ನೀವು ಜೀವವನ್ನ ಅನುಭವಿಸೋದು ಮಾತ್ರವಲ್ಲ ನಿಮ್ಮ ಸಂತತಿಯವರೆಲ್ಲರೂ ಕೂಡ ಜೀವವನ್ನು ಅನುಭವಿಸ್ತಾರೆ, ನೀವು ಮತ್ತು ನಿಮ್ಮ ಮಕ್ಕಳು ಬಾಳುವಿರಿ. ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ಇಲ್ಲಿ ದೇವರು ಪ್ರೈಸ್ ಬಿಡಿ ಗಾಡ್ ಜೀವವನ್ನ ಆರಿಸಿಕೊಳ್ಳಿಕ್ಕಾಗಿ ದೇವರು ನಮ್ಗೆ ಕರೆ ಕೊಡ್ತಾ ಇದ್ದಾರೆ, ಕರೆಕ್ಟ್? ಯಾಕೆಂದ್ರೆ ನೀವು ಜೀವವನ್ನ ಆಯ್ಕೆ ಮಾಡಿಕೊಂಡು ಆ ಜೀವದ ಮಾರ್ಗದಲ್ಲಿ ಮುನ್ನಡೆಯುವಂತ ಕಾರ್ಯದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಳೋದಾದ್ರೆ ಪ್ರೈಸ್ ಬಿ ಟು ಗಾಡ್, ದೇವರು ಹೇಳ್ತಾರೆ ನಾನು ನಿಮ್ಮನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವಂತ ಮೊದಲೇ ನಾನು ನಿಮ್ಮ ಬಗ್ಗೆ ಒಂದು ಉದ್ದೇಶವನ್ನ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದೇನೆ. ಆ ಯೋಜನೆ ಸಂಪೂರ್ಣಗೊಳ್ಬೇಕಾದ್ರೆ, ನೀವು ಆ ಗುರಿಯನ್ನು ಮುಟ್ಟಬೇಕಾದ್ರೆ, ಆ ಉದ್ದೇಶ ನಿಮ್ಮ ಮೂಲಕ ನನ್ನ ಉದ್ದೇಶ ನನ್ನ ಮಗುವಾಗಿರುವಂತಹ ನಿನ್ನ ಜೀವನದಲ್ಲಿ ನಾನು ನಿನ್ನೊಂದಿಗೆ ಸೇರಿ ನೀನು ನನ್ನೊಂದಿಗೆ ಸೇರಿ ಆ ಪ್ಲಾನ್ ಅನ್ನ ಆ ಯೋಜನೆಯನ್ನ ಪರಿಪೂರ್ಣಗೊಳಿಸಬೇಕಾದ್ರೆ ನೀನು ಜೀವದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ನಾನೇ ಜೀವ ಎಂಬುದಾಗಿ ನುಡಿದಿರುವಂತಹ ಪ್ರಭು ಯೇಸುವಾದಂತ ನಾನೇ ನಿನ್ನೊಂದಿಗಿದ್ದು ಆ ಕಾರ್ಯವನ್ನ ಸಂಪೂರ್ಣಗೊಳಿಸಿಕೊಡ್ತಾನೆ. ಓ ಪ್ರೈಸ್ ಗಾಡ್, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ದೇವರು ನಮ್ಮ ಬಗ್ಗೆ ಒಂದು ಉದ್ದೇಶವನ್ನ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ಹೊಂದಿದ ಮಾತ್ರಕ್ಕೆ ನನ್ನ ಜೀವನದಲ್ಲಿ ಆ ಯೋಜನೆ ತನ್ನಷ್ಟಕ್ಕೆ ತಾನೇ ನೆರವೇರಿಬಿಡ್ತದೆ ಎಂಬುದಾಗಿ ಇದರ ಅರ್ಥ ಅಲ್ಲ. ನೋ, ದೇವರಿಗೆ ನಮ್ಮ ಬಗ್ಗೆ ಒಂದು ಯೋಜನೆ ಇರಬಹುದು, ಒಂದು ಉದ್ದೇಶ ಇರಬಹುದು, ಬಟ್ ಮತ್ತೆ ಹೇಳ್ತದಾನೆ ದೇವರು ನನಗೆ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನೀವು ದೇವರ ಯೋಜನೆ ಆರಿಸ್ಕೊಳ್ಬೇಕಾ, ದೇವರ ಯೋಜನೆ ಕಂಡಿಡ್ಕೊಳ್ಬೇಕಾ, ಅಥವಾ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕಾ, ನಿಮ್ಮ ಭವಿಷ್ಯ ನಿಮ್ಮ ಒಬ್ಬರ ಭವಿಷ್ಯ ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತೇಳಿ ಆ ಒಂದು ಸ್ವಾತಂತ್ರ್ಯ ಜೀವಿತವನ್ನ ನಡೆಸಬೇಕೆಂಬುದಾಗಿ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನಿಮ್ಗೆ ಕೊಟ್ಟಿದ್ದಾರೆ. ದೇವರ ರಾಜ್ಯವನ್ನು ಕಂಡುಹಿಡಿಬೇಕು ಹುಡುಕ್ಬೇಕಾ, ಅದು ನಿಮ್ಮ ರಾಜ್ಯವನ್ನು ಹುಡುಕ್ಬೇಕಾ, ದೇವರ ಯೋಜನೆ ಸಂಪೂರ್ಣಗೊಳಿಸ್ಬೇಕಾ, ಅದು ನಿಮ್ಮ ಯೋಜನೆಯನ್ನ ಸಂಪೂರ್ಣಗೊಳಿಸ್ಕೊಳ್ಬೇಕಾ? ಜಸ್ಟ್ ಪ್ರಿಯರೇ, ದೇವರು ಯಾವ ಕಾರಣಕ್ಕೂ ನಿಮ್ಮ ಯೋಜನೆಯನ್ನ ನಾನು ಸಂಪೂರ್ಣಗೊಳಿಸ್ಕೊಳ್ತೇನೆ ಎಂಬುದಾಗಿ ನೀವು ಹೋಗೋದಾದ್ರೆ, ನಾನು ನನ್ನ ಕುಟುಂಬಕ್ಕೋಸ್ಕರ ಮಾತ್ರ ಜೀವಿಸ್ತೇನೆ ಎಂಬುದಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಾಗ ದೇವರು ಯಾವ ಕಾರಣಕ್ಕೂ ಆ ಸ್ವಾರ್ಥತೆಯ ಯೋಜನೆಗಳನ್ನ ಉದ್ದೇಶಗಳನ್ನ ದೇವರು ಯಾವ ಕಾರಣ ತಡೆಗಟ್ಟೋದಿಲ್ಲ. ಬಟ್ ಆ ಸ್ವಾರ್ಥ ಆಲೋಚನೆಗಳು, ಸ್ವಾರ್ಥ ಉದ್ದೇಶಗಳು, ಸ್ವಾರ್ಥ ಯೋಜನೆಗಳು ನಿಮ್ಮ ಭವಿಷ್ಯವನ್ನು ಮಾತ್ರವಲ್ಲ ನಿಮ್ಮ ಸಂತತಿಯನ್ನ ಸಂಪೂರ್ಣ ನಾಶಗೊಳಿಸ್ತದೆ. ಪ್ರೈಸ್ ಗಾಡ್. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿರೋದ್ರಿಂದ ಪ್ರೈಸ್ ಗಾಡ್, ನಾವು ದೇವರ ಯೋಜನೆ ಏನೆಂಬುದಾಗಿ ಅದನ್ನು ಕಂಡಿಡ್ಕೊಳ್ಬೇಕು, ಡಿಸ್ಕವರ್. ದೇವರ ಉದ್ದೇಶವನ್ನ ನಾವು ಕಂಡಿಡ್ಕೊಳ್ಳಿಕ್ಕಾಗಿ ಥಾಕ್ ಪಡ್ಬೇಕು. ಪ್ರೈಸ್ ಗಾಡ್. ಪ್ರಿಯರೇ,
ಈಗ ತನ್ನ ವಾಕ್ಯದಲ್ಲಿ ಓದಿದ್ವಿ ಒಂದು ಕೊರಿಂಥ್ಯರಿಗೆ ಬರೆದ ಪತ್ರದಲ್ಲಿ ದೇವರು ಪ್ರೇಸ್ಬಿಟ್ಟು ಗಾಡ್ ಹಾಕಿಕೊಂಡಿರುವಂತಹ ಆ ಯೋಜನೆಗಳನ್ನ ಆ ಉದ್ದೇಶಗಳನ್ನ ನಾವ್ ಯಾವ ಕಾರಣಕ್ಕೂ ನಮ್ಮ ಕಣ್ಣಾರೆ ನೋಡಿಲ್ಲ, ಕಿವಿಯರೆ ಕೇಳಿಸ್ಕೊಂಡಿಲ್ಲ, ಹೂವೆ ಮಾಡ್ಕೊಳ್ಳೋಕು ಸಾಧ್ಯ ಇಲ್ಲ, ನಮ್ಮ ಹೃದಯಕ್ಕೆ ಒಕ್ಕಿಲ್ಲ. ಹಾಗಾದ್ರೆ ಅಂತ ಯೋಜನೆಯನ್ನ ಪ್ರಿಯರೇ ನಾವು ಅಂತ ಉದ್ದೇಶವನ್ನ ಹೇಗೆ ನಾವು ಕಂಡಿಡ್ಕೊಳ್ಳುವಂಥದ್ದು? ಯಾಕೆಂದ್ರೆ ನಾವು ಯಾವಾಗ ಒಂದ್ಸಲ ದೇವರ ಉದ್ದೇಶವನ್ನ ದೇವರ ಯೋಜನೆಯನ್ನ ಕಂಡಿಡ್ಕೊಳ್ತೀವೋ ಪ್ರೈಸ್ ಬಿ ಟು ಗಾಡ್, ಕಂಡಿಡ್ಕೊಂಡ ಮಾತ್ರಕ್ಕೆ ಅದು ತನ್ನಷ್ಟೇ ತಾನು ಆಟೋಮೆಟಿಕ್ ಆಗಿ ನಮ್ಮ ಜೀವನದಲ್ಲಿ ಕಾರ್ಯರೂಪ ನೆರವೇರೋದಿಲ್ಲ. ಬಟ್ ಆದ್ರೆ ಆ ಯೋಜನೆ ನೆರವೇರ್ಬೇಕಾದ್ರೆ ಫಸ್ಟ್ ಆ ಯೋಜನೆ ಏನೆಂಬುದಾಗಿ ನಾನು ಕಂಡಿಡ್ಕೊಳ್ಬೇಕು. ಕರೆಕ್ಟ್? ಅದಕ್ಕೆ ಪ್ರೇರಿ ಇವತ್ತು ಅನೇಕ ಕ್ರೈಸ್ತ ಮಕ್ಕಳು ದೇವರ ಉದ್ದೇಶ ಗೊತ್ತಿಲ್ಲದೆ, ದೇವರ ಯೋಜನೆ ಗೊತ್ತಿಲ್ಲದೆ, ಈವನ್ ಆ ಉದ್ದೇಶನ ಕಂಡಿಡ್ಕೊಳ್ಬೇಕು, ದೇವರ ಯೋಜನೆಯನ್ನು ಕಂಡಿಡ್ಕೊಳ್ಬೇಕು, ನನ್ನನ್ನು ದೇವರು ತನ್ನ ಮಗುವಾಗಿ ಆರಿಸಿಕೊಂಡಿರುವಂಥದ್ದೇ ನನ್ನ ಬಯಕೆಯನ್ನ ಅಥವಾ ನನ್ನ ಯೋಜನೆಯನ್ನ ನನ್ನ ಉದ್ದೇಶ ನೆರವೇರಿಸ್ಲಿಕ್ಕಲ್ಲ, ಬದಲಾಗಿ ದೇವರ ಉದ್ದೇಶವನ್ನ ತಂದೆಯ ಯೋಜನೆಯನ್ನ ತಂದೆಯ ಬಯಕೆಗಳನ್ನ ನೆರವೇರಿಸ್ಲಿಕ್ಕಾಗಿ ನನ್ನನ್ನು ಕ್ರಿಸ್ತನಲ್ಲಿ ಪ್ರೈಸ್ ಬಿ ಟು ಗಾಡ್ ನನ್ನನ್ನು ದೇವರ ಮಗುವಾಗಿ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಇನ್ನು ಕೂಡ ಅನೇಕರು ಆ ವಿಷಯದಲ್ಲಿ ಇವತ್ತು ಪ್ರಿಯರೇ ಆಧ್ಯಾತ್ಮಿಕವಾಗಿ ಕುರುಡರಾಗಿ ಲೋಕದ ಮಕ್ಕಳಂತೆ ತನ್ನ ಜೀವಿತ ಚೆನ್ನಾಗಿದ್ರೆ ಸಾಕು, ನಾನು ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ವಾರಕ್ಕೊಮ್ಮೆ ಚರ್ಚ್ ಫಿನಿಶ್. ಬಟ್ ಈಗ ಚರ್ಚು ಇಲ್ಲ, ಬಾಗಲಾಗ್ಬಿಟ್ಟಿದೆ. ಇನ್ನು ಒಳ್ಳೇದಾಯ್ತು, ಪೆಟ್ರೋಲ್ ಖರ್ಚಿಲ್ಲ, ಮನೆ ಒಡೆ ಕೂತ್ಕೊಂಡು ಸದಾ ಕಾಲ ಬರೀ ಹೆಂಡತಿ ಗಂಡ ಮಕ್ಕಳು ಆರಾಮ ಕಾಲ ಕಳೆಯೋದು. ಆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ದೇವರ ಉದ್ದೇಶ ಏನೆಂಬುದನ್ನು ತಿಳ್ಕೊಳ್ಬೇಕು, ದೇವರ ಯೋಜನೆ ಏನೆಂಬುದನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಯಾರಿಗೆ ಆ ದಾಹ ಇದೆಯೋ, ಆ ಬಾಯಾರಿಕೆ ಇದೆಯೋ, ಆ ಥರ್ಸ್ಟ್ ಯಾರಿಗಿದೆಯೋ ಪ್ರಿಯರೇ ಅಂತವನು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ನಿಧಿಗಿಂತಲೂ ದೇವರ ವಾಕ್ಯವನ್ನ ಹೆಚ್ಚೆಚ್ಚಾಗಿ ಹುಡುಕುವಂತ ವ್ಯಕ್ತಿಯಾಗಿರ್ತಾನೆ. ದೇವರ ವಾಕ್ಯದೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳೀತಾ ಇರ್ತಾನೆ. ನಾನ್ ಯಾವಾಗ ಪ್ರಿಯರೇ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಡ್ತೇನೋ, ಅದರಲ್ಲಿ ವಿಶೇಷವಾಗಿ ನಿಮ್ಮ ಅಸೈನ್ಮೆಂಟ್ ದೇವರ ನಿಯೋಜನೆ ಅದೇನೆಂಬುದಾಗಿ ತಿಳ್ಕೊಳ್ಳಿಕ್ಕಾಗಿ ನೀವು ಹೆಚ್ಚಿನ ಸಮಯ ಅವ್ರ ವಾಕ್ಯದಲ್ಲಿ ಕಾಲ ಕಳಿತೀರಿ. ಅಷ್ಟು ಮಾತ್ರವಲ್ಲ, ಪ್ರೈಸ್ ಗಾಡ್, ನಿಮಗೆ ದೇವರು ಯಾವುದೆಲ್ಲವನ್ನ ಅನುಗ್ರಹಿಸಿ ಕೊಟ್ಟಿದ್ದಾರೋ ಆ ನಿಮ್ಮ ಕೈಯಲ್ಲಿರುವಂತಹ ಸಂಪನ್ಮೂಲಗಳನ್ನ ಪ್ರೈಸ್ ಬಿಡಿ ಗಾಡ್ ಇತರ ಜನರ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕಾಗಿ ನೀವು ಅದನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸ್ತೀರಿ. ನೀವ್ ಯಾವಾಗ ಈ ಕಾರ್ಯವನ್ನು ಪ್ರಾರಂಭಿಸ್ತೀರೋ ಮೈ ಗಾಡ್ ಅದು ನಮ್ಮ ಜೀವಿತದಲ್ಲಿ ಪ್ರಿಯರೇ ದೇವರ ಉದ್ದೇಶವನ್ನ ದೇವರ ಯೋಜನೆಯನ್ನ ಕಂಡಿಡಲಿಕ್ಕಾಗಿ ನಾವು ಪ್ರಾರಂಭಿಸಿದೀವಿ ಎಂಬುದಾಗಿ. ಹಲ್ಲೆಲೂಯಾ. ಹಲೋ, ಥ್ಯಾಂಕ್ ಯು ಜೀಸಸ್. ನೀವು ದೇವರ ವಾಕ್ಯವನ್ನ ಧ್ಯಾನಿಸೋದು ಮಾತ್ರವಲ್ಲ, ದೇವರ ಉದ್ದೇಶಕ್ಕೆ ಹೌದು ನಾನು ದೇವರ ಯೋಜನೆಗೆ ಪ್ರಥಮ ಸ್ಥಾನ ಕೊಡ್ತೀನಿ ಎಂಬುದಾಗಿ ನೀವು ಒಂದೇ ಕಡೆ ಕುಳಿತಿರುವಂಥದ್ದಲ್ಲ, ಬದಲಾಗಿ ನಿಮ್ಮ ದೇವರ ಉದ್ದೇಶ ಗೊತ್ತಿಲ್ಲದೆ ಇರ್ಬೋದು, ದೇವರ ಯೋಜನೆ ಏನೆಂಬುದಾಗಿ ಗೊತ್ತಿಲ್ಲದೆ ಇರ್ಬೋದು, ಬಟ್ ದೇವರು ನಿಮ್ಗೆ ಯಾವ ಸಂಪನ್ಮೂಲಗಳನ್ನ ಯಾವ ರಿಸೋರ್ಸ್ ಅನ್ನ ಕೊಟ್ಟಿದ್ದಾರೋ ಪ್ರೈಸ್ ಬಿ ಟು ಗಾಡ್ ಅವನು ಉಪಯೋಗಿಸಿಕೊಂಡು ಇತರ ಜನರ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕಾಗಿ ಯಾವಾಗ ಪ್ರಾರಂಭಿಸ್ತೀರಿ ಅದು ಆ ಕಾರ್ಯ ಪ್ರಿಯರೇ ನಮ್ಮ ಜೀವನದಲ್ಲಿ ದೇವರ ಉದ್ದೇಶವನ್ನ ದೇವರ ಯೋಜನೆ ಕಂಡಿಡಲಿಕ್ಕಾಗಿ ಸಹಾಯ ಮಾಡುವಂಥದ್ದು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ದೇವರ ಯೋಜನೆ ಪ್ರೈಸ್ ಬಿಡಿ ಗಾಡ್. ಈಗ ತಾನೆ ವಿಲಿಯಂ ಬ್ರದರ್ ಹೇಳ್ತಾ ಇದ್ರು, ದೇವಾ ಇವತ್ತು ಈ ಬ್ರದರ್ ಮೂಲಕ ನಿಮ್ಮ ಯೋಜನೆಯನ್ನು ಪ್ರಕಟಪಡಿಸು, ದೇವಾ ನಿಮ್ಮ ಉದ್ದೇಶ ಏನಂತ ಪ್ರಕಟಪಡಿಸು. ಪವಿತ್ರ ಆತ್ಮರೇ ನೀವು ನನ್ನನ್ನು ಕರೀಲಿಲ್ಲ, ನನ್ನ ಹೆಸರನ್ನು ಕೂಯಿ ಕರೀಲಿಲ್ಲ, ಜಸ್ಟ್ ನಾನೆಲ್ಲ ಕತ್ತಲು ಕುಳಿತು ಬಿಟ್ಟಿರ್ಬೋದು, ದೇವ ನಿಮ್ ಕಣ್ ಕಾಣ್ಲಿಲ್ವಾ? ಹಲೋ, ದೇವರ ಉದ್ದೇಶವನ್ನ ಯಾವ ಕಾರಣಕ್ಕು ಯಾರೆಲ್ಲ ಜಸ್ಟ್ ಅವ್ರ ಹೆಸರನ್ನ ಕರೆಸ್ಕೊಂಡಿದ್ದಾರೋ, ಬೈಬಲ್ ಕ್ಲಿಯರ್ ಹೇಳ್ತದ. ಥಾಮಸ್, ಯೇಸುವಿನ ಜೊತೆಲಿ ಇದ್ದಂತಹ ಥಾಮಸ್ ಹೇಳಿದ್ದು, ಯೇಸು ಪುನರುತ್ಥಾನಗೊಂಡು ಜಸ್ಟ್ ಶಿಷ್ಯರನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ರು, ಬಟ್ ಅಲ್ಲಿ 10 ಶಿಷ್ಯರಿದ್ದಾರೆ, ಬಟ್ ಆದ್ರೆ ಥಾಮಸ್ ಇಲ್ಲ. ಒಬ್ಬ ಯೂದ ತೀರೋಗಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡು.
ಆಗ ಯೇಸುನವರು ಭೇಟಿ ಮಾಡಿ ಪ್ರೈಸ್ ಬಿಡಿ ಗಾಡ್ ಅವರೆಲ್ಲರೂ ಪವಿತ್ರಾತ್ಮನ ಊದಿ ಪವಿತ್ರಾತ್ಮ ಕೊಟ್ಟು ತಿರುಗಿ ಉಡಿಸ್ಬಿಟ್ಟು ಮೈ ಗಾಡ್ ಜಸ್ಟ್ ಮತ್ತೆ ವಾಪಸ್ ಹೋದ್ರು. ಅದಾದ್ಮೇಲೆ ಥೋಮಸ್ಸನು ಶಿಶ್ ಮತ್ತೆ ಮನೆಗೆ ಹಿಂತಿರುಗಿದಾಗ ಕೋಣೆಗೆ ಹಿಂತಿರುಗಿದಾಗ ಎಲ್ಲರೂ ಒಟ್ಟಿಗೆ ಹೇಳ್ತಿದ್ದಾರೆ ನಾವು ಯೇಸುವನ್ನ ಕಂಡ್ವಿ. ನಾನು ನಂಬೋದಿಲ್ಲ, ನಾನು ಅವರನ್ನ ಕಣ್ಣಾರು ನೋಡಬೇಕು, ಅವರ ಗಾಯ ಆಗಿರುವಂತ ಪಕ್ಕೆ ನನ್ನ ಕೈಯಿಂದ ಮುಟ್ಟಬೇಕು, ಅವ್ರ ಗಾಯವನ್ನು ನನ್ನ ಬೆರಳಿಂದ ಮುಟ್ಟಬೇಕು. ಕರೆಕ್ಟ್ ಆಗಿ 8 ದಿನಗಳು ನೆಕ್ಸ್ಟ್ ಮುಂದಿನ ವಾರ ಕರೆಕ್ಟ್ 8 ದಿನ ಕಳೆದ ನಂತರ ಅದೇ ತರ ಅದೇ ಕೋಣೆಯೊಳಗಡೆ ಬಾಗಿಲು ಹಾಕಿದ್ರು ಕೂಡ ಮನೆಯೊಳಗೆ ಪ್ರವೇಶ ಆದ್ರು ಪ್ರಭು ಯೇಸು. ಆಗ ಪ್ರಭು ಯೇಸು ಹೇಳ್ತಿದ್ದಾರೆ ಥಾಮಸ್ ಯಾರನ್ನು ಕರೀಲಿಲ್ಲ, ಥಾಮಸ್ ನೋಡು ನನ್ನ ಪಕ್ಕೆ ನೋಡು, ಗಾಯ ಆಗಿದೆ, ನನ್ನ ಕೈಗಳು ನೋಡು, ಬಾ ಬೆರಳಿಡು. ಓ ಪ್ರಭುವೇ ಪ್ರಭುವೇ. ಆಗ ಪ್ರಭು ಯೇಸು ಹೇಳ್ತಾರೆ ನೀನು ಕಣ್ಣಾರೆ ಕಂಡು ನಂಬಿದ ನೀನ್ ನಂಬಿದೆ, ನೀನು ನಿನ್ನ ಹೆಸರನ್ನ ಕರೆದಿದ್ರಿಂದ ಓ ದೇವನನ್ನು ಕರೆ ಕೊಟ್ಟಿದ್ದಾರೆ ಎಂಬುದಾಗಿ ನೀನು ನಂಬಿದೆ, ನಿನ್ನ ಹೆಸರನ್ನ ಪ್ರಬೋಧಕ ಕೂಯಿ ಕರೆದಿದ್ದರಿಂದ ನೀನು ಹೌದು ನನ್ನ ದೇವರು ಏನೋ ಒಂದು ಯೋಜನೆ ಕೊಟ್ಟಿದ್ದಾರೆ, ದೇವರು ನನಗೊಂದು ವರದಾನ ಕೊಟ್ಟಿದ್ದಾರೆ ಎಂಬುದಾಗಿ ನೀನು ನಂಬಿದೆ. ಆದ್ರೆ ನಿನಗಿಂತ ಭಾಗ್ಯವಂತ ಯಾರು ಗೊತ್ತಾ? ಅವ್ರ ಹೆಸರನ್ನ ಕರೆಯದೆ ದೇವರ ರಾಜ್ಯದಲ್ಲಿ ಯಾರು ಕೂಡ ನಿನ್ನ ಬಗ್ಗೆ ದೇವರಿಂದ ಯೋಜನೆ ಹಾಕಿಕೊಂಡಿದ್ದಾರೆ ಎಂಬುದಾಗಿ ಪ್ರಕಟಪಡಿಸದೆ ಹೋದ್ರು ಕೂಡ ಹೇಳದೆ ಹೋದ್ರು ಕೂಡ ಜಾಸ್ ನೀನು ದೇವರ ವಾಕ್ಯ ಹೇಳ್ತದೋ ಪ್ರೈಸ್ ಬಿಟ್ಟು ಗಾಡ್ ಅದ್ರ ಪ್ರಕಾರ ದೇವರು ತಾಯಿಯ ಗರ್ಭದಲ್ಲಿ ರೂಪಿಸುವಂತ ಮೊದಲೇ ನನ್ನ ಬಗ್ಗೆ ಒಂದು ದೊಡ್ಡ ಯೋಜನೆ ಹಾಕೊಂಡಿದ್ದಾರೆ, ಉದ್ದೇಶ ಹಾಕೊಂಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ನಂಬಿ ಕಣ್ಣಾರೆ ಕಾಣದಿದ್ರು ಕೂಡ ಯಾರೇ ಕರೆದ ನಿನ್ನ ಕರೆಯುವಂತದನ್ನ ಕಿವಿಯರೆ ಕೇಳಿಸ್ಕೊಳ್ದೆ ಹೋದ್ರು ಕೂಡ ನಿನ್ನ ನನ್ನ ವಾಕ್ಯ ನಂಬಿ ಮುನ್ನಡೆದಿಯಲ್ಲ ನೀ ಅಂತವನು ನಿಜವಾಗ್ಲೂ ನಿನಗಿಂತ ಭಾಗ್ಯವಂತ. ಪ್ರೈಸ್ ಗಾಡ್. ಸಿಂಥೆಸಿಸ್ಟರ್ ನಿಮ್ಮನ್ನ ಯಾರಾದ್ರೂ ಕರೆದಿದ್ರ ಇಡೀ ವರ್ಲ್ಡ್ ಅಲ್ಲಿ ತಾಯಂಗ ಲೋಕದ ಕಟ್ಟಕಡೆವರಿಗೆ ನೀವು ಜಸ್ಟ್ ಸುವಾರ್ತೆನ ಸಾರ್ತೀರಿ ಝೂಮ್ ತರಗತಿಯಲ್ಲಿ ಎಂಬುದಾಗಿ ಯಾರಾದ್ರೂ ವಿಷನ್ ಹೇಳಿದ್ರ? ನೋ. ಆ ಅನುಪಮ ನೋ. ಮೇರಿ ಸಿಸ್ಟರ್ ಮಹೇಶ್ ಬದ ಥೋಬಿ ಮೋರ ಸಂಕಲ್ ವಿನೋದ್ ಬದ ನನ್ ಬಗ್ಗೆ ಝೀರೋ, ನನ್ನ ಮಕ್ಕಳ ಬಗ್ಗೆ ಝೀರೋ, ಎಲ್ಲ ಝೀರೋ. ಅದಕ್ಕೆ ನಾನು ಹೇಳುವಂಥದ್ದು JCLM ಪ್ರಾರ್ಥನಾ ತಂಡದಲ್ಲಿ ಇರೋರು ಥ್ಯಾಂಕ್ ಗಾಡ್ ಎಲ್ಲರೂ ಗುರುತಿಸ್ತಾರೆ ಬ್ರದರ್ ನಿಮ್ಮಲ್ಲಿ ಇರೋರೆಲ್ಲರೂ ಎಂತ ಅಭಿಷೇಕ ಹೊಂದಿರೋ ವ್ಯಕ್ತಿಗಳು. ಅಭಿಷೇಕ ಹೊಂದಿರುವ ವ್ಯಕ್ತಿಗಳನ್ನು ಬಿಟ್ಬಿಡಿ, ಎಲ್ಲ ಸ್ಕ್ರಾಪ್ ಪೀಸ್ ಗಳಾಗಿದ್ದವರು. ಗುಜರಿಗೆ ಗುಜರನು ಕೂಡ KG ಲೆಕ್ಕದಲ್ಲಿ ತೆಗೆದುಕೊಳ್ಳಿಕ್ಕೆ ರೆಡಿ ಆಗಿದ್ದವನು. ನಮ್ಮ ಜೀವನ ಯಾರಿಗೂ ಬೇಡವಾಗಿರುತ್ತೋ, ಸ್ವಾರ್ಥಿಗಳು ಜೀವನ ಹಾಳಾಗಿರುವಂತ ವ್ಯಕ್ತಿಗಳಾಗಿದ್ವಿ. ಬಟ್ ಪ್ರೈಸ್ ಬಿಟ್ಟು ಗಾಡ್ ಪ್ರೊಬೇಸು. ಓ ಗುಜರಿಗೆ ಹೋಗುವಂತ ಗಾಡಿಗಳ ಪರವಾಗಿಲ್ಲ, ಬನ್ನಿ 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 ಅಂತ ಹೇಳಿ ಥ್ಯಾಂಕ್ ಗಾಡ್ ಅವರು ತಮ್ಮ ಸರ್ವಿಸ್ ಸೆಂಟರ್ ತೆಗೆದುಕೊಂಡು ಎಲ್ಲೆಲ್ಲಿ ತಟ್ಟಬೇಕು, ಎಲ್ಲೆಲ್ಲಿ ಟಿಂಕರಿಂಗ್ ಮಾಡಬೇಕು, ಎಲ್ಲೆಲ್ಲಿ ಟ್ಯಾಪ್ ಹಾಕ್ಬೇಕು ಎಲ್ಲವನ್ನು ಹಾಕಿ ಇವತ್ತು ಮಾಸ್ಟರ್ ಪೀಸ್ ಆಗಿ ತಾಯಿಯ ಗರ್ಭದಲ್ಲಿ ರೂಪಿಸುವಂತ ಮೊದಲೇ ಯಾವ ಯೋಜನೆ ಹಾಕೊಂಡಿದ್ರು ಆ ಯೋಜನೆಗೆ ನಮ್ಮೆಲ್ಲರನ್ನು ಕೂಡ ಕೂಡಿಸ್ಕೊಳ್ತಾ ಇದಾರೆ. ಬಟ್ ನಮ್ಮ ಒಬ್ಬರನ್ನು ಕೂಡ ಯಾರು ಕೂಡ ಕರಲಿಲ್ಲ, ನಿನ್ನ ದೇವರು ಪ್ರಬೋಧಕನಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೀನು ರೋಗಿಗಳನ್ನು ಗುಣಪಡಿಸ್ತೀಯ, ದೆವ್ವಗಳನ್ನು ಬಿಡಿಸ್ತೀಯ. ಇವನು ಆ ಕಾರ್ಯ ಮಾಡುವಾಗ ವಿರೋಧಗಳ ಬಂದು ಹೊತ್ತು ಒಬ್ರು ಕೂಡ ಸಪೋರ್ಟ್ ಮಾಡಲಿಲ್ಲ. ಕರೆಕ್ಟ್? ಪ್ರೈಸ್ ಗಾಡ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಈಗ ತನ್ನ ವಿಲಿಯಂ ಬ್ರದರ್ ಹೇಳ್ತಾ ಇದ್ರು, ಹೇಗೆ ಅವ್ರು ಕಂಡಿಡ್ಕೊಂಡಿದ್ದು ದೇವರ ಯೋಜನೆಯನ್ನ? ನಾನು ದೇವರ ಯೋಜನೆ ಕಂಡಿಡ್ಕೊಳ್ಬೇಕು, ದೇವರ ಉದ್ದೇಶವನ್ನು ನೆರವೇರಿಸ್ಬೇಕು, ಆ ಬಯಕೆ ಅವ್ರಿಗೆ ಇರಲೇ ಇಲ್ಲ. ಅವ್ರೇನಂತಂದ್ರೆ, ಓ ಈ ತರ ಒಳ್ಳೆ ಟೀಚಿಂಗ್ ಇದೆಯಲ್ಲ, ಆ ಟೀಚಿಂಗ್ ಅನ್ನ ಜಸ್ಟ್ ನಾನು ಕೇಳಿಸ್ಕೊಂಡಿದ್ ಮಾತ್ರವಲ್ಲ, ಪ್ರೈಸ್ ಬಿಟ್ಟು ಗಾಡ್. ಸಪೋಸ್ ಯೂಟ್ಯೂಬ್ ಅಲ್ಲಿ ಒಂದಿನ ಏನಾದ್ರು ಬ್ಲಾಕಿಂಗ್ ಆಗ್ಬಿಟ್ರೆ, ಒಂದಿನ ಹಾಳಾಗ್ಬಿಟ್ರೆ ಬೇಡಬೇಡ ಅಂತೇಳಿ ಅವರ ಸಪ್ರೇಟ್ ಒಂದು ಫೋಲ್ಡರ್ ಮಾಡಿ ಆಡಿಯೋ ಟೀಚಿಂಗ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ವಿಡಿಯೋದಿಂದ ಅದನ್ನ ಸಪ್ರೇಟ್ ಆಗಿ ಶೇಖರಿಸಿಡ್ತಾ ಇದ್ರು. ಬಟ್ ಪ್ರೈಸ್ ಬಿಟ್ಟು ಗಾಡ್. ಅಷ್ಟು ಮಾತ್ರ ಅಲ್ಲ, ಥ್ಯಾಂಕ್ ಗಾಡ್ ಮಿನಿಸ್ಟ್ರಿಯಲ್ಲಿ ಕೂಡ ಈವ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಥ್ಯಾಂಕ್ ಗಾಡ್ ವಿಡಿಯೋ ಎಡಿಟಿಂಗ್ ಮಾಡುವಂಥದ್ದು, ವಿಡಿಯೋಗಳನ್ನ ಸಣ್ಣ ಪುಟ್ಟ ಕಾರ್ಯಗಳು ಮಾಡ್ತಾ ಇದ್ರು. ಬಟ್ ಯಾವಾಗ ಥ್ಯಾಂಕ್ ಗಾಡ್ ಆ ಸಣ್ಣ ಪುಟ್ಟ ಕಾರ್ಯಗಳಿಂದ ಪ್ರಾರಂಭವಂತ ಆ ಒಂದು ಒಂದು ಸಣ್ಣ ಬೀಜದ ರೀತಿಯ ಸೇವೆ ಇವತ್ತು ಹೆಮ್ಮರವಾಗಿ ಬೆಳೆದು ಇವತ್ತು ಪ್ರೈಸ್ ಬಿಡಿ ಗಾಡ್ ಇವತ್ತು ಬೈಬಲ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ಇವತ್ತು ದೇವರ ಸಾಮ್ರಾಜ್ಯದಲ್ಲಿ ಸಂಪೂರ್ಣವಾಗಿ ತಮ್ಮಂತ ತೊಡಗಿಸ್ಕೊಂಡಿದ್ದಾರೆ. ದಯವಿಟ್ಟು ಮೊಬೈಲ್ನ ಒಂದ್ ಕಡೆ ಇಟ್ಟುಕೊಂಡು ಕೂತ್ಕೊಳ್ಳಿ, ದಯವಿಟ್ಟು ಪದೇ ಪದೇ ಟಚ್ ಮಾಡಬೇಡಿ ಪ್ಲೀಸ್.
ನೀವ್ ಹೇಳ್ತೀರಾ ಬ್ರದರ್ ನನ್ ಮೊಬೈಲ್ ನಾನು ಹೆಂಗ್ ಬೇಕಾದ್ರು ಆಯ್ಕೆ ಮಾಡ್ಕೊಳ್ತೇನೆ, ಸಿಸ್ಟಮ್ ಇದೆ. ಜಾಸ್ ನೀವು ನಿಮ್ಮ ಮನಸ್ಸು ಹೇಳೋ ಪ್ರಕಾರ ಅದಿದ್ರೆ ಟಚ್ ಮಾಡಿದ್ರಿ, ಖಂಡಿತ ಪ್ರಿಯರೇ ಜೀವಂತವಾದ ದೇವರ ಪ್ರಸನ್ನತೆಯಲ್ಲಿ ದೇವರಿಗೆ ನಿಮ್ ಮೊದಲನೇ ಸ್ಥಾನ ಕೊಡ್ತಾಲ್ಲ, ಬದಲಾಗಿ ಜಸ್ಟ್ ಮೊಬೈಲ್ ಅಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ ಆತರ ಆಟ ಆಡ್ತಾ ಇದ್ರೆ ಖಂಡಿತವಾಗಿ ಜೀವಂತವಾದಂತಹ ದೇವರ ವಾಕ್ಯದ ಜೀವವನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಪ್ರಿಯರೇ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ಬೋದು, ಹಾಗೆ ನಾನು ಹೇಗೆ ಆ ದೇವರ ಅಸೈನ್ಮೆಂಟ್ ಅನ್ನ, ದೇವರ ಒಂದು ನಿಯೋಜನೆಯನ್ನ ನನ್ನ ಬಗ್ಗೆ ಎಂತ ಯೋಜನೆ ಹಾಕೊಂಡಿದ್ದಾರೆ ಎಂಬುದಾಗಿ ಹೇಗೆ ನಾನು ಅದನ್ನ ಕಂಡುಹಿಡ್ಕೊಳ್ಳುವಂಥದ್ದು, ನನ್ನ ಜೀವನದ ಬಗ್ಗೆ ದೇವರಿಗೊಂದು ಯೋಜನೆ ಇದೆ ಎಂಬುದಾಗಿ ನನಗೆ ಹೇಗೆ ಗೊತ್ತಾಗುವಂಥದ್ದು, ನನ್ನ ಜೀವನಕ್ಕಾಗಿ ದೇವರು ಇಂಥ ಯೋಜನೆಯನ್ನೇ ಹಾಕಿಕೊಂಡಿದ್ದಾರೆ ಎಂಬುದಾಗಿ ನಾನು ಹೇಗೆ ಕಂಡುಹಿಡ್ಕೊಳ್ಳುವಂಥದ್ದು. ಇದಕ್ಕೋಸ್ಕರ ನಾನು ಏನಾದರೂ ದೇವರ ಬಳಿ ಪ್ರಾರ್ಥನೆ ಮಾಡ್ಬೇಕಾ, ಅದು ದೇವರ ವಾಕ್ಯವನ್ನು ಹೆಚ್ಚಿಗೆ ಸಮಯ ಧ್ಯಾನಿಸ್ಬೇಕಾ? ಬಟ್ ಅದು ಈಗ ತಾನೇ ಒಂದು ಕೊರಿತ ಎರಡನೇ ಧ್ಯೇಯ ವಾಕ್ಯ ಹತ್ತರಲ್ಲಿ ನೋಡಿದ್ವಿ, ಪವಿತ್ರ ಆತ್ಮರು ಆ ಎಲ್ಲಾ ಸಂಗತಿಗಳನ್ನ ಬಹಿರಂಗ ಪಡಿಸ್ತಾರೆ. ಆದ್ರೆ ಪವಿತ್ರ ಆತ್ಮರು ಅದನ್ನ ನಮಗೆ ಹೇಗೆ ಬಹಿರಂಗ ಪಡಿಸ್ತಾರೆ? ಈ ರೀತಿ ಎಲ್ಲ ಪ್ರಶ್ನೆಗಳು ಬರಬಹುದು, ಬರ್ತಲ್ವ ಈ ಪ್ರಶ್ನೆಗಳು? ನಿಮ್ಗೆ ಗೊತ್ತಿದೆಯಾ ದೇವರ ಯೋಜನೆ ನಿಮ್ಮ ಬಗ್ಗೆ ಏನು ಎಂಬುದಾಗಿ? ನೋ, ನನಗೂ ಕೂಡ ಪ್ರಿಯರ ಗೊತ್ತಿರಲಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ಅದನ್ನ ನಾನು ಕಂಡಿಡ್ಕೊಂಡೆ. ಹಾಗಾದ್ರೆ ನಿಮ್ಮ ಯೋಜನೆಯನ್ನ, ನಿಮ್ಮ ಬಗ್ಗೆ ದೇವರು ಯಾವ ಉದ್ದೇಶ ಹಾಕಿಕೊಂಡಿದ್ದಾರೋ ಅದನ್ನ ಹೇಗೆ ಕಂಡಿಡ್ಕೊಳ್ತೀರಿ? ಬೇಕಾ ಇವತ್ತು ಧ್ಯಾನಿಸೋಣ, ನಾಳೆ ಧ್ಯಾನಿಸೋಣ? ಹಲೋ, ಪ್ರೈಸ್ ಗಾಡ್, ಹಾಲೆಲೂಯಾ. ಕೀರ್ತನೆ ಯಾ ಟುಡೇ ಕೀರ್ತನೆ 37 ಸ್ಯಾಮ್ ಚಾಪ್ಟರ್ 37 ವರ್ಸ್ 4, ಕೀರ್ತನೆ 37 ವಾಕ್ಯ 4. ಯಹೋವನಿಗೆ ಸಂತೋಷದಿಂದ ಸೇವೆ ಮಾಡು. ಕೆಜಿ ಕ್ಲಿಕ್ ಮಾಡಿ ಬಿಡ. ಕರ್ತನಲ್ಲಿ ಆನಂದವಾಗಿರು, ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವನು. ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸು, ಆತನಲ್ಲಿ ಭರವಸೆವಿಡು, ಆತನು ಅದನ್ನು ನೆರವೇರಿಸುವನು. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಪ್ರಭುವಿನಲ್ಲಿ ಅಂದ್ರೆ ಕರ್ತನಲ್ಲಿ ಆನಂದ ಪಡು, ಆನಂದವಾಗಿರು, ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನ ಅಥವಾ ನಿನ್ನ ಹೃದಯದ ಬಯಕೆಗಳನ್ನ ನಿನಗೆ ಕೊಡ್ತಾರೆ. ಹಾಲೆಲೂಯಾ ಪ್ರಿಯರೇ, ಒಂದು ವ್ಯಕ್ತಿ ಪ್ರಭುವಿನಲ್ಲಿ ಆನಂದ ಪಡುವಾಗ ಆಗ ಪ್ರಭು ಆತನ ಹೃದಯದ ಬಯಕೆಗಳನ್ನ ಆತನಿಗೆ ಕೊಡ್ತಾರೆ. ಪ್ರಿಯರೇ, ಆನಂದ ಪಡೋದು ಅಂದ್ರೇನು? ಆನಂದ ಅಂದ್ರೇನು? ಜಸ್ಟ್ ನಿಮ್ ಮನ್ಸಿಗೆ ಕೆಲಸ ಕೊಡಿ. ಆನಂದ ಅಂದ್ರೇನು? ಆನಂದ ಜಾಯ್, ಆನಂದ ಅಂದ್ರೆ ನಾವು ಸಂತೋಷ ಪಡುವಂಥದ್ದು, ಹೌದಾ? ಕೇಳಿಸ್ಕೊಂಡಿದ್ದೀರಾ? ಆನಂದ ಸಂತೋಷ ಕೇಳಿಸ್ಕೊಂಡಿದ್ದೀರಾ? ಓಕೆ, ಯಾವುದಾದ್ರೂ ಒಂದು ವಿಷಯ, ಗುಡ್, Redmi 9 Prime, ಯಾವುದಾದ್ರೂ ಒಂದು ವಿಷಯ ನಾವು ಹೊಂದಿಕೊಂಡ ಹಾಗೆ ಆದ್ರೆ ಅದು ಆನಂದ. ಆನಂದ ಎಂಬ ಪದಕ್ಕೆ ಇದು ಉಲ್ಟಾ. ನೀವೇನ್ ಹೇಳ್ತಾ ಇದ್ದೀರಿ ಸಿಸ್ಟರ್? Redmi 9 Prime ಯಾರಿದ್ದೀರಿ? ಅದು ವಿರುದ್ಧವಾದದ್ದು. ನೀವೇನು ಆನ್ಸರ್ ಕೊಟ್ಟಿದ್ದೀರಿ? ಆನಂದಕ್ಕೆ ವಿರುದ್ಧವಾದದ್ದು. ಮತ್ತೆ ಬಸರಾಜ್ ಕೊಟ್ಟಿದ್ದೀರಿ ಜಸ್ಟ್ ಸಂತೋಷ. ಸಂತೋಷನೇ ಬೇರೆ, ಆನಂದನೇ ಬೇರೆ. ಯಾ ಪೀಟರ್ ಮಂಜುನಾಥ್, ಎನಿ ಸಿಚುವೇಶನ್ ವಿ ಹ್ಯಾಪಿ. ಸಂತೋಷನೇ ಬೇರೆ, ಆನಂದನೇ ಬೇರೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಇದೆಯಾ?
ನೋ ಇಬ್ಬರು ಮಾತ್ರ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಿ, ಒಪ್ಪೋ F1 5 F1 S ಮತ್ತೆ ಮೇರಿ ಸಿಸ್ಟರ್. ಪ್ರಿಯರೇ ನಾನು ಒಂದು ಉದಾಹರಣೆ ಕೊಡ್ತೇನೆ, ಆಗ ನಿಮ್ಗೆ ಅದರದ ಡೆಫಿನೇಷನ್ ಗೊತ್ತಾಗ್ತದೆ. ಓಕೆ, ಡೆಫಿನೇಷನ್ ಉದಾಹರಣೆಗೆ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಮನೆಯಲ್ಲಿ ಥ್ಯಾಂಕ್ ಗಾಡ್ ನೀವು ಸಹೋದರಿಯರು ಮನೆಯಲ್ಲಿ ಇದ್ದೀರಿ. ಓಕೆ, ನಿಮ್ಮ ಪತಿ ಆಫೀಸ್ಗೆ ಹೋಗಿದ್ದಾರೆ, ಡ್ಯೂಟಿಗೆ ಹೋಗಿದ್ದಾರೆ, ಬಟ್ ಪ್ರೈಸ್ ಬಿ ಟು ಗಾಡ್ ಅಂದು ಥ್ಯಾಂಕ್ ಗಾಡ್ ಇಂಡಿಯಾ ಮತ್ತು ಪಾಕಿಸ್ತಾನದ ಫೈನಲ್ ಮ್ಯಾಚ್, ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಫೈನಲ್ ಮ್ಯಾಚ್. ಬಟ್ ಈಗ ಪ್ರೈಸ್ ಗಾಡ್ ಆದ್ರೂ ಕೂಡ ನಿಮ್ಮ ಯಜಮಾನರು ಕೂಡ ಪ್ರಯತ್ನ ಪಟ್ರು ಇವತ್ತು ರಜೆ ಹಾಕೊಡ್ಬೇಕು ಅಂತೇಳಿ, ಬಟ್ ಆದ್ರೆ ಆಹಾ ಜಸ್ಟ್ ಎಮರ್ಜೆನ್ಸಿ ವರ್ಕ್, ಯಾರು ರಜೆ ಕೊಡ್ತಾರ ಆಫೀಸಲ್ಲಿ, ಹಾಗಾಗಿ ಆಫೀಸ್ಗೆ ಹೋಗ್ಲೇಬೇಕಾಯ್ತು, ಹೋದ್ರು. ಬಟ್ ನಿಮ್ಮ ಯಜಮಾನರ ಮನಸ್ಸು ಯಾವಾಗಲೂ ಕೂಡ ನಿಮ್ಮ ಮನೇಲೇ ಇದೆ, ಅಯ್ಯೋ ಇವತ್ತು ಏನಾಯ್ತು ಗೊತ್ತಿಲ್ವಲ್ಲ, ಏನ ನಾನು ಇದ್ದಿದ್ರೆ ಫುಲ್ ನೋಡ್ಬೋದಾಗಿತ್ತಲ್ಲ ಈ ತರ. ಬಟ್ ಆದ್ರೆ ಪ್ರೈಸ್ ಗಾಡ್ ನೀವು ಮನೇಲಿ ಇದ್ದೀರಿ, ನೀವು ಮನೇಲಿ ಇದ್ದು ಬೆಳಗಿಂದ ಜಸ್ಟ್ ಎಷ್ಟು ಗಂಟೆಗಳ ಕಾಲ ನಡೆದಿದೆಯೋ ಅಷ್ಟು ಗಂಟೆಗಳ ಕಾಲ ನೀವು ಪ್ರತಿಯೊಂದು ಕಾರ್ಯಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಿ, ನೋಡ್ತಾ ಇದ್ರಿ. ಈಗ ಉದಾಹರಣೆಗೆ ನೀವು ಆ ಕ್ರಿಕೆಟ್ ಪಂದ್ಯವನ್ನ ನೀವು ನೋಡ್ತಾ ಇದ್ರಿ, ನೋಡುವಂತ ಸಂದರ್ಭದಲ್ಲಿ ಪ್ರೈಸ್ ಬಿ ಟು ಗಾಡ್ ಹಾಲೆಲೂಯಾ. ನೀವು ಟಿವಿಲಿ ನೋಡ್ತಿರುವಂತ ಸಂದರ್ಭದಲ್ಲಿ ಪ್ರಿಯರೇ ಜಸ್ಟ್ ಇಂಡಿಯಾದ ಭಾರತ ದೇಶದ ಬ್ಯಾಟಿಂಗ್ ನಡೀತಾ ಇದೆ, ಅವರು ಆಲ್ರೆಡಿ ಒಂದಿಷ್ಟೊಂದು ಸ್ಕೋರ್ ಮಾಡಿಟ್ಟಿದ್ದಾರೆ. ಓಕೆ, ಪಾಕಿಸ್ತಾನ ಟೀಮ್ ಅವರು. ಈಗ ನೀವು ಇಂಡಿಯಾ ನಮ್ಮ ಭಾರತ ತಂಡದ ವ್ಯಕ್ತಿಗಳು ಈಗ ಆಟ ಆಡ್ತಾ ಇದಾರೆ ಬ್ಯಾಟಿಂಗ್. ಬಟ್ ಈಗ ಥ್ಯಾಂಕ್ ಗಾಡ್ ಜಾಸ್ ಎಲ್ಲ ಸಿಕ್ಸ್ ಸಿಕ್ಸ್ ಎಲ್ಲ ಬಾರಿಸ್ತಾ ಇದಾರೆ ಆರಂಭದಲ್ಲಿ, ಅದಾದ ಮಧ್ಯ ಆದ್ಮೇಲೆ ಒಂದೊಂದು ವಿಕೆಟ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ. ಈಗ ಲಾಸ್ಟ್ ಒಂದು ಓವರ್ ಇದೆ. ಓಕೆ, ಜಾಸ್ ಒಂದು 10 ರನ್ಗಳು ಮಾಡಬೇಕು, ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಕರೆಕ್ಟ್, ನೀವು ಟಿವಿ ನೋಡ್ತಾ ನೋಡ್ತಾನೆ ಅಯ್ಯೋ ಜಸ್ಟ್ ಸ್ಟವ್ ಮೇಲೆ ಏನಾದ್ರು ಇಟ್ಟಿದ್ರು ಕೂಡ ಅದನ್ನ ಇನ್ನ ಗ್ಯಾಸ್ನ ಸ್ವಲ್ಪ ಕಡೆ ಮಾಡಿಬಿಟ್ಟು ಒಲೆನ ಕಡೆ ಮಾಡಿ ಸಿಮ್ ಮಾಡಿ ಇಟ್ಟು ಬರ್ತೀರಿ, ಇಲ್ಲಾಂದ್ರೆ ಕೆಲವೊಮ್ಮೆ ಆಫೇ ಮಾಡಿಬಿಡ್ತೀರಿ, ಏನಾಗ್ತದೆ ಗೊತ್ತಿಲ್ಲ, ಮ್ಯಾಚ್ ಉಗುರು ಕಚ್ಕೊಳ್ತಾ ಇದೀರಿ ಅಂದ್ರೆ ಜಸ್ಟ್ ಒಂದು ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಹೌದಾ, ಏನಾಗ್ತದೆ ಗೊತ್ತಿಲ್ಲ. ಅದಾದ್ಮೇಲೆ ಪ್ರಿಯರೇ ಪ್ರೈಸ್ ಗಾಡ್ ನೀವು ಆ ಮ್ಯಾಚ್ ನೋಡುವಾಗ ನೀವು ಸಂತೋಷ ಪಡ್ಲಿಕ್ಕೆ ಅಥವಾ ಆನಂದ ಪಡ್ಲಿಕ್ಕೆ ಸಾಧ್ಯ ಇದೆಯಾ? ಟೆನ್ಷನ್ ಯಾವ ಸಂತೋಷ ಆನಂದ ಏನ್ ಬೇಕಾದ್ರೂ ಆಗ್ಬೋದು ಲಾಸ್ಟ್ ಒಂದು ಒಂದು ಓವರ್ ಅಲ್ಲಿ. ಕರೆಕ್ಟ್, ಏನ್ ಬೇಕಾದ್ರೂ ಆಗ್ಬೋದು. ಇರೋದು ನೋಡಿದ್ರೆ ಲಾಸ್ಟ್ ವಿಕೆಟ್ ಒಂದೇ ವಿಕೆಟ್, ಒಂದು ಓವರ್ ಇದೆ, 10 ರನ್ ಬೇಕಾಗಿದೆ. ಓಕೆ, ಅದರಲ್ಲೂ ಕೂಡ ಜಸ್ಟ್ ಹತ್ರ ಬರ್ತಾ 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 ಲಾಸ್ಟ್ ಜಸ್ಟ್ ಒಂದು ಬಾಲ್ ಇದೆ, ಈಗ ಬೇಕಾಗಿರುವಂಥದ್ದು 5 ರನ್. ಟೆನ್ಷನ್ ಕ್ರಿಯೇಟ್ ಆಗ್ತದ ಸಿಸ್ಟರ್ಸ್? ನೀವು ಮನೇಲಿದ್ದೀರಿ, ಗಂಡಸ ಯಾರು ಮನೇಲಿಲ್ಲ, ಗಂಡಸ ಎಲ್ಲ ಡ್ಯೂಟಿ ಹೋಗಿದ್ದಾರೆ. ಒಂದು ಬಾಲ್ 5 ರನ್ ಬೇಕು. ಓಕೆ, ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಕರೆಕ್ಟ್, ಉಗುರು ಕಚ್ಕೊಳ್ತೀರಿ, ಅಯ್ಯೋ ಏನಾಗ್ತದೆ ಗೊತ್ತಿಲ್ಲ, ಏನಾಗ್ತದೆ ಗೊತ್ತಿಲ್ಲ, ಟೆನ್ಷನ್. ಬಟ್ ಪ್ರೈಸ್ ಗಾಡ್ ಅದಾದ್ಮೇಲೆ ಜಸ್ಟ್ ಲಾಸ್ಟ್ ಒಂದು ಬಾಲ್ ಜಸ್ಟ್ ಬ್ಯಾಟ್ಸ್ಮನ್ ನಮ್ಮ ಇಂಡಿಯಾ ಬ್ಯಾಟ್ಸ್ಮನ್ ಜಸ್ಟ್ ಚೆನ್ನಾಗಿ ಬಾರಿಸಿದ್ರು. ಬಾರಿಸಿದ ತಕ್ಷಣ ಜಸ್ಟ್ ನೀವು ನೋಡ್ತದೆ ವಾ ವಾ ಸಿಕ್ಸ್ 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 ಅಂತ ಇದ್ದೀರಿ. ಅದ್ ನೋಡಿದ್ರೆ ಹೋಗಿ ಪಾಕಿಸ್ತಾನದವರು ಫೀಲ್ಡ್ ಮಾಡುವಂತ ವ್ಯಕ್ತಿ ಅದನ್ನ ಕ್ಯಾಚ್ ಹಿಡಿದು ಬಿಟ್ರು. ಕ್ಯಾಚ್ ಹಿಡಿದ ತಕ್ಷಣ ಜಸ್ಟ್ ಅಡ್ವರ್ಟೈಸ್ ಬಂದ್ಬಿಡ್ತು. ಜಸ್ಟ್ ಇನ್ನ ಟೆನ್ಷನ್ ಕ್ರಿಯೇಟ್ ಆಯ್ತಾ? ಥೂ, ಒಂದು ಬಾಲ್ ಏನ್ ಹಿಂಗಾಗೈತಲ್ಲ ಮ್ಯಾಚ್. ಕರೆಕ್ಟ್, ಥೂ ಒಳ್ಳೆ ಈ ಟೈಮಲ್ಲೇ ಬೇಕಾ ಇವ್ರು ಬೇಕಾ ಇವ್ರು ಟೆನ್ಷನ್ ಕೊಡ್ಲಿಕ್ಕೆ ಜಸ್ಟ್ ಇದು ಬೇರೆ ಅಡ್ವರ್ಟೈಸ್ ತೋರಿಸ್ಬಿಟ್ರು. ಅಡ್ವರ್ಟೈಸ್ ಮುಗಿಯೋ ತನಕ ನೀವು ಯಾವ ಬೇರೆ ಚಾನಲ್ ಚೇಂಜ್ ಮಾಡಲ್ಲ, ಮೊಬೈಲ್ ಮುಟ್ಟೋದಿಲ್ಲ, ಆ ಕಡೆ ಕೊಡೋದಿಲ್ಲ, ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀರಿ. ಕರೆಕ್ಟ್, ಟೆನ್ಷನ್. ಯಾಕೆ ಟೆನ್ಷನ್ ಆಗ್ತದೆ? ರಿಸಲ್ಟ್ ಏನಾಗಿದೆಯೋ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ 3 ನಿಮಿಷ ಅಡ್ವರ್ಟೈಸ್ ಆದ್ಮೇಲೆ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಯ್ತು. ಓಕೆ,
ಆಗ ಅದನ್ನ ತೋರಿಸಿದ್ರೆ ಕ್ಯಾಚ್ ಹಿಡಿದ್ರು, ನೀವು ತಿಳ್ಕೊಂಡು ಕ್ಯಾಚ್ ಹಿಡಿದ್ ಬಿಟ್ಟ ಔಟ್. ಬಟ್ ಆದ್ರೆ ಆ ವ್ಯಕ್ತಿ ಕ್ಯಾಚ್ ಹಿಡಿದುವಾಗ ಮೇಲ್ಗಡೆ ತೋರಿಸುವಂತ ಕ್ಯಾಮ್ರಾ ಅದೇ ರೀತಿ ಅವನ ಯಾವ ಎಲ್ಲಿ ನಿಂತಿದ್ದಾನೆ ಎಂಬುದು ತೋರಿಸುವಾಗ ಒಂದು ಕಾಲು ಜಸ್ಟ್ ಬೌಂಡರಿ ದಾಟಿ ಹೊರಡೌಟ್ ಹೋಗಿದೆ, ಔಟ್ ಈಗ ಅಥವಾ ಸಿಕ್ಸ್ ಬಾರಿಸಿದ. ಯಾಕೆ? ಬೌಂಡರಿ ಆಚೆ ಹೋಗಿ ಕ್ಯಾಚ್ ಹಿಡಿದಿರುವಂತದ್ದು. ಸಿಕ್ಸ್ ಯಾವ ಟೀಮ್ ಗೆಲ್ತು? ಇಂಡಿಯಾ ಗೆಲ್ತು. ಕರೆಕ್ಟ್, ಪ್ರೈಸ್ ಗಾಡ್, ಹಾಲೆಲೂಯಾ. ಬಟ್ ನೀವು ನಿಮ್ಮ ಯಜಮಾನ್ರಿಗೆ ಹೇಳ್ಬೇಕು ಅಂತ ಆಸೆ ಬರ್ತದೆ, ಫೋನ್ ಮಾಡಿ ಇಲ್ಲ ಇಲ್ಲ ಸಾಯಂಕಾಲ ಬರ್ತಾರಲ್ಲ ಅವ್ರಿಗೆ ಸ್ವಲ್ಪ ಗಮ್ಮತ್ತು ತೋರಿಸೋಣ ಅಂತೇಳಿ ನಿಮ್ಮ ಯಜಮಾನ್ರು ಅಲ್ಲಿ ಬಂದು ಗಾಡಿನ ದಡಬಡ ಹಾಕ್ಬಿಟ್ಟು, ಏಯ್ ಏನಾಯ್ತಮ್ಮ ಮ್ಯಾಚ್ ಏನಾಯ್ತು, ಟೆನ್ಷನ್ ಇಂದ ಬಂದಿದ್ದ ಅವರು ಕೂಡ, ಏಯ್ ಏನಿಲ್ಲ ರೀ, ಜಸ್ಟ್ ಹೆಂಗಿದ್ರಿ ಈಗ ನೋಡಿ ಅಲ್ಲಿ ಜಸ್ಟ್ ಏನಾದ್ರು ಹೈಲೈಟ್ಸ್ ನಡೀತಾ ಇದೆ, ರಿಲೇ ನಡೀತಾ ಇದೆ, ರೀಪ್ಲೇ ದಯವಿಟ್ಟು ಅದನ್ನ ಒಂದ್ಸಲ ನೀವು ನೋಡ್ತಾ ಇರಲಿ ನೋಡಿ. ಇಲ್ಲಮ್ಮ ಏನಮ್ಮ, ಇಲ್ಲ ರೀ ನೀವು ನೋಡಿ. ತ್ಯಾಂಕ್ ಗಾಡ್. ಓಕೆ, ಸೋಫಾ ಮೇಲೆ ಕುಟ್ಕೊಂಡ್ರು, ಏಯ್ ಒಂದ್ ಬಿಸಿ ಬಿಸಿ ಕಾಫಿ ತಗೋಬಮ್ಮ, ಕಾಫಿ ತಂದು ಕೊಟ್ರಿ, ಎಲ್ಲ ಇಟ್ರಿ. ಅದಾದ್ಮೇಲೆ ನೋಡ್ತಾ 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 ಲಾಸ್ಟ್ ಒಂದ್ ಬಾಲ್ ಜಸ್ಟ್ 5 ರನ್ ಬೇಕು. ಏನೇ ಆಯ್ತು, ಜಸ್ಟ್ ಏನಾಯ್ತು ಮ್ಯಾಚ್, ಎಲ್ಲ ಎಲ್ಲ ವಿಕೆಟ್ ಔಟ್, ಒಂದು ವಿಕೆಟ್ ಇನ್ ಇರೋದೇ, ಒಂದು ಬಾಲ್ 5 ರನ್ ಸಾಧ್ಯ ಇದೆಯಾ, ಏನಾಯ್ತು ಮ್ಯಾಚು ರೀ ನೋಡ್ತಾ ಇದ್ರಲ್ಲಿ ನೋಡಿ. ಬಟ್ ಈವನ್ ನಿಮ್ಮ ಯಜಮಾನ ಮುಖದಲ್ಲಿ ನೋಡೋದಾದ್ರೆ ಟೆನ್ಷನ್ ಟೆನ್ಷನ್. ಬಟ್ ನೀವು ಮಾತ್ರ ಅಡಿಗೆ ಮನೆಯಲ್ಲಿ ಆರಾಮಾಗಿ ತರಕಾರಿ ಹೆಚ್ಕೊಂಡು ಏನ್ ಬೇಕು ಅಡಿಗೆಯನ್ನ ಖುಷಿ ಖುಷಿಯಾಗಿ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್ ನೀವು ಡ್ಯಾನ್ಸ್ ಮಾಡಿಕೊಂಡು ತರಕಾರಿ ಎತ್ತಾ ಇದ್ರಿ. ನಿಮ್ಮನ್ನ ನೋಡಕ್ ಹೋದ್ರೆ ನಿಮ್ಮನ್ನ ನಿಮ್ಮ ಯಜಮಾನರು ತಿರುಗಿ ನೋಡುವಾಗ ಇವ್ಗೇನು ಜಾಸ್ ಒಂದ್ ಸ್ವಲ್ಪ ಟೆನ್ಷನ್ ಇಲ್ಲಲ್ಲ, ಇಂಡಿಯಾ ಜಾಸ್ ಇನ್ನೇನು ಒಂದು ಬಾಲ್ 5 ರನ್ ಬೇಕು ಮುಗಿದ ಕತೆ, ಇವಳು ಏನು ಟೆನ್ಷನ್ ಇಲ್ಲವಲ್ಲ ಮಾರಾಯ, ಇವಳು ಇಂಡಿಯಾ ಬಗ್ಗೆ ಅಭಿಮಾನನೇ ಇಲ್ವೇನೋ. ಬಟ್ ನಿಮ್ಮ ವರ್ತನೆ ನೋಡಿದ್ರೆ ಆ ರೀತಿ ಇದೆ. ಯಾಕೆ ಪ್ರಿಯರೇ, ನಿಮ್ಮ ಯಜಮಾನರು ಟೆನ್ಷನ್ ಇದ್ದಾರೆ ಬಟ್ ನೀವು ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ಯಾಕೆ ನೀವು ಸಂತೋಷವಾಗಿದ್ದೀರಿ, ಆನಂದ ಪಡ್ತಾ ಇದ್ದೀರಿ, ನಿಮ್ಮ ಯಜಮಾನರು ಟೆನ್ಷನ್ ಇದ್ದಾರೆ? ಯಾಕೆ ನಿಮ್ಮ ಯಜಮಾನರಿಗೆ ಸತ್ಯ ಗೊತ್ತಿಲ್ಲ, ಎಂಡಿಂಗ್ ರಿಸಲ್ಟ್, ರಿಸಲ್ಟ್ ಏನು ಬಂದಿದೆ ಫಲಿತಾಂಶ ಗೊತ್ತಿಲ್ಲ. ಬಟ್ ನಿಮಗೆ ಆಲ್ರೆಡಿ ಮಧ್ಯಾಹ್ನನೇ ಫಲಿತಾಂಶ ಗೊತ್ತೇ ಆಗಿರೋದ್ರಿಂದ ನೀವು ಈವನ್ ಟಿವಿ ಕಡೆ ಆಟದ ಕಡೆ ಗಮನ ಕೊಡದೆ ಹೋದ್ರು ಕೂಡ ಮೈ ಗಾಡ್ ನಿಮಗೆ ಎಂಡಿಂಗ್ ರಿಸಲ್ಟ್ ಮೊದಲೇ ಗೊತ್ತಿರೋದ್ರಿಂದ, ಕಡೆಯ ರಿಸಲ್ಟ್ ಏನಾಗಿದೆ ಎಂಬುದು ಗೊತ್ತಿರೋದ್ರಿಂದ ನೀವು ಆನಂದ ಪಡ್ತಾ ಇದ್ದೀರಿ. ಕರೆಕ್ಟ್, ಪ್ರೈಸ್ ಗಾಡ್, ಹಾಲೆಲೂಯಾ. ಅದೇ ತರ ನೀವ್ ಯಾವ ತರ ಅದ್ರ ಅದೇ ಮಧ್ಯಾಹ್ನ ನಿಮಗೆ ನೀವು ಕೂಡ ಅದೇ ತರ ನಿಮ್ಮ ಯಜಮಾನ ರೀತಿಯಲ್ಲೇ ಟೆನ್ಷನ್ ಹಾಟ್ ಸೀಟ್ ಅಲ್ಲಿ ಕೊಡ್ತಿದ್ರಿ, ಬೆರಳು ಕಚ್ಕೊತಾ ಇದ್ರಿ, ಉಗುರು ಕತ್ತಾ ಇದ್ರಿ, ಸ್ಟವ್ ಎಲ್ಲ ಆಫ್ ಮಾಡ್ಬಿಟ್ಟು ಬಂದ್ರಿ, ಯಾವ ಮೊಬೈಲ್ ರಿಂಗ್ ಆದ್ರೂ ಕೂಡ ತಗೊಳ್ತಾರ. ಈವನ್ ನಿಮ್ಮ ಮಕ್ಳು ಮನೇಲಿದ್ರು ಕೂಡ ಲಾಕ್ಡೌನ್ ಆಗಿರೋ ಮನೇಲಿರುವಾಗ, ಮಮ್ಮಿ ಯಾವ್ದೋ ಫೋನ್, ಐ ಅಲ್ಲಿ ಬಿಸಾಕಲ್ಲಿ ಫೋನ್, ಒಳ್ಳೆ ಟೆನ್ಷನ್. ಏನಾಯ್ತು ಮಮ್ಮಿ, ನಿಮ್ಗೆ ಗೊತ್ತಾಗಲ್ಲ ಹಿರಿ ಮಕ್ಳು ಚಿಕ್ಕ ಚಿಕ್ಕವ್ರು, ಟೆನ್ಷನ್ ಟೆನ್ಷನ್. ಬಟ್ ಮಧ್ಯಾಹ್ನ ಇದ್ದ ಟೆನ್ಷನ್ ಈಗಿಲ್ಲ, ಸೇಮ್ ಪಂದ್ಯ, ಸೇಮ್ ಆಟ, ಸೇಮ್ ಯುದ್ಧ ನಡೀತಾ ಇರುವಂತದ್ದು. ಬಟ್ ಆದ್ರೆ ಯಾವುದೇ ಟೆನ್ಷನ್ ಇಲ್ಲ, ಯಾಕೆ ಫೈನಲ್ ರಿಸಲ್ಟ್, ಕಡೆಯ ಫಲಿತಾಂಶ ನಿಮ್ಗೆ ಗೊತ್ತಿರೋದ್ರಿಂದ. ಕರೆಕ್ಟ್. ಇನ್ ದ ಸೇಮ್ ವೇ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಪ್ರಭು ಏಸು ಈಗಾಗಲೇ ಈ ಲೋಕದ ಒಡೆಯನ ವಿರುದ್ಧವಾಗಿ ಇದ್ದಂತಹ ಯುದ್ಧದಲ್ಲಿ, ಪ್ರೈಸ್ ಬಿ ಟು ಗಾಡ್, ನಾವು ನೆನ್ನೆ ಕಲ್ತ್ವಿ, ವಿಧೇಯತ್ವದ ಮೂಲಕ ಆ ಯುದ್ಧವನ್ನ ಸಂಪೂರ್ಣ ಗೆದ್ದುಬಿಟ್ಟಿದ. ಸೈತಾನ ಸೋತೋಗಿದ್ದಾನೆ, ಅವನು ಮತ್ತು ಅವನ ಟೀಮ್ ಅಲ್ಲಿ ಇರೋರೆಲ್ಲರೂ ಕೂಡ ಸೋತೋಗಿದ್ದಾರೆ. ಯೇಸು ಕ್ರಿಸ್ತರು ಮೈ ಗಾಡ್ ಅವರು ಸಂಪೂರ್ಣವಾಗಿ ಜಯವನ್ನ ಗಳಿಸಿದ್ದಾರೆ. ಅವ್ರಿಗೆ ಈ ಶಿಲು ಮೇಲೆ ಯಾವುದೆಲ್ಲ ಕಾರ್ಯದಲ್ಲಿ ಅವರು ಜಯವನ್ನ ಗಳಿಸಿದಾರೋ, ಪ್ರೈಸ್ ಬಿ ಟು ಗಾಡ್, ಆ ಜಯವನ್ನ ನೀವು ಅರ್ಥ ಮಾಡಿಕೊಂಡಿದ್ರೆ, ಅದನ್ನ ನೀವು ಅರ್ಥಕೊಂಡಿದ್ರೆ, ಪ್ರೈಸ್ ಬಿ ಟು ಗಾಡ್, ಯಾವುದೇ ಪಂದ್ಯಗಳು, ಯಾವುದೇ ಯುದ್ಧಗಳು, ಯಾವುದೇ ಪರಿಸ್ಥಿತಿಗಳು, ಯಾವುದೇ ವೈರಸ್ನ ಪರಿಸ್ಥಿತಿಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ನೀವು ಚಿಂತೆ ಮಾಡೋದಿಲ್ಲ. ಈ ಮೆಷಿನ್ ತೋರಿಸೋದನ್ನ ನೋಡ್ಬಿಟ್ಟು ಯೇಸ್ವಾಮಿ ಶಿಲುಮೆ ಮಾಡುವಂತ ಕಾರ್ಯವನ್ನು ಮರ್ತು ಬಿಡೋದಿಲ್ಲ. ಮೆಷಿನ್ ಏನ್ ಬೇಕಾದ್ರೂ ತೋರಿಸ್ಕೊಳ್ಳಿ, ಸ್ಯಾಚುರೇಷನ್ 80 90 ಐ ಡೋಂಟ್ ಕೇರ್, ಬಟ್ ಪ್ರೈಸ್ ಬಿ ಟು ಗಾಡ್ ನಂದೇನಿದ್ರು ಕೂಡ ನನ್ನ ಸ್ಯಾಚುರೇಷನ್ ನಿಜ ಅಬೌವ್ 95 ಇದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನೀವು ಆನಂದ ಪಡ್ತಾ ಇರ್ತೀರಿ. ಆ ಆನಂದ ಎಲ್ಲಿಂದ ಬಂದಿದ್ದು? ವೈದ್ಯ ರಿಪೋರ್ಟ್ ಇಂದಲ್ಲ, ಯಾವುದೋ ಒಂದು ಎಕ್ವಿಪ್ಮೆಂಟ್ ಇಂದಲ್ಲ, ಬದಲಾಗಿ ಪ್ರಭು ಏಸು ನಮಗೆ ಈಗಾಗಲೇ ಸಂಪೂರ್ಣವಾಗಿ ಥ್ಯಾಂಕ್ ಗಾಡ್ ಶಿಲ್ಲ ಮೇಲೆ ನಮ್ಗೆ ಕೊಟ್ಟಿರುವಂತ ಜಯವನ್ನ ನಾವು ಈಗಾಗಲೇ ಗೊತ್ತು ಮಾಡಿಕೊಂಡಿರೋದ್ರಿಂದ, ಗೊತ್ತಾಗಿರೋದ್ರಿಂದ
ಹಲೋ ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ಹಾಗಾದ್ರೆ ಆನಂದ ಅಂದ್ರೇನು? ಆನಂದ ಎಂಬ ಪದ ಅರ್ಥ ಏನಂತಂದ್ರೆ, ನಮಗೆ ಆರಂಭದಲ್ಲೇ ಕಡೆಯ ಫಲಿತಾಂಶವನ್ನ ನಾನು ಅರಿತುಕೊಂಡದ್ರಿಂದ ಆ ಅರಿವು ನನಗೆ ಪ್ರೈಸ್ ಬಿಡಿ ಗಾಡ್ ಆನಂದವನ್ನ ಉತ್ಪತ್ತಿ ಮಾಡ್ತಾರಂತದ್ದು. ಸಂತೋಷ ಅಂದ್ರೆ ಬೇರೆ, ಸಂತೋಷ ಅಂದ್ರೆ ನಾನು ಬಯಸುವ ರೀತಿಯಲ್ಲಿ, ನಾನು ಅಂದ್ಕೊಂಡ ರೀತಿಯಲ್ಲಿ ನನ್ನ ಪರವಾಗಿ ಕಾರ್ಯಗಳು ನೆರವೇರೋದಾದ್ರೆ ನಾನು ಆನಂದ ಸಂತೋಷ ಪಡ್ತಾನೆ. ನಾನು ಅಂದ್ಕೊಂಡಿರ್ಲಿ ಕಾರ್ಯ ಆಗಲಿಲ್ವಾ, ಆಗ ಇರಂತ ಸಂತೋಷ ಜೀರೋ ಆಗ್ತದೆ, ದುಃಖವಾಗಿ ಮಾರ್ಪಾಡಾಗ್ತದೆ. ಬಟ್ ಆನಂದ ಯಾವ ಕಾರಣಕ್ಕೂ ಹೊರಗಿನ ಪರಿಸ್ಥಿತಿಗಳ ಮೇಲೆ ಯಾವುದೇ ಕಾರಣಕ್ಕೂ ಅವಲಂಬಿತವಾಗಿಲ್ಲ. ಮತ್ತೊಂದು ಹೇಳೋದಾದ್ರೆ ಆನಂದ ಪಡುವಂತ ವ್ಯಕ್ತಿಗಳು ಯಾರಂತಂದ್ರೆ, ಥರ್ಮೋಸ್ಟಾಟ್ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳು, ಥರ್ಮೋಮೀಟರ್ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳು ಯಾವಾಗಲೂ ಕೂಡ ಚಿಂತಾಕ್ರಾಂತರಾಗಿ ಸಾಹಿತ್ಯನ ಸಾಮ್ರಾಜ್ಯದಲ್ಲಿ ಬರುವಂತಹ ಕಾರ್ಯಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆ ತೋರ್ತಾ ತೋರ್ತಾ ಆನಂದ ಪಡೋದಿಲ್ಲ, ಬದಲಾಗಿ ಸಂತೋಷ ಪಡ್ತಾ ಇರ್ತಾರೆ, ಅವರಿಗೆ ಅದೇ ರೀತಿ ದುಃಖನು ಕೂಡ ಪಡ್ತಾ ಇರ್ತಾರೆ. ಹಲೋ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಿಯ ಸಹೋದರಿಯರೇ, ನಿಮಗೆ ಹೇಗೆ ಗೊತ್ತಾಯ್ತು ಕಡೆಯ ಫಲಿತಾಂಶ? ಜಸ್ಟ್ ಇಂಡಿಯನ್ ಟೀಮ್ ಗೆದ್ದಿದೆ ಎಂಬುದು ಹೇಗೆ ಗೊತ್ತಾಯ್ತು? ನೀವು ಕಣ್ಣಾರೆ ನೋಡಿದ್ದೀರಿ ಟಿವಿಯಲ್ಲಿ, ಕರೆಕ್ಟ್. ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನಿಮ್ಮ ಜೀವನದಲ್ಲಿ ಎಂತ ಪರಿಸ್ಥಿತಿ ಬಂದರೂ ಕೂಡ ನೀವು ಯಾವ ಕಾರಣಕ್ಕೂ ಕಣ್ಣೀರಾಕದೆ ನೀವು ಆನಂದ ಪಡುವಂತಹ ಥರ್ಮೋಸ್ಟಾಟ್ ಮೈಂಡ್ ಸೆಟ್ ಅನ್ನು ಹೊಂದಿರುವ ವ್ಯಕ್ತಿಗಳಾಗಿದ್ರೆ ನೀವೇನ್ ಮಾಡ್ತೀರಿ ಗೊತ್ತಾ? ಅದು ಹೇಗೆ ಗೊತ್ತಾ ಕಂಡಿಟ್ಕೊಳ್ತೀರಿ? ಥ್ಯಾಂಕ್ ಗಾಡ್, ದೇವರ ವಾಕ್ಯ ಏನ್ ಹೇಳ್ತದೋ ಆ ವಾಕ್ಯದ ಮೂಲಕ ಪರಲೋಕದ ಟಿವಿಯಲ್ಲಿ, ಪರಲೋಕ ಟಿವಿ ಒಂದು ಬೈಬಲ್, ಆ ಬೈಬಲ್ ಲಿಖಿತಗೊಳಿಸಿರುವಂತಹ ವಾಕ್ಯದ ಮೂಲಕ ಪ್ರಭು ಯೇಸು ಈಗಾಗಲೇ ಯಾವ ಕಾರ್ಯಗಳನ್ನು ನಮ್ಮ ಜೀವನ ಕೊಟ್ಟಿದ್ದಾರೋ, ಮೈ ಗಾಡ್, ಅದನ್ನ ಅರಿತುಕೊಂಡಿರ್ತೀರಿ. ನೀವು ಅರಿತುಕೊಂಡಿರೋದ್ರಿಂದ ಎಂತ ಪರಿಸ್ಥಿತಿ ಬಂದರೂ ಕೂಡ ಕಣ್ಣೀರಾಗೋದಿಲ್ಲ, ಬದಲಾಗಿ ಕಣ್ಣೀರಿನ ಪರಿಸ್ಥಿತಿಯನ್ನ ಆನಂದಕರವಾಗಿ ನೀವು ಮಾರ್ಪಡಿಸಿಕೊಳ್ಳುವಂತಹ ಥರ್ಮೋಸ್ಟಾಟ್ ಮೈಂಡ್ ಸೆಟ್ ಅನ್ನು ಹೊಂದಿರುವ ವ್ಯಕ್ತಿಗಳಾಗಿದ್ದೀರಿ. ಅದಕ್ಕಾಗಿ ಆತ್ಮೀಕದ ಮನಸ್ಸನ್ನು ಯಾವ ವ್ಯಕ್ತಿ ಹೊಂದ್ಕೊಂಡಿದ್ದಾನ, ಅವನು ಸಮಾಧಾನ ಮತ್ತು ಜೀವವನ್ನ ಅನುಭವಿಸ್ತಾನ. ನೀವು ಕೂಡ ಮಧ್ಯಾಹ್ನ ಆ ಮ್ಯಾಚ್ ನೋಡುವಾಗ ನೀವು ಕೂಡ ಥರ್ಮೋಮೀಟರ್ ತರ ಇದ್ರಿ, ಕರೆಕ್ಟ್. ಅಲ್ಲಿ ಟಿವಿಲಿ ಫೀಲ್ಡಿಂಗ್ ಏನ್ ತೋರಿಸ್ತದೆ, ಬ್ಯಾಟಿಂಗ್ ಏನ್ ತೋರಿಸ್ತದೆ, ಕ್ಯಾಚ್ ಏನ್ ಹಿಡಿತಾರೆ, ಅಂಪೈರ್ ಏನ್ ತೋರಿಸ್ತಾರೆ, ಎಲ್ಲ ಸುತ್ತಮುತ್ತಲ ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಅದೇ ತರ ಆಲೋಚನೆ ಮಾಡ್ತಾ ಇದ್ರಿ, ಉಗುರು ಕಚ್ಕೊಳ್ತಾ ಇದ್ರಿ, ಕಿರ್ಚಾಡ್ತಾ ಇದ್ರಿ. ಪ್ರೈಸ್ ಗಾಡ್. ಆದ್ರೆ ಪ್ರೈಸ್ ಗಾಡ್, ಅನ್ನೋನ್ ಹಾರ್ಡ್ ಎರರ್, ಸಿಸ್ಟಮ್ ಎರರ್. ಪ್ರೈಸ್ ಗಾಡ್. ಓಕೆ ಪ್ರಿಯರು, ಸ್ವಲ್ಪ ವಿಡಿಯೋ ಸ್ಟಕ್ ಆಯ್ತು ನೋಡಿದ್ರ, ಆಕ್ಷನ್ ಮಾಡ್ತಿದ್ದೆ ಶೂಟಿಂಗ್ ತೆಗೆಯ ರೀತಿಯಲ್ಲಿ. ಯಾವಾಗ ಇದುವರೆಗೂ ಸಾಫ್ಟ್ವೇರ್, ನನ್ನ ಲ್ಯಾಪ್ಟಾಪ್ ನ ಸಾಫ್ಟ್ವೇರ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು, ಜಸ್ಟ್ ಅದು ಸ್ಟಕ್ ಆಗಿದ್ರಿಂದ, ಜಸ್ಟ್ ಈವನ್ ನಾನು ಆಕ್ಷನ್ ಮಾಡಿದ್ರು ಕೂಡ ಒಂದೇ ಆಂಗಲ್ ನಿಂತ್ಕೊಂಡೆ. ಸ್ಟಿಲ್ ಇನ್ ದ ಸೇಮ್ ವೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಅಷ್ಟೇ, ಎಲ್ಲಾ ಕಾರ್ಯಗಳು ಸುಲಿತ ನೆರವೇರ್ಕೊಂಡು ಬರುವಾಗ, ಪ್ರೈಸ್ ಗಾಡ್, ಸಡನ್ ಆಗಿ ಪರಿಸ್ಥಿತಿ ಬಂದಾಗ, ಜಸ್ಟ್ ನೀವೇನಾದ್ರೂ ಜಸ್ಟ್ ಏನು ನಿಮ್ಮ ಪಯಣವನ್ನು ಮುಂದುವರಿಸಿದೆ, ನಿಮ್ಮ ಆನಂದವನ್ನು ಮುಂದುವರಿಸಿದೆ, ನೀವೇನಾದ್ರೂ ಆ ಸಮಸ್ಯೆ ಬಂತು ಅಂತೇಳಿ ನಿಮ್ಮ ವಿಶ್ವಾಸದ ಪಯಣವನ್ನ ಸ್ಟಕ್ ಮಾಡ್ಕೊಂಡ್ರಿ, ನಿಲ್ಸ್ಕೊಂಡ್ರಿ, ಆಗ ಪ್ರಿಯರೇ ನಿಮ್ಮ ಸಿಸ್ಟಮ್ ಅಲ್ಲಿ ಏನೋ ಎರರ್ ಆಗ್ತಾ ಇದೆ. ಇದುವರೆಗೂ ಆಧ್ಯಾತ್ಮಿಕ ಕಾರ್ಯಗಳನ್ನು ನಂಬಿದಂತ ನೀವು ಈಗ ಈ ಲೋಕದ ಯಾವುದೋ ಪರಿಸ್ಥಿತಿಯನ್ನ ನಂಬಲಿಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಎಂಬುದಾಗಿ. ಸಿಸ್ಟಮ್ ಎರರ್. ಪರಲೋಕದ ಸಿಸ್ಟಮ್ ಅನ್ನ ನೀವು ಸಂಪೂರ್ಣ ಸ್ಥಗಿತಗೊಳಿಸಿ ಈ ಲೋಕದ ಸಿಸ್ಟಮ್ ಅನ್ನ ನೀವು ಸ್ವೀಕಾರ ಮಾಡಿಕೊಂಡಿರೋದ್ರಿಂದ ನಿಮ್ಮ ಪಯಣ ಮುಂದೆ ಹೋಗ್ತಿಲ್ಲ, ಈಗ ಸ್ಥಿಲ್ ಆಗ್ಬಿಟ್ಟಿದ್ದೀರಿ. ಕರೆಕ್ಟ್. ಹಲೋ. ಬಟ್ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮನಸ್ಥಿತಿ, ಸದಾಕಾಲ ನನ್ನ ಆನಂದ ಪಡುವ ವ್ಯಕ್ತಿಯಾಗಿದ್ದಾನೆ, ಆನಂದ ಉತ್ಪತ್ತಿ ಆಗೋದು ಯಾವುದ್ರಿಂದ?
ಈಗಾಗಲೇ ಪ್ರಭು ಯೇಸು ನಮಗೋಸ್ಕರ ಯಾವ ಕಾರ್ಯ ಮಾಡಿ ಮುಗಿಸಿದಾರೋ ಅವುಗಳನ್ನು ಅನುದಿನವೂ ಮೆಲ್ಕಾಕೋದ್ರಿಂದ, ಅನುದಿನವೂ ಅದರ ಕಡೆ ಗಮನ ಕೊಡೋದ್ರಿಂದ, ಅನುದಿನವೂ ಪ್ರೈಸ್ ಬಿಟ್ಟು ಗಾಡ್ ಆ ಜಯವನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳೋದ್ರಿಂದ, ಅನುದಿನವೂ ಅವರು ಹಾಕಿದ ಪ್ರಸನ್ನತೆ ಕಾಲ ಕಳೆಯೋದ್ರಿಂದ, ಇದು ಪ್ರಿಯರೇ ಥ್ಯಾಂಕ್ ಗಾಡ್. ಇನ್ನು ಮುಂದೆ ಬರುವಂತಹ ಪರಿಸ್ಥಿತಿಗಳಿಗೆ ಮೈ ಗಾಡ್ ಆನಂದವನ್ನ ನಮ್ಮ ಒಳಗಡೆ ಕ್ರಿಯೇಟ್ ಮಾಡುವಂಥದ್ದು, ಸೃಷ್ಟಿ ಮಾಡುವಂಥದ್ದು. ಅರ್ಥ ಆಗ್ತದೆಯಾ? ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿರುವಂತದ್ದು ಓದಿ ಬ್ರದರ ವಾಕ್ಯನ ಮತ್ತೆ ಇನ್ನೊಂದ್ಸಲ ಪ್ರೈಸ್ ಗಾಡ್. ಕೀರ್ತನೆ ಚಾಪ್ಟರ್ 37 ವರ್ಸ್ 4 ಏನ್ ಹೇಳ್ತದೆ? ಕರ್ತನಲ್ಲಿ ಆನಂದವಾಗಿರು. ಶೋ ಆಯ್ತಾ? ಹೌದು ಬ್ರದರ್. ಓಕೆ, ನನ್ನ ಸ್ಕ್ರೀನ್ ಕಾಣ್ತದೆ. ಹಲೋ ಬ್ರದರ್, ದಯವಿಟ್ಟು ಕಾಲ್ ಈ ನಂಬರ್ ಕಾಲ್ ಮಾಡಬೇಡಿ, ನಾನು ಇದರಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೇನೆ. ಪ್ಲೀಸ್ Praise God. Hallelujah. 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 ನನ್ನ ವೈಫ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. Hallelujah. Thank you Jesus. Praise Jesus. Hallelujah. ಒಂದು ನಿಮಿಷ ಸ್ತುತಿಸೋಣ. Hallelujah. Thank you Lord. Thank you Abba Father. Hallelujah. 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 Thank you. Thank you. Praise Salakata Bashkarabala. Glory Lord. Thank you Jesus. Hallelujah. Hallelujah. Thank you, Abba Father. Glory, glory, Lord. Thank you, Jesus. Praise Jesus. Hallelujah. Yes, brother. What is it, brother?
ಕೀರ್ತನೆ 37:4 ಕರ್ತನಲ್ಲಿ ಆನಂದವಾಗಿರು ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವನು ಸೊ ಇಲ್ಲಿ ವಾಕ್ಯ ಸ್ಪಷ್ಟ ತಿಳಿಸ್ತದೆ ನೀವ್ಯಾವಾಗ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೀಯ ನೋಡಿ ಪ್ರಿಯರೇ ಜಸ್ಟ್ ಮಹೇಶ್ ಟೋಬಿನ್ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೀಯ ನೋಡಿ ಪ್ರೈಸ್ ಗಾಡ್ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಬ್ರದರ್ ಬರ್ತಾ ಇದೆಯಾ ಓಕೆ ಓಕೆ ಪ್ರೈಸ್ ಗಾಡ್ ಹಲ್ಲೆಲೂಯಾ ವಾಕ್ಯ ಹೇಳ್ತದೆ ಪ್ರಭುವಿನಲ್ಲಿ ಆನಂದ ಪಡಿ ನೀವ್ಯಾವಾಗ ಪ್ರಭುವಿನಲ್ಲಿ ಆನಂದ ಪಡ್ತೀರಿ ಆಗ ಥ್ಯಾಂಕ್ ಗಾಡ್ ದೇವರ ವಾಕ್ಯ ಹೇಳ್ತದೆ ಅವರು ನನ್ನ ಹೃದಯದ ಆಸೆಗಳನ್ನ ಥ್ಯಾಂಕ್ ಗಾಡ್ ಅವರು ನಮ್ಗೆ ಕೊಡ್ತಾರೆ ಬಟ್ ಆದ್ರೆ ಅನೇಕ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ 37:5 ವಾಕ್ಯ 4 ಮತ್ತು 5 ಎರಡನ್ನು ಕೂಡ ಮಿಕ್ಸ್ ಮಾಡಿ ಅನೇಕರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಹೌದು ನಾನು ಪ್ರಭುವಿನಲ್ಲಿ ಆನಂದ ಪಡ್ತಾನೆ ಪ್ರಭುವಿನಲ್ಲಿ ನಾನು ಆನಂದ ಪಡುವಾಗ ಪ್ರೈಸ್ ಬಿ ಟು ಗಾಡ್ 100% ಗ್ಯಾರಂಟಿ ಥ್ಯಾಂಕ್ ಗಾಡ್ ದೇವರು ನನ್ನ ಹೃದಯದ ಅಪೇಕ್ಷೆಗಳನ್ನ ನಾನು ಕೊಡೋದು ಮಾತ್ರವಲ್ಲ ದೇವರೇ ಅದನ್ನ ನೆರವೇರಿಸ್ಕೊಡ್ತಾರೆ ಎಂಬುದಾಗಿ ಹೌದಲ್ವಾ ಹಲೋ ನನ್ನ ಪ್ರಭುವಿನಲ್ಲಿ ಆನಂದವಾಗಿರುವಾಗ ಆಗ ಆತನು ನನ್ನ ಹೃದಯದ ಅಪೇಕ್ಷೆಗಳನ್ನ ನಾನು ಕೊಡ್ತಾರೆ ಕೊಡೋದು ಮಾತ್ರವಲ್ಲ 5ನೇ ವಾಕ್ಯ ಹೇಳ್ತದೆ ಕಡೆಯಲ್ಲ ಏನು ಆತನು ಅದನ್ನ ನೆರವೇರಿಸುವನು ಸೊ ದೇವರು ಪ್ರೈಸ್ ಗಾಡ್ ನೀವು ಪ್ರಭುವಿನಲ್ಲಿ ಆನಂದ ಪಡುವಾಗ ನಿಮ್ಮ ಹೃದಯದ ಬಯಕೆಗಳನ್ನ ಅವರೇ ಕೊಡೋದು ಮಾತ್ರವಲ್ಲ ಅವರೇ ಅದನ್ನ ನೆರವೇರಿಸ್ಕೊಡ್ತಾರೆ ಹೌದಾ ಹೌದಾ ನಾನು ನಿಮ್ಮ ಮೆಸೇಜ್ ನೋಡ್ಬೇಕು ಹೌದಲ್ವಾ ಪ್ರೈಸ್ ಗಾಡ್ ಎಸ್ 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 ನನ್ನ ಪ್ರೀತಿಯ ಸಹೋದರ ಸಹೋದರರೇ ವೆರಿ ವೆರಿ ಇಂಪಾರ್ಟೆಂಟ್ ಆ 4 ಮತ್ತು 5ನೇ ವಾಕ್ಯಕ್ಕೆ ಮುಖ್ಯವಾಗಿ ಮಧ್ಯದಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಅನ್ನ ನೀವು ಮಿಸ್ ಮಾಡ್ಕೊಂಡ್ರಿ ಡೇಂಜರಸ್ ಪ್ರಿಯರೇ ಯೋಚನೆ ಮಾಡಿ ನೀವು ಪ್ರಭುವಿನಲ್ಲಿ ಆನಂದ ಪಡುವಾಗ ನಿಮ್ಮ ಹೃದಯದ ಬಯಕೆಗಳನ್ನ ದೇವರು ಪೂರೈಸ್ತಾರೆ ಎಂಬುದಾಗಿ ನೀವು ನಂಬಿದ್ರೆ ತಪ್ಪಾದ ಕಾರ್ಯ ಯಾಕಂದ್ರೆ ನೀವು ನಿಜವಾಗ್ಲೂ ದೇವರ ವಾಕ್ಯ ನೋಡೋದಾದ್ರೆ ಅಲ್ಲಿ ವಾಕ್ಯ ನಮ್ಗೆ ತಿಳಿಸುವಂತದ್ದು ಏನಂತಂದ್ರೆ ದೇವರು ನಿಮ್ಮ ಹೃದಯದ ಎಲ್ಲ ಆಸೆಗಳನ್ನ ದೇವರು ನೆರವೇರಿಸ್ಕೊಡ್ತಾರೆ ಎಂಬುದಾಗಿ ಹೇಳ್ತಾ ಇಲ್ಲ ನೋ ಯಾಕೆಂದ್ರೆ ಒಂದು ವೇಳೆ ನಿಮ್ಮ ಆಸೆಗಳು ನಿಮ್ಮ ಬಯಕೆಗಳು ಒಂದು ವೇಳೆ ಕೆಟ್ಟದಾಗಿದ್ರೆ ಅದೇನಾದ್ರು ನಿಮ್ಮ ಜೀವನ ನೆರವೇರಿಬಿಟ್ರೆ ನಿಮ್ ಭವಿಷ್ಯ ಹಾಳಾಗ್ಬಿಡ್ತದೆ ಅದಕ್ಕಾಗಿ ವಾಕ್ಯ ಹೇಳ್ತಿರುವಂತದ್ದು ಪ್ರಭುವಿನಲ್ಲಿ ಆನಂದ ಪಡಿ ಏನು ಪ್ರಭುವಿನಲ್ಲಿ ಅಂದ್ರೆ ಏನು ಪ್ರಭುವಿನ ವಾಕ್ಯದಲ್ಲಿ ಯಾರು ಪ್ರಭುವಿನ ವಾಕ್ಯದಲ್ಲಿ ಆನಂದ ಪಡ್ತಾರೋ ಮೈ ಗಾಡ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಒಂದ್ ವ್ಯಕ್ತಿ ಈ ಒಂದು ಧ್ಯಾನ ಕೂಟದಲ್ಲೂ ಕೂಡ ಹಾಡನ್ನ ಹೇಳುವಾಗ ವರ್ಷಿಪ್ ಮಾಡುವಾಗ ಹಾಡನ್ನ ಹೇಳುವಾಗ ಹಾಡನ್ನ ಕೇಳಿಸ್ಕೊಡುವಾಗ ಜಸ್ಟ್ ಅವ್ರು ಸಂತೋಷ ಪಡ್ತಾರ ಆನಂದ ಪಡುವಂತ ನೋಡ್ತೀರಾ ಅವ್ ದೇವ್ರ ವಾಕ್ಯನ ಕೇಳುವಾಗ ಆನಂದ ಪಡ್ತಾರ ಹಾಡನ್ನ ಹೇಳುವಾಗ ಕರೆ ಬ್ರದರ್ ನೀವೇನು ಒಂದು ಹಾಡನ್ನು ಮತ್ತೆ ಹೇಳ್ಸಲ್ಲ ಬ್ರದರ್ ಅದಕ್ಕೆ ನಮ್ಗೆ ಬೋರ್ ಆಗ್ಬಿಡ್ತದೆ ಬ್ರದರ್ ದೇವ್ರ ವಾಕ್ಯ ಸಿ ಬಟ್ ಬೈಬಲ್ ಹೇಳ್ತದೆ ನೀವು ಪ್ರಭುವಿನ ಹಾಡಿನಲ್ಲಿ ಆನಂದ ಪಡುವಾಗ ಹೌದಾ ಪ್ರಭುವಿನಲ್ಲಿ ಪ್ರಭು ಅಂದ್ರೆ ಯಾರು ಪ್ರಭು ಏಸು ಪ್ರಭುವಿನ ವಾಕ್ಯದಲ್ಲಿ ನೀವು ಆನಂದ ಪಡೋದಾದ್ರೆ ಅವರು ನಿಮ್ಮ ಹೃದಯದ ಬಯಕೆಗಳನ್ನ ನಿಮ್ಮ ಹೃದಯಕ್ಕೆ ಹಾಕ್ತಾರೆ ಪ್ರೈಸ್ ಗಾಡ್ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ ಅದಕ್ಕೆ ಪ್ರಿಯರೇ ಥ್ಯಾಂಕ್ ಗಾಡ್ ಮುಖ್ಯವಾದಂತ ಒಂದು ಆ ಸಾಲ ಯಾವುದು ಅಂತಂದ್ರೆ ಮುಖ್ಯವಾದ ಪದ ಏನಂತಂದ್ರೆ ಪ್ರಭುವಿನಲ್ಲಿ ನೀವು ಆನಂದ ಪಡ್ತೀರಿ ಗುಡ್ ಈಗ ನಾನು ಯಾವಾಗ ಪ್ರಭುವಿನಲ್ಲಿ ಆನಂದ ಪಡ್ಲಿಕ್ಕೆ ಪ್ರಾರಂಭಿಸ್ತೀನೋ ಆಗ ಪ್ರೈಸ್ ಬಿಡಿ ಗಾಡ್
ಪ್ರಭುವಿನ ವಾಕ್ಯದಲ್ಲಿ ನಾನು ಯಾವಾಗ ಆನಂದ ಪಡ್ತೇನೆ, ಪ್ರಭುವಿನ ವಾಕ್ಯಕ್ಕೋಸ್ಕರ ದಾಹಗೊಂಡವನಾಗಿ, ಮೈ ಗಾಡ್, ನನ್ನ ಆನಂದ ಬೇರೆ ಯಾವುದೂ ಅಲ್ಲ, ನನ್ನ ಆನಂದ ಪ್ರಭುವಿನ ವಾಕ್ಯ. ನೀವ್ ಯಾವಾಗ ಪ್ರಭುವಿನ ಈ ರೀತಿಯ ಒಂದು ಹೃದಯವನ್ನು ಹೊಂದಿ ಪ್ರಭುವಿನ ವಾಕ್ಯದಲ್ಲಿ ಆನಂದ ಪಡ್ಲಿಕ್ಕೆ ಪ್ರಾರಂಭಿಸ್ತೀರಿ, ಆಗ ಪ್ರಿಯರೇ ಪ್ರೈಸ್ ಬಿಡಿ ಗಾಡ್. ದೇವರ ರಾಜ್ಯದಲ್ಲಿ ಇಲ್ಲದಿರುವಂತಹ ಆಸೆಗಳು, ಆ ಬಯಕೆಗಳು ನಿಮ್ಮಲ್ಲಿ ಏನಾದ್ರೂ ಇದ್ರೆ ಅವುಗಳೆಲ್ಲ ಬದಲಾವಣೆ ಆಗ್ಲಿಕ್ಕೆ ಪ್ರಾರಂಭ. ಉದಾಹರಣೆಗೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ನನ್ನ ಆರಂಭದ ದಿನಗಳಲ್ಲಿ, ಪ್ರೈಸ್ ಗಾಡ್, ನನ್ನ 20 ವರ್ಷಗಳ ಹಿಂದಿನ ಚೀಟದಲ್ಲಿ ನನಗಿದ್ದಂತ ಬೈಕ್ ಏನು ಗೊತ್ತಾ? ನಾನು ಈ ಲೋಕದಲ್ಲಿ, ಪ್ರೈಸ್ ಗಾಡ್, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ದೇನೆ. ಜಸ್ಟ್ ಹೇಗೆ ಗೊತ್ತಿಲ್ಲ, ಮೋಸದಿಂದಲೋ ಅಥವಾ ಡಬಲ್ ಬಿಲ್ ಮಾಡ್ತೀನೋ ಅಥವಾ 3 ಸಲ ಬಿಲ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನಾನು ಶ್ರೀಮಂತನಾಗ್ಬೇಕು. ಶ್ರೀಮಂತನಾಗಿ ಪ್ರೈಸ್ ಬಿಡಿ ಗಾಡ್. ಜಸ್ಟ್ ನನ್ನ ತಾಯಿಗೆ ಜಮೀನಿದೆ, ಆ ಜಮೀನಲ್ಲಿ ಪ್ರೈಸ್ ಬಿಡಿ ಗಾಡ್, ನನ್ನ ತಂದೆ ಜಮೀನು ಕೂಡ ನನಗೆ ಸಿಗ್ತದೆ, ಅದನ್ನ ಮಾರ್ಬಿಟ್ಟು ಒಂದು ಕಡೆ ಥ್ಯಾಂಕ್ ಗಾಡ್ ದೊಡ್ಡ ರೆಸಾರ್ಟ್ ಅನ್ನ ಕಟ್ಟಿ, ಮೈ ಗಾಡ್, ನಾನು ಈ ನಾನು ಬಡತನದ ಕುಟುಂಬದಲ್ಲಿ ಹುಟ್ಟು ಬಂದಿದ್ದೇನೆ, ಈ ಬಡತನದಲ್ಲಿ ನಾನು ಏನೆಲ್ಲ ಅನುಭವಿಸ್ಲಿಕ್ಕಾಗಿಲ್ವೋ, ಲೋಕದ ಸುಖ ಭೋಗಗಳ ಅವುಗಳೆಲ್ಲವನ್ನ ನಾನು ರೆಸಾರ್ಟ್ ಕಟ್ಟಿ ನಾನು ಅನುಭವಿಸ್ಬೇಕು, ಎಂಜಾಯ್ ಮಾಡ್ಬೇಕು, ಅದು ನನ್ನ ಬಯಕೆ ಆಗಿತ್ತು. ಎಷ್ಟ್ರ ಮಟ್ಟಿಗೆ ಪಾಪ ಮಾಡ್ಲಿಕ್ಕೆ ಸಾಧ್ಯನೋ ಆ ಪಾಪ ನಾನು ಎಂಜಾಯ್ ಮಾಡ್ಬೇಕು, ಅದು ನನ್ನ ಬೈಕ್ ಇದ್ದಿದ್ದು. ಪ್ರಿಯರೇ, ನಾನು ಈ ರೀತಿ ಲೋಕದ ಪಾಪದ ಕಾರ್ಯಗಳಲ್ಲಿ, ಸುಖ ಭೋಗಗಳಲ್ಲಿ ನಾನು ಆನಂದ ಪಡ್ಬೇಕೆಂಬುದಾಗಿ ನಾನು ಅದರಲ್ಲಿ ಆನಂದ ಪಡುವಂತ ಆಲೋಚನೆ ಹೊಂದಿರುವಾಗ ದೇವರು ನಿಜವಾಗಿಯೂ ಅವರ ಬಯಕೆಗಳನ್ನ, ಅವರ ಆಸೆಗಳನ್ನ ನಾನು ಕೊಡ್ಲಿಕ್ಕೆ ಸಾಧ್ಯವಾಗ್ತಾಯ್ತಾ? ಹಲೋ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಕೇಳಿಸ್ತದೆ ಬ್ರದರ್. ಬಟ್ ಆದ್ರೆ ನನ್ನ ಆನಂದ ಲೋಕದಾಗಿ, ನನ್ನ ಆನಂದ ಸುಖಭೋಗವನ್ನು ಅನುಭವಿಸ್ಬೇಕು, ಲೋಕದಲ್ಲಿ ಸುಖಭೋಗವನ್ನು ಅನುಭವಿಸ್ಬೇಕು. ಈ ರೀತಿ ಇರುವಾಗ ದೇವರು ತನ್ನ ಅಪೇಕ್ಷೆಯನ್ನ, ತನ್ನ ಬಯಕೆಯನ್ನ, ತನ್ನ ಉದ್ದೇಶವನ್ನ ನನ್ನ ಹೃದಯದಲ್ಲಿ, ನನ್ನ ಹೃದಯಕ್ಕೆ ಆ ದಾಹವನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತಾಯ್ತಾ? ನೋ. ಬಟ್ ಪ್ರೈಸ್ ಬಿಟ್ಟಿ ಗಾಡ್, ಯಾವಾಗ ಪ್ರಿಯರೇ ಪ್ರಭು ಯೇಸುವನ್ನ ಕಂಡುಕೊಂಡಿದ್ ಮಾತ್ರ ಅಲ್ಲ, ಕಂಡುಕೊಂಡ ನಂತರ ಮೈ ಗಾಡ್ ಅನುದಿನವು, ಮೈ ಗಾಡ್ ಪ್ರಭುವಿನಲ್ಲಿ, ಅವರ ವಾಕ್ಯದಲ್ಲಿ ಹೆಚ್ಚಿನ ಸಮಯ ಕಾಲ ಕಳಲಿಕ್ಕೆ ಪ್ರಾರಂಭಿಸಿದ್ರು, ಅದು ನನಗೆ ಯಥೇಚ್ಛವಾದ ಆನಂದ ಕೊಡ್ಲಿಕ್ಕೆ ಪ್ರಾರಂಭವಾಯ್ತು. ಮೈ ಗಾಡ್, ನಾನು ಯಾವಾಗ ಆನಂದ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರೋ, ಪ್ರೈಸ್ ಬಿಡಿ ಗಾಡ್, ದೇವರು ನನ್ನ ಬಯಕೆಯನ್ನ, ನನ್ನ ಆಸೆಯನ್ನ ಬದಲಾಯಿಸಿದ್ರ? ಯಸ್, ಯಸ್. ಈಗ ಥ್ಯಾಂಕ್ ಗಾಡ್, ನನ್ನ ಮೊದಲು ನನ್ನ ಬೈಕ್ ಏನಿತ್ತು, ಲೋಕದಲ್ಲಿ ದೊಡ್ಡ ರೆಸಾರ್ಟ್ ಕಟ್ಟಿ, ಮೈ ಗಾಡ್, ಹಣ ಸಂಪಾದನೆ ಮಾಡಿ ನಾನು ಸುಖ ಭೋಗವನ್ನು ಅನುಭವಿಸ್ಬೇಕು, ಪಾಪದಲ್ಲಿ ಜೀವಿಸ್ಬೇಕು, ಈ ರೀತಿಯ ಬೈಕ್ಗಳು ಈಗ ಚೇಂಜ್ ಆಗಿದೆಯಾ ಆಗಿಲ್ವಾ? ಹಾಗಾದ್ರೆ ಈಗಿನ ಬೈಕ್ಗಳೇನು? ಈಗಿನ ಬಯಕೆ ಹೋಗಿ ಪ್ರೈಸ್ ಬಿಟ್ಟು ಗಾಡ್ ನನ್ನ ಜೀವನವನ್ನ ಎಂಜಾಯ್ ಮಾಡ್ಬೇಕೆಂಬುದಾಗಿನ, ಅಥವಾ ಇತರ ಜನರಿಗೆ ಯೇಸುವಿನ ಜೀವನ ಕೊಡ್ಬೇಕೆಂಬುದಾಗಿನ? ದೇವರ ವಾಕ್ಯದ ಮೂಲಕ, ಪ್ರೈಸ್ ಗಾಡ್, ಸುವಾರ್ತೆ ಮೂಲಕ ಇತರ ಜನರಿಗೆ ಜೀವನ ಕೊಡ್ಬೇಕೆಂಬುದಾಗಿ, ಮೈ ಗಾಡ್, ಅದಾಗಿದೆ ಇವತ್ತು ದೇವರ ಆ ಬಯಕೆ, ದೇವರ ಉದ್ದೇಶ ನನ್ನ ಹೃದಯದಲ್ಲಿ. ದೇವರು ಅದನ್ನ, ಪ್ರೈಸ್ ಗಾಡ್, ಅದನ್ನ ಮೂಡಿಸಿದ ಮಾತ್ರವಲ್ಲ, ಈಗ ಅದನ್ನ ಪರಿಪೂರ್ಣಗೊಳಿಸ್ತಿರುವುದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದ. ಹಾಗಾದ್ರೆ ಪ್ರಿಯರೇ, ಥ್ಯಾಂಕ್ ಗಾಡ್, ಈಗ ಇಲ್ಲಿ ಕುಳಿತುಕೊಂಡು ಝೂಮ್ ತರಗತಿಯ ಮೂಲಕ ಎಲ್ರಿಗೂ ಸತ್ಯದ ಸುವಾರ್ತೆಯನ್ನ ಬೋಧಿಸ್ತಾ ಇರುವಂತದ್ದು ಇದು ದೇವರ ಯೋಜನೆನ, ದೇವರ ಬಯಕೆನ, ಹೌದಲ್ವಾ? ಎಸ್. ಹಾಗಾದ್ರೆ ಈ ಯೋಜನೆಯನ್ನ, ಈ ಉದ್ದೇಶವನ್ನ, ದೇವರ ಬಯಕೆಯನ್ನ, ದೇವರ ಉದ್ದೇಶವನ್ನ, ದೇವರ ಯೋಜನೆಯನ್ನ ನಾನು ಹೇಗೆ ಕಂಡುಹಿಡ್ಕೊಂಡಿದ್ದು? ಪ್ರಭುವಿನಲ್ಲಿ, ಅವರ ವಾಕ್ಯದಲ್ಲಿ ಅನುದಿನವೂ ಆನಂದ ಪಡುವುದರಿಂದ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ನಾನು ಯಾವಾಗ ಪ್ರಭುವಿನಲ್ಲಿ ಆನಂದ ಪಡ್ತೇನೋ, ಥ್ಯಾಂಕ್ ಗಾಡ್, ಆ ಆನಂದವು
ನನ್ನ ಹೃದಯದಲ್ಲಿ ದೇವರು ಪ್ರೈಸ್ ಬಿಟ್ಟು ಗಾಡ್ ಅವರ ಉದ್ದೇಶವನ್ನ ಅವರ 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 ಯೋಜನೆಯನ್ನ ಥ್ಯಾಂಕ್ ಗಾಡ್ ಅವರ ಬಯಕೆಯನ್ನ ಕಂಡುಹಿಡಿದುಕೊಳ್ಳುವಂತಹ ಕಾರ್ಯದಲ್ಲಿ ನಾನು ಪಯಣವನ್ನ ಪ್ರಾರಂಭಿಸುವ ವ್ಯಕ್ತಿಯಾಗಿರ್ತಾನೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಅಲ್ಲೋ, ಹೇಳದ ಅರ್ಥ ಆಗ್ತದೆಯಾ? ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನೀವ್ಯಾವಾಗ ಪ್ರಭುವಿನಲ್ಲಿ ಅವರ ವಾಕ್ಯದಲ್ಲಿ ಆನಂದ ಪಡಲಿಕ್ಕೆ ಪ್ರಾರಂಭಿಸ್ತೀರಿ, ಮೈ ಗಾಡ್, ದೇವರ ಸಾಮ್ರಾಜ್ಯದಲ್ಲಿ ಇರುವಂತಹ ನಿಮ್ಮ ಆಸೆಗಳು, ನಿಮ್ಮ ಬಯಕೆಗಳು, ನಿಮ್ಮ 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 ನಿರ್ಧಾರಗಳು, ಅವುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾವಣೆ ಆಗೋದನ್ನು ನೋಡ್ತೀನಿ. ಪ್ರೈಸ್ ಗಾಡ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಈ ಒಂದು ಆರಂಭದ ದಿನಗಳಲ್ಲಿ ನಾನು ಯಾವ ಕಾರಣಕ್ಕೂ ಕೂಡ ಕಂಡಿಡ್ಕೊಂಡಿರಲಿಲ್ಲ, ಯಾವ ಕಾರಣಕ್ಕೂ ನಾನು ಈವನ್ ನಾನು ಮುಂದೆ ಒಂದು ದಿನ ದೇವರ ಯೋಜನೆಯನ್ನ, ದೇವರ ಉದ್ದೇಶವನ್ನ ದೇವರು ನನಗೆ ಪ್ರಕಟಪಡಿಸ್ತಾರೆ, ನಾನು ಅದನ್ನ ಪರಿಪೂರ್ಣಗೊಳಿಸ್ತಾನೆ, ನಾನು ಅದನ್ನ ಥ್ಯಾಂಕ್ ಗಾಡ್ ಆ ಪವಿತ್ರ ಆತ್ಮ ನನಗೆ ಸಹಾಯ ಮಾಡ್ತಾರೆ, ಇದ್ಯಾವುದು ಕೂಡ ಗೊತ್ತಿರಲಿಲ್ಲ. ಬಟ್ ಪ್ರೈಸ್ ಬಿ ಗಾಡ್, ಥ್ಯಾಂಕ್ ಗಾಡ್, ಯಾವಾಗ ಪ್ರಭುವಿನಲ್ಲಿ ಅನುದಿನವು ಅವರ ವಾಕ್ಯದಲ್ಲಿ ಅನುದಿನವು ಹೆಚ್ಚಿಗೆ ಸಮಯ ಪ್ರೈಸ್ ಬಿಟ್ಟು ಗಾಡ್ ಕಾಲ ಕಳಲಿಕ್ಕೆ ಪ್ರಾರಂಭಿಸಿದನೋ, ಪ್ರೈಸ್ ಪ್ರೈಸ್ ಗಾಡ್, ದೇವರು ತನ್ನ ಯೋಜನೆಯನ್ನ, ತನ್ನ ಉದ್ದೇಶವನ್ನ ನನ್ನ ಹೃದಯದಲ್ಲಿ ನಾನು ಬಯಸುವಂತಹ ಬಯಕೆಯಾಗಿ ಇಟ್ಟಿರುವುದನ್ನ ಕಂಡಿಡ್ಕೊಳ್ಳಿಕ್ಕೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ಓಕೆ, ಈಗ ದೇವರು ನಮ್ಮ ಹೃದಯದ ಆಸೆಗಳನ್ನ ಬಯಕೆಗಳನ್ನ ನಮಗೆ ಕೊಡ್ತಾರೆ. ಗುಡ್. ಅದಕ್ಕಾಗಿ ಪ್ರಿಯರೇ, ನಿಮ್ಮ ಬಗ್ಗೆ, ನಿಮಗೋಸ್ಕರ ದೇವರ ಯೋಜನೆ ಏನು ಎಂಬುದಾಗಿ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ದೇವರು ಅದನ್ನ ನಿಮ್ಮ ಹೃದಯದಲ್ಲಿ ನಿಮ್ಮ ಬಯಕೆಯಾಗಿ ಹೇಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಉದಾಹರಣೆಗೆ ಪ್ರಿಯರೇ, ಪ್ರೈಸ್ ಗಾಡ್, ನಾನು ಯಾವಾಗ ವಿಶೇಷವಾಗಿ 2007 ಪ್ರೈಸ್ ಬಿಟ್ಟು ಗಾಡ್, ನಾನು ಜಾಸ್ ಪವಿತ್ರಾತ್ಮನ ಅಗ್ನಿ ಅಭಿಷೇಕದೊಡನೆ ಪ್ರೈಸ್ ಗಾಡ್ ದೇವರ ವಾಕ್ಯದ ಸತ್ಯ ನನಗೆ ಗೊತ್ತಾಯ್ತು. ಬಟ್ ಗುಡ್ ನ್ಯೂಸ್ ಏನಂತಂದ್ರೆ ಪ್ರಿಯರೇ, ಆ ಸಂದರ್ಭ ನೋಡುವಾಗ, ಈವನ್ ನಾನು ಯೇಸುವನ್ನು ಕಂಡುಕೊಂಡ ಆರಂಭ ದಿನಗಳಿಂದ ನಾನು ನೋಡುವಾಗ, ವಿಶೇಷವಾಗಿ ಕ್ರೈಸ್ತ ಮಕ್ಕಳನ್ನು ನೋಡುವಾಗ, ಅವರಿನ್ನೂ ಕೂಡ ತಮ್ಮ ಜೀವನದಲ್ಲಿ ನಾನಾ ವಿಧವಾದ ಬಂಧನಗಳಿವೆ, ನಾನಾ ವಿಧವಾದ ದುಶ್ಚಟಗಳಲ್ಲಿ ದಾಸರಾಗಿದ್ದಾರೆ, ನಾನಾ ವಿಧವಾದ ಕಷ್ಟ ಸಂಕಷ್ಟಗಳಲ್ಲಿ ಕಾಲ ಕಳೀತಾ ಇದ್ದಾರೆ. ಅಂದ್ರೆ ಅವರು ಸಾಧಾರಣ ವ್ಯಕ್ತಿಗಳಲ್ಲ, ಈವನ್ ಅವರು ಕೂಡ ಎಲ್ಲ ಪ್ರಾರ್ಥನಾ ಕೂಟಗಳಿಗೆ ಹೋಗ್ತಾ ಇದ್ದಾರೆ, ಧ್ಯಾನ ಕೂಟಗಳಿಗೆ ಹೋಗ್ತಾ ಇದಾರೆ, ಬ್ರದರ್ಗಳ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದಾರೆ. ಆದ್ರೂ ಕೂಡ ಪ್ರಿಯರೇ, ಅವ್ರು ಈ ಎಲ್ಲಾ ಕಾರ್ಯಗಳು ಮಾಡಿದ್ರು ಕೂಡ ಅವರ ಜೀವನದಲ್ಲಿ ಇನ್ನೂ ಕೂಡ ಬಂಧನಗಳು, ಸಮಸ್ಯೆಗಳು, ದುಶ್ಚಟಗಳು, ಅದೇ ರೀತಿಯ ಬಂಧನಗಳಲ್ಲಿ ಕಾಲ ಕಳೀತಾ ಇದಾರೆ. ಪ್ರಿಯರೇ, ಇವುಗಳೆಲ್ಲವೂ ನೋಡುವಾಗ, ಆ ಮಕ್ಕಳ ಪರಿಸ್ಥಿತಿ ನೋಡುವಾಗ, ನಿಜವೂ ಪ್ರಿಯರೇ, ನಾನು ಅನ್ಕೊಳ್ತಾ ಇದ್ದೆ ಅಯ್ಯೋ ಎಂಬುದಾಗಿ ಅನಿಸ್ತಾ ಇತ್ತು. ಕನಿಕರ ತೋರುವಂತದ್ದು, ಇವ್ರು ಇಷ್ಟೆಲ್ಲ ಪ್ರಾರ್ಥನೆ ಕೊಟ್ಟು ಹೋಗ್ತಾರೆ, ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದಾರೆ, ನಿಜವಲ್ಲಿ ಇವ್ರು ಕ್ರೈಸ್ತ ಮಕ್ಕಳು, ಇವ್ರು ಆಕ್ಚುಲಿ ನಮಗೆ ಹೇಳ್ಕೊಡ್ಬೇಕು. ಬಟ್ ಆದ್ರೆ ಇವ್ರ ಜೀವನ ಈ ತರ ಇದೆಯಲ್ಲ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಅವ್ರು ಪ್ರಾರ್ಥನಾ ಕೂಟಗಳಿಗೆ ಹೋಗುವಂತ ಮಕ್ಕಳಾಗಿದ್ದರಿಂದ ಅವ್ರು ಎಲ್ಲೇ ಹೋದ್ರೂ ಕೂಡ ಜೀವನ ಬದಲಾವಣೆ ಆಗಿಲ್ಲ. ಕೆಲವೊಮ್ಮೆ ಪ್ರಾರ್ಥನಾ ಕೂಟಗಳ ಮೇಲೂ, ಪ್ರಾರ್ಥನೆ ನಡೆಸ್ಕೊಳ್ಳುವಂತ ಪ್ರಬೋಧಕರ ಮೇಲೆ ಕೂಡ ನಾನು ಕೋಪ ಮಾಡ್ಕೊಳ್ತಾ ಇದ್ದೆ. ನೆನ್ಸ್ಕೊಂಡ್ರೆ ಸಿಟ್ಟು ಬರ್ತಾ ಇತ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾನು ಯಾವುದನ್ನ ನೋಡಿ ಕೋಪ ಮಾಡ್ಕೊಳ್ತಾ ಇದ್ದಾನೆ, ಯಾವುದನ್ನ ನೋಡಿ ಸಹಿಸಿಕೊಳ್ಳಾರದೆ ಅಯ್ಯೋ ಎಂಬುದಾಗಿ ಹೇಳ್ತಾ ಇದ್ದಾನೆ? ನಾನು ಆ ವ್ಯಕ್ತಿಗಳನ್ನ ನೋಡಿ ಅಲ್ಲ, ಬದಲಿಗೆ ಪ್ರಿಯರೇ, ಅವರನ್ನ ಬಂಧಿಸಿರುವಂತಹ ಆ ಬಂಧನದ ಆ ದುರಾತ್ಮವನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತಲ್ಲ. ಅಷ್ಟು ಮಾತ್ರ ಅಲ್ಲ, ಈವನ್ ಅವ್ರು ಪ್ರಾರ್ಥನಾ ಕೂಟಕ್ಕೆ ಹೋದ್ರು ಕೂಡ, ಈವನ್ ಅಷ್ಟೊಂದು ಧ್ಯಾನ ಕೂಟಗಳು, ಪ್ರಾರ್ಥನಾ ಕೂಟಗಳು ಹೋದ್ರು ಕೂಡ ಸತ್ಯದ ಬಗ್ಗೆ ಅವ್ರಿಗೆ ಇನ್ನೂ ಕೂಡ ಅರಿವು ಬಂದಿಲ್ಲ. ಆ ಸತ್ಯದ ಬಗ್ಗೆ ಅವ್ರಿಗಿರುವಂತ ಅಜ್ಞಾನ ಇದೆಯಲ್ಲ, ಆ ಅಜ್ಞಾನವನ್ನ ಪ್ರಿಯರೇ ಸಹಿಸಿಕೊಳ್ಳಿಕ್ ಸಾಧ್ಯವಾಗ್ತಾಯಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ಅವರ ಜೀವನದ ಬಂಧನಗಳು ನೋಡುವಾಗ ಸಿಟ್ಟು ಬರ್ತಾ ಇದೆ. ಈವನ್ ಅವ್ರ ಪ್ರಾರ್ಥನಾ ಕೂಟಗಳಿಗೆ ಹೋದ್ರು ಕೂಡ ಅವ್ರು ಇನ್ನೂ ಕೂಡ ಸತ್ಯದ ಬಗ್ಗೆ ಇನ್ನೂ ಕೂಡ ಜ್ಞಾನ ಮುಡಿಸ್ಕೊಂಡಿಲ್ಲ, ಅಜ್ಞಾನಿಗಳಾಗಿ ಜೀವಿಸ್ತಾ ಇದಾರೆ. ಆ ಅಜ್ಞಾನ ನೋಡಿದ್ರೆ ನನಗೆ ಸಿಟ್ಟು ಬರ್ತಾ ಇದೆ, ಕೋಪ ಬರ್ತಾ ಇದೆ. ಇವುಗಳೆಲ್ಲ ಏನ್ ತೋರಿಸ್ತದೆ? ಪ್ರೈಸ್ ಗಾಡ್. ದೇವರ ಯೋಜನೆಯನ್ನ, ದೇವರ ಉದ್ದೇಶವನ್ನ ಕಂಡಿಡ್ಕೊಳ್ಳಿಕ್ಕಾಗಿ ಅವುಗಳೆಲ್ಲ ಸಹಾಯ ಮಾಡಿದ್ದು. ಉದಾಹರಣೆಗೆ ಇವನ್ ಮದರ್ ತೆರೇಸ, ಸಂತ ಮದರ್ ತೆರೇಸರವರು, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಈವನ್ ಕಲ್ಕತ್ತಾಗೆ ಬಂದಾಗ ಅಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರುವಂತಹ ಕುಷ್ಠರೋಗಿಗಳನ್ನ, ಯಾರಿಗೂ ಬೇಡವಾದ ವ್ಯಕ್ತಿಗಳನ್ನ ಆ ಮಕ್ಕಳು ನೋಡುವಾಗ ಏನ್ ಮಾಡಿದ್ರು? ಫಸ್ಟ್ ಅವ್ ನೋಡಿದ ತಕ್ಷಣ ಕೋಪ ಮಾಡ್ಕೊಂಡ್ರು. ಯಾರ ಮೇಲೆ? ಆ ಮಕ್ಕಳ ಮೇಲೆ ಅಲ್ಲ, ಆ ಮಕ್ಕಳಿಗೆ ಕಿತ್ತು ತಿನ್ನುವಂತಹ ಬಡತನದ ಮೇಲೆ, ಸ್ಪಿರಿಟ್ ಆಫ್ ಪವರ್ಟಿ, ಬಡತನದ ದುರಾತ್ಮನ ಮೇಲೆ ಸಿಟ್ಟು ಮಾಡ್ಕೊಂಡ್ರು. ಎಷ್ಟೋ ಶ್ರೀಮಂತರಿದ್ದಾರೆ, ಪಾಪ ಇವ್ರಿಗೆ ಊಟ ಗತಿ ಇಲ್ಲ, ಇವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಗತಿ ಇಲ್ಲ, ಜಸ್ಟ್ ಇವ್ರು ಇಷ್ಟೊಂದು ಬಡತನದಲ್ಲಿದ್ದಾರೆ. ಆ ಬಡತನದ ಮೇಲೆ ಸಿಟ್ಟು ಮಾಡ್ಕೊಂಡ್ರು, ಕೋಪ ಮಾಡ್ಕೊಂಡ್ರು. ಆದ್ರೆ ಸಹಿಸ್ಕೊಳಕಾಗ್ಲಿಲ್ಲ ಅವ್ರಿಗೆ, ಯಾವುದು ಅವ್ರಿಗೆ ಸಹಿಸ್ಕೊಳ್ಲಿಕ್ಕೆ ಸಾಧ್ಯವಾಗ್ಲಿಲ್ವೋ, ಯಾವುದು ಅವ್ರಿಗೆ ಸಿಟ್ಟನ್ನ ತಂತೋ, ಅದೇನಾಗಿದೆ? ಅದೇ ಆಗಿದೆ ದೇವರ ಉದ್ದೇಶ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಪ್ರಭುವಿನಲ್ಲಿ ಆನಂದ ಪಡ್ಲಿಕ್ಕೆ ಪ್ರಾರಂಭಿಸಿದಾಗ ನಿಮ್ ಕೈಯಿಂದ ಯಾವುದನ್ನ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ವೋ, ನಿಮಗೆ ಯಾವುದನ್ನ ನೋಡಿದ ತಕ್ಷಣ ಯಾವುದು ನಿಮ್ಮನ್ನ ಕೋಪಗೊಳ್ಳುವಂತ ಮಾಡ್ತಾ ಇದೆಯೋ, ಪ್ರೈಸ್ ಗಾಡ್. ಅದಾಗಿದೆ ಪ್ರಿಯರೇ, ಆ ಉದ್ದೇಶಕ್ಕಾಗಿ, ಆ ಯೋಜನೆಗೋಸ್ಕರ ದೇವರು ನಿಮ್ಮನ್ನ ಕರೆದಿರುವಂಥದ್ದು. ಬಟ್ ಅದ್ರ ಪ್ರಶ್ನೆ ಅಂತಂದ್ರೆ, ಯಾವುದು ನಿಮ್ಗೆ ಸಹಿಸ್ಕೊಳ್ಳಕ್ ಸಾಧ್ಯವಾಗ್ತಲ್ವೋ, ಯಾವ ಪರಿಸ್ಥಿತಿ ನೋಡಿದ ತಕ್ಷಣ ನಿಮಗೆ ಸಿಟ್ಟು ಬರ್ತಾ ಇದೆಯೋ, ಕೋಪ ಬರ್ತಾ ಇದೆಯೋ, ಅಂತ ಸಂದರ್ಭದಲ್ಲಿ ಪ್ರಿಯರೇ ನಿಮ್ಮ ಬಯಕೆ ಏನಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಆ ಸಮಯದಲ್ಲಿ ನಿಮ್ಮ ಬಯಕೆ ಏನಾಗಿದೆ? ಏಕೆಂದ್ರೆ ನೀವು ಪ್ರಭುವಿನಲ್ಲಿ ಆನಂದ ಪಡ್ತಾ ಇದ್ದಂತೆ, ಪ್ರೈಸ್ ಗಾಡ್. ಅಲ್ಲಾಗಿದೆ ಪ್ರಿಯರೇ, ನೀವು ದೇವರ ಉದ್ದೇಶವನ್ನ ಕಂಡಿಡ್ಕೊಳ್ಳಿಕ್ಕಾಗಿ, ದೇವರ ಯೋಜನೆಯನ್ನು ಗ್ರಹಿಸ್ಕೊಳ್ಳಿಕ್ಕಾಗಿ ನೀವು ಪ್ರಾರಂಭಿಸ್ತೀರಿ. ಹಾಲಲೂಯ್ಯ, ಹಾಲಲೂಯ್ಯ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಉದ್ದೇಶ ಏನು, ದೇವರ ಯೋಜನೆ ಏನು ಎಂಬುದಾಗಿ ದೇವರೇ ಬಂದು ನಿಮ್ಮ ಬಳಿಯಲ್ಲಿ ತಿಳಿಸ್ಕೊಳ್ಳಿಕ್ಕಾಗಿ ನೀವು ಒಂದ್ ಕಡೆ ಕುಳಿತುಕೊಂಡು ಕಾಯ್ಬೇಕಾಗಿಲ್ಲ. ನೋ, ದೇವರ ಯೋಜನೆಯನ್ನ ನೀವು ಕಂಡಿಡ್ಕೊಳ್ಬೇಕಾ, ದೇವರ ಉದ್ದೇಶವನ್ನ ನೀವು ಕಂಡಿಡ್ಕೊಳ್ಬೇಕಾ? ಪ್ರೈಸ್ ಗಾಡ್. ಅದಕ್ಕೆ ಮೊದಲನೇ ಹಂತ ಏನಂತಂದ್ರೆ, ಮೊದಲು ಪ್ರಭು ಯೇಸುವಿನಲ್ಲಿ, ಅವರ ವಾಕ್ಯದಲ್ಲಿ ನೀವು ಆನಂದ ಪಡೋದು ಮಾತ್ರವಲ್ಲ, ನೆಕ್ಸ್ಟ್ ಅದರೊಂದಿಗೆ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದ್ರೆ, ದೇವರು ನಿಮಗೆ ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನ ನೀವು ಬಳಸಿಕೊಂಡು ನೀವು ಹೋಗಿ ಅದನ್ನ ಪರರಿಗೆ ತಲುಪಿಸುವಾಗ ಪ್ರಿಯರೇ, ಅಲ್ಲಾಗಿದೆ ದೇವರ ಯೋಜನೆಯನ್ನ, ಅವರ ಉದ್ದೇಶವನ್ನ ನೀವು ಏನು ಆಕ್ಟಿವೇಟ್ ಮಾಡ್ತಾ ಇದ್ರಿ, ಕಾರ್ಯಪ್ರವರ್ತನೆ ಮಾಡ್ತಾ ಇದ್ರಿ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಅಲ್ಲ, ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಪ್ರಿಯರೇ, ನಾನು ಯಾವಾಗ 2007 ಪ್ರೈಸ್ ಬಿಡಿ ಗಾಡ್, ಆ ಪವಿತ್ರಾತ್ಮರ ಅಗ್ನಿ ಅಭಿಷೇಕದ ಅಡಿಯಲ್ಲಿ ದೇವರ ವಾಕ್ಯದ ಸತ್ಯವನ್ನ ನಾನು ಯಾವಾಗ, ಥ್ಯಾಂಕ್ ಗಾಡ್, ಪವಿತ್ರಾತ್ಮರ ಸಹಾಯದೊಂದಿಗೆ ಗ್ರಹಿಸಿಕೊಂಡೋ, ಪ್ರೈಸ್ ಗಾಡ್. ಪ್ರಿಯರೇ, ಆ ಸಮಯದಲ್ಲಿ ಅವಕಾಶಗಳಿಗಾಗಿ ಕಾಯ್ತಾ ಕುಳಿತುಕೊಳ್ಳಲಿಲ್ಲ. ನೋ, ನನಗೆ ದೇವರು ಆ ಧ್ಯಾನ ಕೂಟದಲ್ಲಿ ವಿಶೇಷವಾಗಿ ಏನ್ ಸತ್ಯವನ್ನ ತಿಳಿಸಿದ್ರು, ಪ್ರೈಸ್ ಬಿಡಿ ಗಾಡ್, ಆ ಸತ್ಯವನ್ನ ನಾನು ಬಚ್ಚಿಟ್ಕೊಳ್ಳಿಲ್ಲ. ಬದಲಾಗಿ ಇದನ್ನ ಯಾರಿಗಾದ್ರೂ ತಿಳಿಸ್ಬೇಕಲ್ಲ, ಎಲ್ಲ ಜನರು ಸತ್ಯ ತಿಳ್ಕೊಳ್ಳದೆ ಇವತ್ತು ನಾಶವಾಗ್ತಾ ಇದಾರೆ, ಸತ್ಯದ ಅರಿವಿಲ್ಲದೆ ನಾಶವಾಗ್ತಾ ಇದಾರೆ, ಸತ್ಯದ ಅರಿವಿಲ್ಲದೆ ಇನ್ನೂ ಕೂಡ ಬಂಧನದಿಂದ ಬಿಡುಗಡೆ ಆಗದೆ ಬಂಧನದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಪ್ರೈಸ್ ಗಾಡ್, ನನಗೆ ದೇವರು ಏನು ಸತ್ಯವನ್ನು ತಿಳಿಸಿದ್ರು ಆ ಧ್ಯಾನ ಕೂಟದಲ್ಲಿ, ಮೈ ಗಾಡ್, ಅದನ್ನ ಜನರಿಗೆ ತಿಳಿಸ್ಲಿಕ್ಕೆ ಪ್ರಾರಂಭಿಸಿದೆ. ಪ್ರಬೋಧನೆ ಮಾಡ್ತಿರ್ಲಿಲ್ಲ, ನನಗೇನ್ ಸತ್ಯ ಗೊತ್ತಾಗಿದೆಯೋ, ಪ್ರೈಸ್ ಗಾಡ್, ಅದನ್ನ ಹೋಗಿ ಯಾರಿಗಾದ್ರೂ ತಿಳಿಸುವಂಥದ್ದು. ನನ್ನ ಕೆಲಸದ ಸ್ಥಳದಲ್ಲಾಗಿರ್ಬೋದು, ಅಥವಾ ನನಗೆ ನನ್ನ ಕೆಲಸವನ್ನು ಕಲ್ಸ್ಕೊಂಡ ಮೇಸ್ತ್ರಿ ಆಗಿರ್ಬೋದು, ಯಾರು ಸಿಗ್ತಾರೋ ಅವ್ರು ತಿಳಿಸ್ಬೇಕು. ಸೊ ಪ್ರಿಯರೇ, ಯಾವಾಗ ದೇವರ ವಾಕ್ಯದ ಮೂಲಕ ಇತರ ಜನರ ಸಮಸ್ಯೆಗಳನ್ನ ಪರಿಹರಿಸ್ಲಿಕ್ಕೆ ಹೋದಾಗ, ಥ್ಯಾಂಕ್ ಗಾಡ್, ಯಾವಾಗ ಇತರ ಜನರ ಸಮಸ್ಯೆಗಳನ್ನ ಪರಿಹರಿಸ್ಲಿಕ್ಕೆ ನಾನು ಹೆಜ್ಜಿಟ್ಟಾಗ,
ಅಲ್ಲಾಗಿದೆ ಪ್ರಿಯರೇ, ದೇವರ ಯೋಜನೆಯನ್ನ, ದೇವರ ಆ ಉದ್ದೇಶವನ್ನ ಕಂಡಿಡ್ಕೊಳ್ಳಿಕ್ಕೆ ಪ್ರಾರಂಭವಾಗಿದ್ದು, ಕಂಡಿಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಬಯಕೆಯನ್ನ ಹೊಂದಿರಬಹುದು. ಬಯಕೆಯನ್ನ ಹೊಂದಿದ್ದ ಮಾತ್ರಕ್ಕೆ ಅದು ತನ್ನಷ್ಟಕ್ಕೆ ತಾನೇ ಈಡೇರಿಬಿಡ್ತದೆ ಎಂಬುದಾಗಿ ಯಾವುದೇ ಕಾನೂನು ನಿಯಮ ಇಲ್ಲ. ನೋ, ಯಾಕಂದ್ರೆ ಓದಿ ಬಿದ ಐದನೇ ವಾಕ್ಯ ಓದಿ. ಸ್ಕ್ರೀನ್ ಕೀರ್ತನೆ 37:5. ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸು, ಆತನಲ್ಲಿ ಭರವಸೆವಿಡು, ಆತನು ಅದನ್ನು ನೆರವೇರಿಸುವನು. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಾವು ಇಲ್ಲಿ ವಾಕ್ಯ ನೋಡೋದಾದ್ರೆ, ನೀವು ಗಮನ ಕೊಟ್ಟು ನೋಡೋದಾದ್ರೆ, ಈ ಎರಡು ವಾಕ್ಯಗಳಲ್ಲಿ ಒಂದು ಷರತ್ತಿದೆ, ಒಂದು ಕಂಡೀಷನ್ ಇದೆ. ಏನದು ಕಂಡೀಷನ್? ನಾಲ್ಕನೇ ವಾಕ್ಯದಲ್ಲಿ ನೋಡೋದಾದ್ರೆ, ನಿಮ್ಮ ಹೃದಯದ ಅಪೇಕ್ಷೆಗಳನ್ನ ಪ್ರಭುವೇ ನಿಮಗೆ ಕೊಡ್ತಾರೆ, ಇದನ್ನ ದೇವರು ಹೇಳಿರುವಂಥದ್ದು. ಓಕೆ, ಐದನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರೇ ಅದನ್ನ ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ನೆರವೇರಿಸ್ಕೊಡ್ತಾರೆ. ಕರೆಕ್ಟ್, ಅದನ್ನು ತನಗೆ ಓದಿದ್ದು, ಆತನೇ ಅದನ್ನು ನೆರವೇರಿಸುವನು. ಬಟ್ ಈಗ ಆ ಎರಡು ವಾಕ್ಯಗಳ ಮಧ್ಯದಲ್ಲಿ ಒಂದು ಷರತ್ ಇದೆ, ಒಂದು ಕಂಡೀಷನ್ ಇದೆ. ಆ ಷರತ್ ಏನಂದ್ರೆ, ನಾಲ್ಕನೇ ವಾಕ್ಯದಲ್ಲಿ ಮೊದಲನೇ ಷರತ್ತು ಬಂದು, ಮೊದಲನೇ ಕಂಡೀಷನ್ ಬಂದು, ನೀವು ಬೇರೆ ಯಾವುದರಲ್ಲೂ ಆನಂದ ಪಡೋಂಗಿಲ್ಲ, ಬದಲಾಗಿ ದೇವರ ವಾಕ್ಯದಲ್ಲಿ, ಪ್ರಭುವಿನಲ್ಲಿ ಮಾತ್ರ ನೀವು ಆನಂದ ಪಡಬೇಕು. ಪ್ರಭು ನಮಗೋಸ್ಕರ, ಪ್ರಭು ಯೇಸು ನಮಗೋಸ್ಕರ ಶಿಲುಬೆ ಮೇಲೆ ಏನ್ ಕಾರ್ಯ ಮಾಡಿದಾರೋ ಅವುಗಳನ್ನ ಪವಿತ್ರ ಆತ್ಮರು ನಮಗೆ ಕಲಿಸಿಕೊಡ್ಲಿಕ್ಕಾಗಿ ನಮಗೆ ನಮ್ಮ ಜೊತೆಲಿದ್ದಾರೆ. ಥ್ಯಾಂಕ್ ಗಾಡ್. ಪ್ರಭುವಿನಲ್ಲಿ ಅಂದ್ರೆ ಅವರ ವಾಕ್ಯದಲ್ಲಿ ಅಂದ್ರೆ ಪ್ರಭು ಯೇಸು ನಮಗೋಸ್ಕರ ಶಿಲುಬೆ ಏನ್ ಕಾರ್ಯ ಮಾಡಿ ಮುಗಿಸಿದಾರೋ, ಮೈ ಗಾಡ್, ಅವುಗಳನ್ನ ಧ್ಯಾನಿಸುತ್ತಾ, ಅವುಗಳನ್ನ ನೆನೆಸಿಕೊಳ್ತಾ, ಅವುಗಳ ಜನಗಳಿಗೆ ಪ್ರಕಟಪಡಿಸುತ್ತಾ ನಾನು ಆನಂದ ಪಡುವ ವ್ಯಕ್ತಿ ಆಗ್ಬೇಕು. ನಂಬರ್ ಒನ್ ಕಂಡೀಷನ್ ಅದು, ಫಸ್ಟ್ ಒನ್. ಐದನೇ ವಾಕ್ಯದಲ್ಲಿ ಎರಡನೇ ಕಂಡೀಷನ್ ಇದೆ, ಎರಡನೇ ಷರತ್ತು ಏನದು? ನನ್ನನ್ನು ನಾನೇ ಪ್ರಭುವಿಗೆ ಅಧೀನಪಡಿಸ್ಕೊಳ್ಬೇಕು. ಅಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಮಾರ್ಗವನ್ನ ಕರ್ತನಿಗೆ ಒಪ್ಪಿಸು, ಕರ್ತನಿಗೆ ಅಧೀನಪಡಿಸ್ಕೋ. ಕಮಿಟ್, ಇಂಗ್ಲಿಷ್ ಬೇರೆ ಹೇಳ್ತದೆ, ಕಮಿಟ್ ಯುವರ್ ಸೆಲ್ಫ್, ನಿನ್ನ ನೀನು ಪ್ರಭುವಿಗೆ ಒಪ್ಪಿಸು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನನ್ನು ನಾನು ಪ್ರಭುವಿಗೆ ಅಧೀನಪಡಿಸ್ಕೊಳ್ಳುವಂಥದ್ದು, ನನ್ನ ನಾನೇ ಪ್ರಭುವಿಗೆ ಬದ್ಧನಾಗಿ ಮಾರ್ಪಡಿಸ್ಕೊಳ್ಳುವಂಥದ್ದು. ಯಾಕೆಂದ್ರೆ ನಾನು ಯಾವಾಗ ದೇವರಿಗೆ ಕಮಿಟ್ ಯುವರ್ ಸೆಲ್ಫ್ ಅನ್ ಟು ಲಾರ್ಡ್, ಸೊ ಅಂದ್ರೆ ನನ್ನನ್ನು ನಾನು ಯಾವಾಗ ದೇವರಿಗೆ, ಪ್ರಭುವಿಗೆ ಕಮಿಟ್ಮೆಂಟ್ ಮಾಡ್ಕೊಳ್ತಾನೋ, ಪ್ರೈಸ್ ಬಿ ಟು ಗಾಡ್, ಆಗ ಪ್ರಿಯರೇ ದೇವರು ನನ್ನ ಒಳಗಡೆ ಇರುವಂತಹ ಅವರ ಯೋಜನೆಯನ್ನ, ಅವರ ಉದ್ದೇಶವನ್ನ, ಪ್ರೈಸ್ ಬಿ ಟು ಗಾಡ್, ಹೊರ ತೆಗಿಲಿಕ್ಕೆ ಸಾಧ್ಯವಾಗ್ತದೆ. ಬಟ್ ಆದ್ರೆ ನಾನು, ಹೌದು, ನಾನು ಆರಂಭದಲ್ಲಿ ಆನಂದ ಪಡ್ಬೋದು, ನಾನು ಉತ್ಸಾಹಗೊಂಡಂತ ವ್ಯಕ್ತಿ ಆಗಿರ್ಬೋದು, ವಾವ್ ಹಾಲೆಲೂಯಾ ಇವತ್ತು ನಾನು ರಿವಿಷನ್ ತೆಗೆದುಕೊಂಡೆ, ಇವತ್ತು ದೇವರ ಸೇವೆ ಮಾಡ್ಲಿಕ್ಕಾಗಿ ದೇವರು ನನಗೆ ಒಂದು ಅವಕಾಶ ಕೊಟ್ರು, ಅದ್ ನಾನು ಇವತ್ತು ರೋಗಿಗಳಿಗೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಉತ್ಸುಕತೆಯಿಂದ ನಿಮ್ಮ ಆ ಒಂದು ದೇವರ ರಾಜ್ಯದಲ್ಲಿ ಪಯಣವನ್ನು ಆರಂಭಿಸಿರ್ಬೋದು. ಉತ್ತಮವಾದ ರೀತಿಯಲ್ಲಿ ಆ ಭಯಕೆಯನ್ನು ಹೊಂದ್ಕೊಂಡು ಪ್ರಾರಂಭಿಸಿರ್ಬೋದು. ಬಟ್ ಆದ್ರೆ ಪ್ರಶ್ನೆ ಏನಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈವನ್ ನೋಟ್ಸ್ ಬರೆಯುವಾಗ ವಾವ್ ಎಂತ ಎಷ್ಟು ರೆವಲೇಷನ್ ಇದೆ, ಮೈ ಗಾಡ್ ಎಷ್ಟು ದೇವ್ ನನ್ನ ಜೊತೆ ಮಾತಾಡ್ತಾ ಇದಾರ, ಎಸ್ ಗುಡ್. ನೀವು ಆನಂದದಿಂದ, ಸಂತೋಷವಾಗಿ ಪ್ರಿಯರೇ ಆನಂದ ಪಡ್ತಾ ನಿಮ್ಮ ಪಯಣವನ್ನು ಪ್ರಾರಂಭಿಸಿರ್ಬೋದು. ಪ್ರಶ್ನೆ ಏನಂತಂದ್ರೆ, ನಿಮ್ಮ ನೀವು ಕೇಳ್ಕೊಳ್ಳಿ, ನಾನ್ ನಿಜವಾಗ್ಲೂ ಜಸ್ಟ್ ಅದೇ ರೀತಿಯ ಕಮಿಟ್ಮೆಂಟ್ ಇವತ್ತಿಗೂ ಇದೆಯಾ? ನನ್ನ ಪ್ರಭುವಿಗೆ ಅದೇ ರೀತಿಯ ಆರಂಭದಲ್ಲಿ ಇದ್ದಂತ ಅದೇ ಕಮಿಟ್ಮೆಂಟ್ ಈಗಲೂ ಕೂಡ ಪ್ರಭುವಿನೊಂದಿಗೆ ಅದೇ ಕಮಿಟ್, ಅದೇ ವಿಷಯದಲ್ಲಿ ಅದೇ ರೀತಿಯಲ್ಲಿ ಕಮಿಟ್ ಆಗಿದೆಯಾ? ಪ್ರಿಯರೇ, ನೀವು ನಿಜವಾಗಿಯೂ ಕಮಿಟ್ಮೆಂಟ್ ಮಾಡ್ಕೊಳ್ದೆ ಹೋದ್ರೆ, ಪ್ರಭುವಿಗೆ ನೀವು ಕಮಿಟ್ಮೆಂಟ್ ಮಾಡ್ಕೊಳ್ದೆ ಹೋದ್ರೆ, ಖಂಡಿತ ಪ್ರಿಯರೇ ದೇವರು ನಿಮ್ಮ ಜೀವಿತದಲ್ಲಿ ಅವರ ಉದ್ದೇಶವನ್ನ, ಅವರ ಯೋಜನೆಯನ್ನ ಯಾವ ಕಾರಣ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೈಸ್ ಗಾಡ್. ಅದಕ್ಕೆ ಪ್ರಿಯರೇ ಥರ್ಮೋಮೀಟರ್ ಮೈಂಡ್ ಸೆಟ್ ಒಂದು ವ್ಯಕ್ತಿಗಳು ಏನ್ ಗೊತ್ತಾ, ಓ ಮೈ ಗಾಡ್ ಇವತ್ತು ಡಿಸೈಡ್ ಮಾಡ್ಬಿಟ್ಟಿದ್ದೀನಪ್ಪ, ಇನ್ಮೇಲೆ ಮೈ ಗಾಡ್ ಎರಡ್ ಗಂಟೆಗಳ ಕಾಲ ಮೈ ಗಾಡ್ ನಾನು ನೋಟ್ಸ್ ಬರೀತೇನೆ. ಕಮಿಟ್ಮೆಂಟ್ ಒಂದು ವಾರ,
ಎರಡು ವಾರ. ಆಮೇಲೆ ಕೆರೆದೇಡ ಆಟ ಆಡುವಂತಹ ಥರ್ಮೋಮೀಟರ್ ಮೈಂಡ್ ಸೆಟ್ ಹೊಂದಿರೋ ವ್ಯಕ್ತಿಗಳು. ಇಲ್ಲ ಬ್ರದರ್ ನೀವ್ ಏನೇ ಕೆಲಸ ಹೇಳಿ ಬ್ರದರ್ ಮಾಡ್ತೇನೆ ಬ್ರದರ್, ಕೊಡಿ ಬ್ರದರ್ ಮಾಡ್ತೇನೆ, ನೋಟ್ಸ್ ನಾನು ಟೈಪ್ ಮಾಡ್ಕೊಡ್ತೇನೆ ಬ್ರದರ್. ಎಲ್ಲಿ ತನಕ? ಒಂದ್ ತಿಂಗಳು, ಎರಡು ತಿಂಗಳು. ಆಮೇಲೆ ಮೊದ್ಲು ನೋಟ್ಸ್ ಆದ ತಕ್ಷಣ ಬ್ರದರ್ ನೋಟ್ಸ್ ಕೊಡಿ, ಬಟ್ ಆದ್ರೆ ಅದಾದ್ಮೇಲೆ ಅದೇ ತರ ಕಮಿಟ್ಮೆಂಟ್ ಇದೆಯಾ? ಆ ಕಮಿಟ್ಮೆಂಟ್ ಇನ್ನು ಗಾಢವಾಗ್ತದ್ಯಾ ಅಥವಾ ಆ ಕಮಿಟ್ಮೆಂಟ್ ಡ್ರೈ ಆಗ್ತಾ ಇದೆಯಾ? ಆ ಆನಂದ ಪ್ರಭುವಿನಲ್ಲಿ ನಾವೇನು ಆನಂದ ಪಡ್ತಾ ಇದೀವೋ ಅದ ನಾವು ಈ ಲೋಕದ ಕಾರ್ಯಗಳಿಗೆ ಸಂತೋಷವಾಗಿ ಆ ಪದವನ್ನೇ ಬದಲಾವಣೆ ಮಾಡ್ಕೊಡ್ಲಿಕ್ಕಾಗಿ ನಾವು ಡೋರ್ ಓಪನ್ ಮಾಡ್ಕೊಟ್ಟಿದ್ದೀವ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ನೀವು ದೇವರೊಂದಿಗೆ ಕಮಿಟ್ ಮಾಡಿಕೊಂಡು ದೇವರ ಸಾಮ್ರಾಜ್ಯದ ಬಯಕೆಗಳನ್ನು ಹೊಂದಿರುವಾಗ, ದೇವರ ಸಾಮ್ರಾಜ್ಯದ ಕಾರ್ಯಗಳಲ್ಲಿ ನೀವು ಆನಂದ ಪಡುವಾಗ, ಮೈ ಗಾಡ್ ಹಾಲೆಲೂಯಾ, ದೇವರ ವಾಕ್ಯ ಹೇಳ್ತದೆ ದೇವರ ರಾಜ್ಯಕ್ಕಾಗಿ ನೀವು ದಾಹಗೊಂಡವರಾಗಿದ್ರೆ, ದೇವರ ರಾಜ್ಯವನ್ನ ಮೊದಲು ಹುಡುಕುವುದಾದ್ರೆ, ಪ್ರಥಮ ಸ್ಥಾನ ಕೊಡೋದಾದ್ರೆ, ಮಿಕ್ಕೆಲ್ಲಾ ಕಾರ್ಯಗಳನ್ನ ನಾನೇ ನಿಮ್ಗೆ ಒದಗಿಸ್ಕೊಡ್ತಾನೆ. ನೀವು ಜನಗಳ ಹತ್ರ ಭಿಕ್ಷೆ ಬಿಡ್ಬೇಕಾಗಿಲ್ಲ. ನೋ, ನೀವು ನನ್ನ ರಾಜ್ಯ ಹುಡುಕೋದಾದ್ರೆ, ಮೈ ಗಾಡ್ ನಿನ್ನ ರಾಜ್ಯವನ್ನ ನಾನ್ ಕಟ್ಕೊಡ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಪ್ರಿಯರೇ, ಪ್ರೈಸ್ ಗಾಡ್, ದೇವರ ಯೋಜನೆಯನ್ನ, ದೇವರ ಉದ್ದೇಶವನ್ನ, ಪ್ರೈಸ್ ಗಾಡ್, ದೇವರು ನಿಮ್ಮ ಒಬ್ಬ ಬರುವಾಗಿನೂ ಕೂಡ ನಾನು ಮೊದಲೇ ಹೇಳಿದಂತೆ ಅನೇಕ ದೊಡ್ಡ ದೊಡ್ಡ ಯೋಜನೆಗಳನ್ನ, ಅನೇಕ ದೊಡ್ಡ ದೊಡ್ಡ ಉದ್ದೇಶಗಳನ್ನ ದೇವರು ಹಾಕೊಂಡಿದ್ದಾರೆ. ಬಟ್ ಆದ್ರೆ ದೇವರು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿರುವಂತವುಗಳು, ಸಿದ್ಧ ಮಾಡಿಟ್ಟಿರುವಂತಹ ಯೋಜನೆಗಳು, ಆ ಉದ್ದೇಶಗಳು ಪ್ರಿಯರೇ, ಪ್ರೈಸ್ ಗಾಡ್, ಯಾರು ಕೂಡ ಇದುವರೆಗೂ ಕಣ್ಣಾರ ನೋಡಿಲ್ಲ, ಕಿವಿಯಾರ ಕೇಳಿಸ್ಕೊಂಡಿಲ್ಲ, ಅವರ ಮನಸ್ಸಲ್ಲಿ ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ, ಹೃದಯವನ್ನು ಕೂಡ ಪ್ರವೇಶಿಸಿಲ್ಲ. ಅಂತ ಮಹತ್ವದ ಯೋಜನೆಗಳು ನಿಮ್ಮ ಒಬ್ಬೊಬ್ಬರ ಬಗ್ಗೆನೂ ಕೂಡ ದೇವರು ಹಾಕಿಕೊಂಡಿದ್ದಾರೆ ಪ್ರಿಯರೇ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಈಗ ನಾನು ಪ್ರಭುವಿನಲ್ಲಿ ಆನಂದ ಪಡುವಾಗ, ಆನಂದ ಪಡ್ಲಿಕ್ಕೆ ಪ್ರಾರಂಭಿಸಿದಾಗ, ಅವರ ವಾಕ್ಯದಲ್ಲಿ ಆನಂದ ಪಡ್ಲಿಕ್ಕೆ ಪ್ರಾರಂಭಿಸುವಾಗ, ಮೈ ಗಾಡ್ ಪ್ರಿಯರೇ, ಹಾಗಾದ್ರೆ ಪ್ರಭುವಿನಲ್ಲಿ ಆನಂದ ಪಡದೆ ನನ್ನ ಮೊದಲನೇ ಸ್ಥಾನ ಅಂದ್ಮೇಲೆ, ಪ್ರಭುವಿನ ವಾಕ್ಯದಲ್ಲೇ ಆನಂದ ಪಡುವಂಥದ್ದು ಮೊದಲನೇ ಸ್ಥಾನ ಅಂತ ಹೇಳಿದ್ಮೇಲೆ, ನಾನು ಎಲ್ಲದಕ್ಕಿಂತ ಮಿಗಿಲಾಗಿ ಹೆಚ್ಚಿನ ಸಮಯ ಯಾವುದ್ರಲ್ಲಿ ಕಾಲ ಕಳೀತೇನೆ? ಹಲೋ, ಯಾವುದ್ರಲ್ಲಿ ಕಾಲ ಕಳೀತೇನೆ? ನಮ್ಗೆ ಯಾವುದು ಆನಂದ ತರ್ತದೋ ಅದ್ರಲ್ಲಿ ಕಾಲ ಕಳೀತೇನೆ, ಅಥವಾ ನನ್ಗೆ ಯಾವುದು ಸಂತೋಷ ಸುಖಭೋಗವನ್ನು ತರ್ತದೋ ಅಥವಾ ದುಃಖವನ್ನು ತರ್ತದೋ ಅವುಗಳಲ್ಲಿ ಹೆಚ್ಚಿಗೆ ಸಮಯ ಕಾಲ ಕಳೀತೇನೆ? ಯಾವುದು ಆನಂದದ ಮೂಲಾಧಾರ? ದೇವರ ವಾಕ್ಯ. ಬ್ರದರ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಬ್ರದರ್, ಸಮಾಧಾನ ಇಲ್ಲ. ಓಕೆ ಪ್ರಿಯರೇ, ಥ್ಯಾಂಕ್ ಗಾಡ್. ಒಂದ್ ವ್ಯಕ್ತಿ ಹೇಗೆ ಪ್ರಿಯರೇ ಸಮಾಧಾನ ಪಡ್ಕೊಳ್ಳುವಂಥದ್ದು? ಎಷ್ಟು ಮಂದಿಗೆ ಪ್ರಿಯರೇ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಹೆಚ್ಚಾಗಬೇಕು? ನಾನು ಅನ್ಕೊಳ್ತೇನೆ ನಿಮ್ಮ ಜೀವನದಲ್ಲಿ ಎಲ್ಲ ಏರಿಯಾದಲ್ಲೂ ಕೂಡ ಒಂದೇ ರೀತಿಯ ಸಮಾಧಾನ ಇಲ್ಲ. ಒಂದ್ ಕೆಲವೊಂದು ಏರಿಯಾಗಳಲ್ಲಿ ಸಮಾಧಾನ ಇಲ್ಲದಂತ ಪರಿಸ್ಥಿತಿಗಳು ಬಂದಿವೆ. ಎಷ್ಟು ಮಂದಿಗೆ ಆಸೆ ಇದೆ ನಿಮ್ಮ ಜೀವನದಲ್ಲಿ ಆ ಏರಿಯಾದಲ್ಲಿ ಸಮಾಧಾನ ತುಂಬಿ ತುಂಬಬೇಕೆಂಬುದಾಗಿ? ಕೈ ಮೇಲೆ ಮಾಡಿ. ಯಾರಿಗೂ ಬೇಡ? ಓಕೆ. ಯಾರಿಗೂ ಸಮಾಧಾನ ಬೇಡ? ಓಕೆ. ಓ, ಎಷ್ಟೋ ಮಂದಿ ಇದ್ದೀರಿ, ಗುಡ್, ಸೂಪರ್. ನಿಮ್ಮ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಉದ್ಯೋಗ, ನಿಮ್ಮ ಮನೆ ವ್ಯವಹಾರಗಳು, ಪತಿ ಪತ್ನಿಯ ದಾಂಪತ್ಯ ಜೀವನ ಎಲ್ಲದರಲ್ಲೂ, ನಿಮ್ಮ ಹಣಕಾಸು ಎಲ್ಲದರಲ್ಲೂ ಕೂಡ ಎಲ್ರಿಗೂ ಆಸೆ ಇದೆ ಸಮಾಧಾನಕರವಾಗಿರ್ಬೇಕೆಂಬುದಾಗಿ. ಹಾಗಾದ್ರೆ ಒಂದು ವ್ಯಕ್ತಿ ಪ್ರಿಯರೇ ಹೇಗೆ ಸಮಾಧಾನ ಇಲ್ಲದಿರುವಂತಹ ಆ ಏರಿಯಾದಲ್ಲಿ, ಅಥವಾ ಅಲ್ಪ ಸ್ವಲ್ಪ ಸಮಾಧಾನ ಇರುವಂತಹ ಏರಿಯಾದಲ್ಲಿ ಹೇಗೆ ಸಮಾಧಾನವನ್ನ ಒಂದು ವ್ಯಕ್ತಿ ತುಂಬಿ ತುಳುಕಿಸುವಂತೆ ಅನುಭವಿಸ್ಲಿಕ್ಕೆ ಸಾಧ್ಯ? ವೆರಿ ಗುಡ್, ಪ್ರಾರ್ಥನೆ ಮಾಡೋದ್ರಿಂದ, ಗುಡ್. ಆಮೇಲೆ ಹಲೋ, ನಿಮ್ಗೆ ಸಮಾಧಾನ ಇಲ್ಲ ಯಾವುದೋ ಒಂದು ವಿಷಯಗಳಲ್ಲಿ, ಸಮಾಧಾನ ಹೇಗೆ ಪಡ್ಕೊಳ್ತೀರಿ? ಎಲ್ಲ ಟೈಮ್ನಲ್ಲೂ ಆನಂದ ಪಡುವಂಥದ್ದು? ನೋ. ಎಲ್ಲ ಟೈಮಲ್ಲೂ ಆನಂದ ಪಡ್ತೀರಾ? ಮೂಲಾಧಾರ ಯಾವುದು?
ಎಲ್ಲರೂ ಹೇಳ್ತಾರೆ ದೇವರ ವಾಕ್ಯ ದೇವರ ವಾಕ್ಯ ಮಾತಿದ್ರೆ ಗೊತ್ತು. ವಿಶೇಷವಾಗಿ ಏನ್ ಗೊತ್ತಾ, ನೀವು ಜೆಎಸ್ಎಲ್ಎಂ ಪ್ರಾರ್ಥನಾ ತಂಡದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿಗಳ ಬೋಧನೆ ಕೇಳಿದ್ರು ಕೂಡ ದೇವರ ವಾಕ್ಯ ಇದ್ದೇ ಇರ್ತದೆ. ಯಾವುದು ಹಲೋ ಹಲೋ ಹಲೋ, ನೀವು ಇದನ್ನ ಮರೆಯಂಗಿಲ್ಲ ಪ್ರಿಯರೇ, ಇದು ಸದಾಕಾಲ ಜ್ಞಾಪಕ ಇರಬೇಕು. ನನ್ನ ಸಮಾಧಾನ ಇಲ್ಲ ಅಂತ ಹೇಳುವಾಗ ನಿಮಗೆ ಜ್ಞಾಪಕ ಬರುವಂತ ವಾಕ್ಯ ಪ್ರೈಸ್ ಗಾಡ್. ನಿಮ್ಗೆ ಹೆಂಗೆ ಈಗ ಲಾಕ್ಡೌನ್ ಆಗಿದೆ, ಲಾಕ್ಡೌನ್ ತಕ್ಷಣ ನಾಳೆ ಬೆಳಿಗ್ಗೆ ನಿಮ್ಗೆ ಅಗತ್ಯಗಳು ಬೇಕಾದ್ರೆ ಜಸ್ಟ್ ನಿಮ್ಗೆ ಗೊತ್ತಿರ್ತದೆ 9 ಗಂಟೆ ಒಳಗಡೆ ಅದನ್ನೆಲ್ಲ ತಗೊಳ್ಬೇಕು. 6 ರಿಂದ 9, 6 9 ಜ್ಞಾಪಕ ಇದೆ. ಅದೇ ತರ ಪ್ರಿಯರೇ ಪ್ರೈಸ್ ಗಾಡ್, ನಿಮಗೆ ನನಗೆ ಸಮಾಧಾನ ಇಲ್ವಾ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಪಡ್ಬೇಕು. ಏನು 2 ಪೇತ್ರ 1:2 ತೆಗಿರಿ ಬ್ರದರ್, 2 ಪೀಟರ್ ಚಾಪ್ಟರ್ 1 ವಸ್ತು. ಒಂದು ವ್ಯಕ್ತಿ ಹೇಗೆ ಸಮಾಧಾನವನ್ನ ಆ ವ್ಯಕ್ತಿ ತುಂಬಿ ತುಳುಕ್ಸ್ಕೊಳ್ಳುವಂಥದ್ದು ನೀವ್ ಹೇಳ್ಬೋದು. ಅಯ್ಯೋ ಬ್ರದರ್, ಸಮಾಧಾನದ ರಾಜನೇ ನನ್ನ ಜೊತೆಲಿ ಇದ್ದಾರೆ, ಶಾಲಂ ಸಮಾಧಾನದ ಪ್ರಭು ನನ್ನ ಜೊತೆಲಿ ಇದ್ದಾರೆ. ಎಸ್, ಸಮಾಧಾನದ ಪ್ರಭು ನಿಮ್ಮ ಜೊತೆಲಿ ಇದ್ರು ಕೂಡ ಪ್ರಿಯರೇ, ನೀವು ಅವರು ಕೊಡುವಂತಹ ಸಮಾಧಾನವನ್ನ ನೀವು ತುಂಬಿ ತುಳ್ಕೊಂಡು ಅನುಭವಿಸಬೇಕಾದ್ರೆ 2 ಪೇತ್ರ 1:2 ವೆರಿ ಇಂಪಾರ್ಟೆಂಟ್ ಓದಿ. ಆದರೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ನಮ್ಮ ಕಥೋಲಿಕ ಬೈಬಲ್ ಹೇಳ್ತದೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವು ಅಧಿಕವಾಗಿ ದೊರೆಯಲಿ. ಹಾಗಾದ್ರೆ ಒಂದು ವ್ಯಕ್ತಿಗೆ ದೇವರ ಆಶೀರ್ವಾದವನ್ನ, ಕೃಪೆಯ ಆಶೀರ್ವಾದವನ್ನ ಮತ್ತು ದೇವರ ಶಾಂತಿ ಸಮಾಧಾನವನ್ನ ಒಂದು ವ್ಯಕ್ತಿ ಹೆಚ್ಚೆಚ್ಚಾಗಿ ಅನುಭವಿಸಬೇಕಾದ್ರೆ, ಹೆಚ್ಚೆಚ್ಚಾಗಿ ತುಂಬಿ ತುಳುಕ್ಬೇಕಾದ್ರೆ, ಅಧಿಕವಾಗಿ ಮಾರ್ಪಡಿಸ್ಕೊಳ್ಬೇಕಾದ್ರೆ ಹೇಗಂತೆ ಪ್ರಿಯರೇ, ಆ ವ್ಯಕ್ತಿ ನನ್ನ ಜೊತೆಲಿ ಯೇಸುಮಿದ್ದಾರೆ ಎಂಬುದಾಗಿ ನಂಬೋದ್ರಿಂದ ಅಲ್ಲ. ನೋ, ಆ ವ್ಯಕ್ತಿಗೆ ದೇವರ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಬಗ್ಗೆ ಅವನ್ ಪಡೆದುಕೊಳ್ಳುವಂತಹ ಜ್ಞಾನ, ಆ ಜ್ಞಾನವು ಆತನಿಗೆ ಸಮಾಧಾನವನ್ನ ಮತ್ತು ದೇವರ ಕೃಪಾಶೀರ್ವಾದಗಳನ್ನ ಅಧಿಕವಾಗಿ ಮಾರ್ಪಡಿಸ್ತದೆ. ಅದರ ಅರ್ಥ ಏನು? ಈಗ ಸಪೋಸ್ ಪ್ರತಿದಿನ ನೀವು ದೇವರ ವಾಕ್ಯವನ್ನ ಆಲಿಸ್ಲಿಕ್ಕಾಗಿ ಜೂಮ್ ತರಗತಿ ಬರ್ತಾ ಇದ್ದೀರಿ, ನೀವೇನ್ ಮಾಡ್ತೀರಿ ಗೊತ್ತಾ? ಥ್ಯಾಂಕ್ ಗಾಡ್, ನೀವು ದೇವರ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಮೈ ಗಾಡ್ ಎಷ್ಟು ಮಟ್ಟಿಗೆ ಜ್ಞಾನ ಪಡ್ಕೊಳ್ತಾ ಇದ್ದೀರಿ. ಪ್ರೈಸ್ ಗಾಡ್. ಲೋಕದ ಜ್ಞಾನ ಅಲ್ಲ, ಲೋಕದ ಜ್ಞಾನವನ್ನು ಸಂಪೂರ್ಣ ಝೀರೋ ಮಾಡುವಂತಹ ದೇವರ ಜ್ಞಾನವನ್ನ ಅವರ ವಾಕ್ಯದ ಮೂಲಕ ನೀವು ಎಷ್ಟು ಮಟ್ಟಿಗೆ ಪಡ್ಕೊಳ್ತೀರಿ, ಅದು ಪ್ರಿಯರೇ ನಿಮ್ಗೆ ಸಮಾಧಾನವನ್ನ ಮತ್ತು ಶಾಂತ ಸಮಾಧಾನ ಅಧಿಕ ಮಾರ್ಪಡಿಸುವಂಥದ್ದು. ಅದಕ್ಕೆ ನಾನು ಹೇಳ್ತಿದ್ದೇನೆ, ಅನೇಕ ಮಕ್ಕಳು ಮಧ್ಯದಲ್ಲಿ ಲೀವ್ ಆಗ್ಬಿಡ್ತಾರೆ, ಲೀವ್ ಆಗ್ಬಿಟ್ಟು ಬ್ರದರ್ ನನ್ನ ಕುಟುಂಬ ಪ್ರಾರ್ಥನೆ ಇದೆ, ನನ್ಗೆ ಆ ಪ್ರಾರ್ಥನೆ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ದೇವ್ರ ಹತ್ರ ಹೋಗ್ಬಿಟ್ಟು ದೇವಾ ಇಡೀ ಲೋಕದ ವೈರಸ್ಗಳನ್ನ ಸಮರ್ಪಿಸಿಕೊಡ್ತಾನೆ, ನನ್ನ ಕುಟುಂಬದಲ್ಲಿ ಒಂದು ಸಮಸ್ಯೆ ಸಮರ್ಪಿಸಿಕೊಡ್ತಾನೆ, ನೀವು ದೇವರೊಂದಿಗೆ ಮಾತಾಡೋದು ಒಳ್ಳೇದಾ ಅಥವಾ ದೇವ್ರು ನಿಮ್ಮ ಜೊತೆ ಮಾತಾಡೋದು ಒಳ್ಳೇದಾ? ಯಾವ್ದ್ರಿಂದ ಪ್ರಿಯರ ಸಮಾಧಾನ ಬರೋದು? ದೇವರು ನಿಮ್ಮ ಜೊತೆ ಮಾತನಾಡುವಾಗ ದೇವರ ಸ್ವರ ನಿಮ್ಗೆ ಸಮಾಧಾನ ಕೊಡ್ತದಾ? ಅಥವಾ ನೀವು ದೇವ್ರ ಬಳಿಲಿ ಹೋಗ್ಬಿಟ್ಟು ನಿಮ್ ಲಿಸ್ಟ್ನೆಲ್ಲ ನಿಮ್ಮ ನುಡಿಯನ್ನ ನೀವೇ ದೇವ್ರ ಬಳಿ ಸಮರ್ಪಿಸಿಕೊಡುವಾಗ ಸಮಾಧಾನ ಸಿಗ್ತದ? ಯಾವ್ದು ಸಮಾಧಾನ ತಂದ್ಕೊಡುವಂಥದ್ದು, ನಿಮ್ಮ ನುಡಿನ ಅಥವಾ ದೇವರ ನುಡಿನ? ಯಾವ್ದು ಒಳ್ಳೇದು? ದೇವರು ನಿಮ್ಮ ಜೊತೆ ಮಾತಾಡೋದು ಒಳ್ಳೇದಾ ಅಥವಾ ನೀವು ದೇವ್ರ ಜೊತೆ ಮಾತಾಡೋದು ಒಳ್ಳೇದಾ? ಯಾವ್ದು ಒಳ್ಳೇದು ಪ್ರಿಯರೇ? ನಾನ್ ಬಯಸ್ತೇನೆ ಪ್ರಿಯರೇ, ದೇವರು ನನ್ನ ಜೊತೆ ಮಾತಾಡುವಂಥದ್ದು. ಮೈ ಗಾಡ್, ಹಾಲೆಲೂಯಾ, ಅತ್ಯದ್ಭುತವಾದ ಕರೆಕ್ಟ್ ಪ್ರೈಸ್ ಗಾಡ್. ಹಾಗಾದ್ರೆ ಥ್ಯಾಂಕ್ ಗಾಡ್, ಈ ಜೂಮ್ ತರಗತಿಯಲ್ಲಿ ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಿ? ನೀವೆಲ್ಲರೂ ಕೂಡ ಪ್ರೈಸ್ ಬಿಡಿ ಗಾಡ್, ದೇವರ ಸ್ವರವನ್ನ, ದೇವರ ನುಡಿಯನ್ನ ಆಲಿಸ್ತಾ ಇದ್ದೀರಿ. ಅಂದ್ರೆ ದೇವರೇ ಸ್ವತಃ ಪವಿತ್ರಾತ್ಮ ದೇವರೇ ನಿಮಗೆ ಮಾತಾಡ್ತಿರುವಂಥದ್ದು. ಬಟ್ ಈಗ ನೀವು ಲೀವ್ ಆಗ್ಬಿಟ್ಟು ಹೋಗಿ ಕೂತ್ಕೊ ಪ್ರೇಯರ್ ಮಾಡ್ತೀನಿ, ನೀವು ಪ್ರೇಯರ್ ಮಾಡುವಾಗ ದೇವ್ರು ನಿಮ್ ಜೊತೆಲಿ ಮಾತಾಡ್ತಾರ? ದೇವ್ರು ಮಾತಾಡಕ್ ಬಾಯಿ ತೆಗೆದ್ರೆ ಬಾಯಿ ಮುಚ್ಚಿಬಿಡ್ತೀರಿ. ನನ್ನ ವಿಷಯ ಕೇಳಿಸ್ಕೋ, ನನ್ನ ಗಂಡ ಸರಿಯಿಲ್ಲ, ದೇವ್ರಾತ್ಮ ನನ್ನ ಗಂಡ ಮೇಲೆ ಇದೆ, ನನ್ನ ಗಂಡ ಅಭಿಷೇಕ ಹೊಂದಿದ್ದಾನೆ. ಯಾಕಮ್ಮ ಅದು ಹೇಳ್ತಾ ಇದೀಯ? ನನ್ನ ಗಂಡ ನಿಮಗೆ ಗೊತ್ತಿಲ್ಲ ಸ್ವಾಮಿ ಹುಡುಗ. ಪ್ರೈಸ್ ಗಾಡ್, ಹಾಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಪ್ರಿಯರೇ, ಥ್ಯಾಂಕ್ ಗಾಡ್. ಗುಡ್ ನ್ಯೂಸ್ ಏನಂತಂದ್ರೆ, ನಿಮ್ಮ ಜೀವನದಲ್ಲಿ ಸಮಾಧಾನ ತುಂಬಿ ತುಳ್ಕಬೇಕಾದ್ರೆ ದೇವರ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಬಗ್ಗೆ ನೀವು ಹೆಚ್ಚೆಚ್ಚಾಗಿ ಜ್ಞಾನ ಪಡ್ಕೊಳ್ಳೋದ್ರಿಂದ ಸಮಾಧಾನ ಅಧಿಕ ಅಧಿಕ ಮಾರ್ಪಾಡಾಗ್ತದೆ. ಅದನ್ನಾಗಿದೆ ವಿಲಿಯಂ ಬ್ರದರ್ ಹೇಳಿದ್ದು. ವಿಲಿಯಂ ಬ್ರದರ್ ಪ್ರೈಸ್ ಗಾಡ್ ಸಮಾಧಾನ ಹುಡುಕೊಂಡು ಮಂಗಳೂರಿಗೆ ಹೋಗಿದ್ರು. ಮಂಗಳೂರಿಗೆ ಹೋದ್ಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಬಟ್ ಆದ್ರೆ ಅಲ್ಲಿದ್ದಂತ ಪ್ರಬೋಧಕ ಕೇಳಿದ್ದು, 23,000 ಕೊಡು, ನಿನ್ಗೆ ಯಾರೋ ಏನೋ ಮಾಡಿಸಿದ್ದಾರೆ ಅದನ್ನ ಕಳ್ಕೊಡ್ತೀನಿ. ಮಾಟ ಮಂತ್ರ ಕಳ್ಕೊಳ್ಳೋದ್ರಿಂದ ಕಳಿಸೋದ್ರಿಂದ ಸಮಾಧಾನ ಸಿಗ್ತದೆ? ಇಡೀ ಬೈಬಲ್ ಇಲ್ಲ ಅದ್ರ ನಿಜ. ಹಲೋ, ಎಲ್ಲಾದ್ರೂ ಇದೆಯಾ ಮಾಟ ಮಂತ್ರ ನಿಮ್ಮ ಸಮಾಧಾನ ಹಾಳು ಮಾಡ್ತದೆ ಎಂಬುದಾಗಿ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಅನುದಿನವೂ ದೇವರ ವಾಕ್ಯ ಏನ್ ಹೇಳ್ತದೋ ಆ ವಾಕ್ಯದ ಪ್ರಕಾರ ನಿಮ್ಮ ಮನಸ್ಸನ್ನ ಥರ್ಮೋಸ್ಟಾಟ್ ಮೈಂಡ್ ಸೆಟ್ ಆಗಿ ಮಾರ್ಪಡಿಸಿಕೊಂಡು ಆ ವಾಕ್ಯವನ್ನು ಹಿಂಬಾಲಿಸ್ಕೊಂಡು ಹೋಗುವಾಗ ಆನಂದ ತುಂಬಿ ತಿಳ್ಕೊದ್ ಮಾತ್ರವಲ್ಲ, ಸಮಾಧಾನ ತುಂಬಿ ತಿಳ್ಕೊದ್ ಮಾತ್ರವಲ್ಲ, ಗುಡ್ ನ್ಯೂಸ್ ಏನು ಗೊತ್ತಾ, ಈವನ್ ದೇವರ ವಾಕ್ಯದ ಮೂಲಕ ಬರುವಂತ ಆನಂದವನ್ನ, ದೇವರ ವಾಕ್ಯದ ಮೂಲಕ ಬರುವ ಸಮಾಧಾನವನ್ನ, ಆ ಆಶೀರ್ವಾದವನ್ನ ಯಾವ ದುರಾತ್ಮನಾಗ್ಲಿ ಯಾವ ಮಾಟ ಮಂತ್ರ ಶಕ್ತಿಗಳಾಗ್ಲಿ ಯಾವುದು ಕೂಡ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಗಾಡ್. ಯಾಕಂದ್ರೆ ಲೋಕದಲ್ಲಿ ಬರುವಂತಹ ಮಾಟ ಮಂತ್ರ ಶಕ್ತಿಗಿಂತ ನೀವು ದೇವರ ಪ್ರಸನ್ನತೆಯಲ್ಲಿ ಅವರ ಸ್ವರವನ್ನು ಆಲಿಸ್ತಾ ಇದ್ದೀರಲ್ಲ, ಆ ಪ್ರಸನ್ನತೆ ಮೈ ಗಾಡ್ ತುಂಬಾ ದೊಡ್ಡದು, ತುಂಬಾ ಶ್ರೇಷ್ಠವಾದದ್ದು. ಆ ಪ್ರಸನ್ನತೆಯಲ್ಲಿ ಆ ಸಮಸ್ಯೆಗಳು, ಆ ಮಾಟ ಮಂತ್ರದ ಎಲ್ಲ ಕಾರ್ಯಗಳು ಸುಟ್ಟು ಭಸ್ಮ ಆಗ್ಬಿಡ್ತದೆ, ಮೇಣಂತೆ ಕರಿಗೆ ಹೋಗ್ತದೆ. ಪ್ರೈಸ್ ಗಾಡ್, ಹಾಲೆಲೂಯಾ. ಹಲೋ, ಅರ್ಥ ಆಗ್ತದೆಯಾ? ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಗಾಡ್ ನಾವೇನು ಜೂಮ್ ತರಗತಿಯಲ್ಲಿ ಆರಂಭದಲ್ಲಿ ವಾಹ್ ದೇವ್ರು ನನ್ನ ಜೊತೆಲಿ ಮಾತಾಡ್ತಾರೆ, ದೇವ್ರು ನನ್ನ ಜೊತೆಲಿ ಅವ್ರ ವಾಕ್ಯ ಮೂಲಕ ಮಾತಾಡ್ತಾರೆ. ಬಟ್ ಈವನ್ ಆ ವಾಕ್ಯದ ಮೂಲಕ ದೇವ್ರು ನಮ್ಮ ಜೊತೆಲಿ ಮಾತಾಡುವಾಗ ಸೈತಾನು ಲ್ಯಾಪ್ಟಾಪ್ ನ ಆಫ್ ಮಾಡ್ದ, ನನ್ನ ಸಿಸ್ಟಮ್ ಎಲ್ಲ ಆಫ್ ಮಾಡ್ದ, ಕರಪ್ಟ್ ಮಾಡ್ದ. ಬಟ್ ಆದ್ರೂ ನಾವು ಏನ್ ಆನಂದ ಪಡ್ತಾ ಇದೀವಿ, ದೇವರ ವಾಕ್ಯದ ಜ್ಞಾನವನ್ನು ಮೂಡಿಸ್ಕೊಳ್ತಾ ಇದೀವಿ. ಮೈ ಗಾಡ್, ಅದನ್ನೇನೋ ಸೈತಾನು ಯಾವ ಕಾರಣಕ್ಕೂ ಜಸ್ಟ್ ತಡೆಗಟ್ಲಿಕ್ಕೆ ಸಾಧ್ಯ ಆಯ್ತಾ? ನನ್ನ ಪ್ರೀತಿಯ ಸಹೋದರ ಸಹೋದರ, ಸೈತಾನನು ಈವನ್ ಲ್ಯಾಪ್ಟಾಪ್ ಮುಟ್ಬೋದು, ಅಥವಾ ಆ ಮೊಬೈಲ್ ಮುಟ್ಟಬಹುದು, ಈ ಸಿಸ್ಟಮ್ ಮುಟ್ಟಬಹುದು, ಈ ಲೋಕದ ಎಲ್ಲಾ ಸಿಸ್ಟಮ್ ಅನ್ನ ಸೈತಾನನು ತಡೆಗಟ್ಟಬಹುದು. ಬಟ್ ಪ್ರೈಸ್ ಬಿಟ್ಟಿ ಗಾಡ್, ನಾನು ಈಗಾಗ್ಲೇ ಥರ್ಮೋ ಸ್ಟಾಟ್ ಮೈಂಡ್ ಸೆಟ್ ಅನ್ನ ಹೊಂದಿರುವಂತ ನನ್ನ ಆ ದೇವರೊಂದಿಗಿನ ಆ ಅನ್ಯೋನ್ಯತೆಯ ಆ ಪ್ರಸನ್ನತೆಯ ದೇವರ ಪ್ರಸನ್ನತೆಯಲ್ಲಿ ಏನ್ ಕಾಲ ಕಳೀಬೇಕೆಂಬುದಾಗಿ ನಾನು ನಿರ್ಧಾರ ತೆಗೆದುಕೊಂಡಿದ್ದೀನಲ್ಲ. ಈ ನಿರ್ಧಾರವನ್ನ, ಈ ಆನಂದ ಪಡುವಂತ ಕಾರ್ಯವನ್ನ, ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಂತ ಕಾರ್ಯವನ್ನ ಯಾವ ದುರಾತ್ಮ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ನನ್ನ ಅಪ್ಪಣೆ ಇಲ್ಲದೆ, ಕರೆಕ್ಟ್? ಪ್ರೈಸ್ ಗಾಡ್. ಬಟ್ ಅನೇಕ ಸಂದರ್ಭದಲ್ಲಿ ಪ್ರಿಯರೇ, ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳೆದ್ರು ಕೂಡ ಅನೇಕ ಮಕ್ಕಳು ನೋಡಿ ಲೋಕದ ರೀತಿಯಲ್ಲಿ ವರ್ತಿಸುವಂಥದ್ದು. ಫೋನ್ ಬಂದ ತಕ್ಷಣ ಫೋನ್ ರಿಸೀವ್ ಮಾಡ್ಕೊಂಡು ಹೋಗೋದು, ಹಲೋ ಹಲೋ ಹಲೋ. ಅದ್ರ ಅರ್ಥ ಏನು? ದೇವರಿಗಿಂತ ಒಂದು ಫೋನ್ ಕಾಲ್ ವೆರಿ ವೆರಿ ಇಂಪಾರ್ಟೆಂಟ್, ಅವ್ರಿಗೆ ಪ್ರಥಮ ಸ್ಥಾನ. ನನಗೂ ಸುಮಾರು ಕಾಲ್ ಬರ್ತದೆ, ನನ್ನ ಇನ್ನೊಂದು ಮೊಬೈಲ್ ಯಾರು ಕೇಳ್ತಾ ಇದಾರೆ, ಈ ಮೊಬೈಲ್ ಟೀಚಿಂಗ್ ಕೇಳ್ತಾ ಇದಾರೆ. ಬಟ್ ಥ್ಯಾಂಕ್ ಗಾಡ್, ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಏನ್ ಕಾರ್ಯ ಮಾಡ್ಬೇಕು ಆನ್ ಮಾಡಿದ್ದೇನೆ, ನೀವು ಮಾತಾಡ್ಕೊಳ್ಬೇಕಾ? ನಾನೀಗ ನನ್ನ ಅಪ್ಪನ ಜೊತೆ ಮಾತಾಡ್ತಾ ಇದ್ದಾನೆ. ಥ್ಯಾಂಕ್ ಗಾಡ್, ಅಪ್ಪ ಜೊತೆ ಮಾತಾಡೋಕ್ಕಿಂತ ಮಿಗಿಲಾಗಿ ಅಪ್ಪ ನನ್ನ ಜೊತೆ ಮಾತಾಡ್ತಾ ಇದಾರೆ. ಯಾವ ಕಾರಣಕ್ಕೂ ನಿಮ್ ಸ್ವರವನ್ನ, ಬ್ರದರ್ ಸಿಸ್ಟರ್, ನಿಮ್ಮ ಸ್ವರವನ್ನ ಕೇಳಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಮ ವರದಿಯನ್ನ ಕೇಳಿಸ್ಕೊಳ್ಳಿಕ್ಕೆ ನನ್ ಟೈಮ್ ಇಲ್ಲ. 10 ಗಂಟೆ ಮೇಲೆ ಬೇಕಾದ್ರೆ ನಿಮ್ಮ ಹತ್ರ ಮಾತಾಡ್ತಾನೆ, ನಿಮ್ಮ ವರದಿಯನ್ನ ಕೇಳಿಸ್ಕೊಳ್ತಾನೆ. ಬಟ್ ಈಗ ಪರಲೋಕದ ಥ್ಯಾಂಕ್ ಗಾಡ್, ನನ್ನ ತಂದೆ ತನ್ನ ಆತ್ಮನ ಮೂಲಕ ಏನೋ ನನ್ನ ಉದ್ದೇಶವನ್ನ, ನನ್ನ ಬಗ್ಗೆ ಹಾಕಿಕೊಂಡಂತ ಯೋಜನೆಯನ್ನ ಅವರು ಥ್ಯಾಂಕ್ ಗಾಡ್ ತಮ್ಮ ವಾಕ್ಯದ ಮೂಲಕ, ತಮ್ಮ ಸ್ವರದ ಮೂಲಕ ನನ್ ಜೊತೆ ಏನೋ ಮಾತಾಡ್ತಾ ಇದಾರೆ. ಡೋಂಟ್ ಡಿಸ್ಟರ್ಬ್ ಮೀ, ನನಗೆ ತೊಂದರೆ ಕೊಡಬೇಡಿ. ಪ್ರೈಸ್ ಗಾಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಸಮಾಧಾನ ಇಲ್ಲ ಅಂದ್ರೆ ಯಾರಿಂದ ಓಡೋಗ್ಬೇಕು? ಪ್ರಬೋಧಕರಿಂದ ಓಡೋಗ್ಬೇಕು. ಗುಡ್, ಗಾಡ್ ಬ್ಲೆಸ್ ಯು.
ನಿಮ್ಗೆ ಸಮಾಧಾನ ಇಲ್ಲ ಅಂದ್ರೆ ಯಾರಿಂದ ಓಡೋಬೇಕು? ಪುಣ್ಯ ಕ್ಷೇತ್ರಗಳಿಂದ ಓಡಾಡಬೇಕು. ಗುಡ್, ಗಾಡ್ ಬ್ಲೆಸ್ ಯು. ನನ್ನ ಪ್ರಿಯ ಸಹೋದರ ಸಹೋದರರೇ, ಪುಣ್ಯ ಕ್ಷೇತ್ರಗಳಿಗೆ ಹೋಗುವಂತ ತಪ್ಪಲ್ಲ. ಆ ಪುಣ್ಯ ಕ್ಷೇತ್ರಗಳಿಗೆ ಹೋದ್ಮೇಲೆ ಪ್ರೈಸ್ ಬಿ ಟು ಗಾಡ್. ಅಲ್ಲಿ ಜಸ್ಟ್ ಥ್ಯಾಂಕ್ ಆ ಕ್ಷೇತ್ರದಲ್ಲಿ ಮೈ ಗಾಡ್, ಅಥವಾ ಯಾವ ಸಂತರ ಹೆಸರಲ್ಲಿದೆಯೋ ಆ ಸಂತರು ಮೈ ಗಾಡ್ ಎಂತ ಪರಿಸ್ಥಿತಿ ಬಂದರೂ ಕೂಡ ಥರ್ಮೋಮೀಟರ್ನ ಮೈಂಡ್ ಸೆಟ್ ಅನ್ನು ಹೊಂದ್ಕೊಳ್ಳದೆ ಥರ್ಮೋಸ್ಟಾಟ್ ಆಗಿ ದೇವರು ತನಗೆ ವಹಿಸಿಕೊಟ್ಟಂತ ಆ ಕಾರ್ಯದಲ್ಲಿ ಎಂತ ಎಡವು ತೊಡಗಳು ಬಂದರೂ ಕೂಡ ಥ್ಯಾಂಕ್ ಗಾಡ್ ದೇವರ ವಾಕ್ಯ ಬಂಡೆಕಲ್ಲ ಮೇಲೆ ಸ್ಥಿರವಾಗಿ ನಿಂತ್ಕೊಂಡು ನಮ್ಮ ವಿಶ್ವಾಸವನ್ನು ಕುಗ್ಗಿಸುವಂತ ಪರಿಸ್ಥಿತಿ ಬಂದರೂ ಕೂಡ ವಿಶ್ವಾಸವನ್ನು ಕುಗ್ಗಿಸ್ಲಿಕ್ಕೆ ಬಿಡದೆ ದೇವರ ವಾಕ್ಯದ ಜ್ಞಾನದಲ್ಲೇ ನಿರಂತರವಾಗಿ ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯ ಆನಂದ ಪಡುತ್ತಾ ಸಮಾಧಾನಕರವಾದಂತಹ ಪರಿಸ್ಥಿತಿ ಇಲ್ಲದೆ ಹೋದ್ರು ಕೂಡ ಅದರ ಮಧ್ಯದಲ್ಲೂ ಕೂಡ ಸಮಾಧಾನಕರವಾದ ಪರಿಸ್ಥಿತಿನ ಅವರೇ ರೂಪಿಸಿಕೊಂಡು ಪ್ರಭುವಿನೊಂದಿಗೆ ಮುನ್ನಡೆದು ಪ್ರಭು ಕೊಟ್ಟಂತ ಯೋಜನೆಯನ್ನ ಆ ಉದ್ದೇಶವನ್ನ ಥ್ಯಾಂಕ್ ಗಾಡ್ ದೇವರೊಂದಿಗೆ ಮುನ್ನಡೆದು ಯಾವ ರೀತಿ ಪರಿಪೂರ್ಣಗೊಳಿಸಿದ್ರು ಅದನ್ನ ಕಲ್ತ್ಕೊಂಡು ಅದನ್ನ ಬಂದು ನಮ್ಮ ಜೀವನ ಅಳವಡಿಸ್ಕೊಳ್ಬೇಕು. ಇದಕ್ಕಿರುವಂತದ್ದು ಪುಣ್ಯಕ್ಷೇತ್ರಗಳು. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ವಾಕ್ಯವಂತದ್ದು ದೇವರ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಬಗ್ಗೆ ನೀವು ಪಡೆದುಕೊಳ್ಳುವಂತ ಜ್ಞಾನಾರ್ಜನೆ. ಅದರ ಅರ್ಥ ದೇವರ ವಾಕ್ಯದ ಮೂಲಕ ಎಷ್ಟು ಹೆಚ್ಚೆಚ್ಚಾಗಿ ನೀವು ಕಾಲ ಕಳಿತೀರಿ ಅಷ್ಟು ಹೆಚ್ಚೆಚ್ಚಾಗಿ ದೇವರ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಬಗ್ಗೆ ನೀವು ಜ್ಞಾನ ಪಡ್ಕೊಳ್ತೀರಿ. ದೇವರು ನಿಮಗೆ ಎಷ್ಟು ಯಥೇಚ್ಛ ಪ್ರೀತಿ ಮಾಡ್ತಾರೆ, ಯೇಸು ಕ್ರಿಸ್ತರು ನಿಮಗೆ ಎಷ್ಟು ಯಥೇಚ್ಛ ಪ್ರೀತಿ ಮಾಡುವಂತವರಾಗಿದ್ದಾರೆ, ಅವರು ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಹೇಗೆ ನೀವು ಅರ್ಥಕೊಳ್ಳಿಕ್ ಸಾಧ್ಯ? ಅವರ ವಾಕ್ಯದ ಮೂಲಕ, ಅವರ ವಾಕ್ಯದ ಮೂಲಕ ನೀವೆಷ್ಟು ಜ್ಞಾನಾರ್ಜನೆ ಪಡ್ಕೊಳ್ತೀರಿ? ಮೈ ಗಾಡ್, ಆ ಜ್ಞಾನ ಪ್ರೈಸ್ ಬಿಟ್ಟು ಗಾಡ್. ಒಂದು ವೇಳೆ ನೀವು ನಾಶನದ ಮಾರ್ಗದಲ್ಲಿ ಇದ್ರೂ ಕೂಡ ಆ ಸರಿಯಾದ ಜ್ಞಾನ ನಿಮ್ಮನ್ನ ನಾಶನದ ಮಾರ್ಗದಲ್ಲಿ ಬಿಡುಗಡೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಜೀವದ ಮಾರ್ಗದಲ್ಲಿ ಮುನ್ನಡೆಸ್ತದೆ. ಅದಕ್ಕಾಗಿ ಬೈಬಲ್ ಹೇಳ್ತಾರುವಂಥದ್ದು, ನನ್ನ ಜನರು ಪ್ರಾರ್ಥನೆ ಮಾಡದೆ ಹಾಳಾಗಿದ್ದರೆ ಎಂಬುದಕ್ಕೆ ಬೈಬಲ್ ಇಲ್ಲ. ಬಟ್ ಇವತ್ತು ಪ್ರಬೋಧಕರ ಅದು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡ್ತಲ್ಲ ಅದಕ್ಕೆ ನಿಮ್ಮ ಜೀವನ ಹಾಳಾಗಿದೆ. ಬಟ್ ಆದ್ರೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳ ಜೀವನ ಎಷ್ಟು ಹಾಳಾಗಿದೆ? ಸುಮಾರು ಜನರು ಇದೆ. ಬೈಬಲ್ ಕ್ಲಿಯರ್ ಹೇಳ್ತದೆ, ಅವರು ಹೇಳ್ತಾರೋ ನನಗೆ ಅದು ಬೇಕಾಗಿಲ್ಲ. ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಹೊಸಯನ ಗ್ರಂಥ 4:6 6, ನನ್ನ ಜನರು, ಬೇರೆ ಜನರಿಗೆ ಹೇಳ್ತಾ ಇಲ್ಲ, ನನ್ನ ಜನರು, ನನ್ನ ಮಕ್ಕಳು ಯಾಕೆ ಹಾಳಾಗ್ತದ್ರ ಅಂತಂದ್ರೆ ಜ್ಞಾನಹೀನರಾಗಿ, ಜ್ಞಾನ ಇಲ್ಲದವರಾಗಿ. ಅವ್ರು ನಿಜವಾಗಿಯೂ ಅವರು ಜ್ಞಾನವನ್ನ ಹೊಂದ್ಕೊಂಡಿದ್ರೆ, ಜ್ಞಾನವಂತರಾಗಿದ್ರೆ, ದೇವರ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಬಗ್ಗೆ ಜ್ಞಾನವನ್ನು ಪಡ್ಕೊಂಡಿದ್ರೆ ಪ್ರೈಸ್ ಬಿಟ್ಟು ಗಾಡ್ ಅಸಮಾಧಾನಕರವಾದ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ಮೈ ಗಾಡ್ ಅವ್ರು ಆನಂದ ಪಡುತ್ತಾ ಸಮಾಧಾನವಾಗಿ ಮುನ್ನಡೀತಾ ಇದ್ರು. ಎಂತ ಶಾಪಗ್ರಸ್ತ ಪರಿಸ್ಥಿತಿ ಬಂದ್ರು ಕೂಡ ಅದರ ಮಧ್ಯದಲ್ಲೂ ಕೂಡ ಮೈ ಗಾಡ್ ಥ್ಯಾಂಕ್ ಗಾಡ್ ಅವರು ನನ್ನ ಆಶೀರ್ವಾದವನ್ನು ಅನುಭವಿಸ್ತಾ ಇದ್ರು. ಹಾಲೆಲೂಯ. ಅಲ್ಲ, ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಹಾಗಾದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವ್ಯಕ್ತಿ ಪ್ರಭುವಿನಲ್ಲಿ ಆನಂದ ಪಡದೆ ಲೋಕದಲ್ಲಿ ಆನಂದ ಪಡುತ್ತ, ಲೋಕದಲ್ಲಿ ಸಂತೋಷ ಪಡುತ್ತ, ಲೋಕದ ಕಾರ್ಯಗಳಲ್ಲಿ ಲೋಕದ ನೆಟ್ವರ್ಕ್ನೊಂದಿಗೆ ತನ್ನ ಕನೆಕ್ಷನ್ ಅನ್ನ ಹೊಂದ್ಕೊಂಡು ತನ್ನ ಸಂಬಂಧ ಹೊಂದ್ಕೊಂಡು ಅವನ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಆತನಲ್ಲಿ ಅವರ ರಾಜ್ಯದ ಬಾಯಕೆಗಳನ್ನ ಜಸ್ಟ್ ದೇವರೇನಾದ್ರೂ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ದೇವರ ರಾಜ್ಯದಲ್ಲಿ ಏನೋ ನಾನು ಸೇವಾ ಕಾರ್ಯ ಮಾಡ್ಬೇಕೆಂಬುದಕ್ಕೆ ಬಯಕೆ ಬಂದರೂ ಕೂಡ ಅದ್ ನೆರವೇರಿಸ ಸಾಧ್ಯ ಇದೆಯಾ? ದೇವ್ ನೆರವೇರಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಅನೇಕ ಮಕ್ಕಳು ಹೇಳಿದ್ದಾರೆ, ಅನೇಕ ಮಕ್ಕಳು ಇವತ್ತು ಕೂಡ ಅನೇಕ ಮಕ್ಕಳು ಹೇಳ್ತಾರೆ, ಬ್ರದರ್ ನೀವೇನ್ ಹೇಳಿ ಬ್ರದರ್, ದೇವ್ರ ಸಾಮ್ರಾಜ್ಯಕ್ಕೆ ಏನ್ ಬೇಕಾದ್ರೆ ಬ್ರದರ್ ನಾನು ಮಾಡ್ತೇನೆ ಹೇಳಿ ಬ್ರದರ್ ನನಗೆ. ಬ್ರದರ್ ಪ್ರೈಸ್ ಗಾಡ್ ಹಾಲೆಲೂಯ. ಬ್ರದರ್ ದೇವ್ರ ಸಾಮ್ರಾಜ್ಯಕ್ಕೆ ಯಾರಾದ್ರೂ ಸಹಾಯ ಕೇಳಿದ್ರೆ ಬ್ರದರ್ ಪ್ರೈಸ್ ಗಾಡ್ ಹಾಲೆಲೂಯ. ಬ್ರದರ್ ನಾನ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಬ್ರದರ್. ಬಟ್ ಪ್ರೈಸ್ ಗಾಡ್, ಗುಡ್ ನ್ಯೂಸ್ ಏನಂತಂದ್ರೆ, ಹೌದು ಯಾರು ಸಹಾಯ ಕೇಳ್ತಾರೋ ಕೇಳಲೋ ಗೊತ್ತಿಲ್ಲ, ಬಟ್ ಪ್ರೈಸ್ ಬಿಟ್ಟು ಗಾಡ್ ನೀವು ಬೀಜವನ್ನ ಹಾಕುವಾಗ, ದೇವರ ಸಾಮ್ರಾಜ್ಯಕ್ಕೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ನೀವು ಬೀಜವನ್ನ ಹಾಕುವಾಗ ಮೈ ಗಾಡ್ ಯಾರ ಜೀವನದಲ್ಲಿ ಆ ಫಲವನ್ನು ತಿನ್ನಿಸ್ಬೇಕೆಂಬುದಾಗಿ ದೇವರು ಮೊದಲೇ ಪ್ರಿಪೇರ್ ಮಾಡಿಟ್ಟಿದಾರೋ, ಪ್ರೈಸ್ ಬಿಟ್ಟು ಗಾಡ್ ಜನಗಳಿಗೆ ಅವಶ್ಯಕತೆ ಇರ್ಲಿ ಇಲ್ದೇನೆ ಇರ್ಲಿ, ಬಟ್ ಪ್ರೈಸ್ ಬಿಟ್ಟು ಗಾಡ್ ಇವತ್ತು ನಾನು ದೇವರ ಸಾಮ್ರಾಜ್ಯ ಬೀಜ ಹಾಕ್ತದಾನೆ ಅದ್ರ ಕಮಿಟ್ ಮಾಡ್ಕೊಳ್ತೇನೆ. ಜನರಿಗೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ,
ಬಟ್ ಥ್ಯಾಂಕ್ ಗಾಡ್ ನಾನು ದೇವರಿಂದ ಕಮಿಟ್ ಮಾಡ್ಕೊಳ್ತಾನೆ, ದೇವ ನೀವು ನನಗೆ ಏನನ್ನ ಕೊಟ್ಟಿದ್ದೀರಿ ನಿಮ್ಮ ಸ್ವರ್ಗ ಸಾಮಿತ್ಯ ಮಾಡ್ತಾನೆ. ಪ್ರೈಸ್ ಗಾಡ್. ಬ್ರದರ್ ನಾನು ಏನ್ ಬೇಕಾದ್ರೆ ಹೇಳಿ ಬ್ರದರ್, ನೀವೇನ್ ಹೇಳ್ತೀರಾ ಕೆಲಸ ಮಾಡ್ತೀನಿ ಬ್ರದರ್. ಬ್ರದರ್ ದೇವ್ರ ಸಾಮ್ರಾಜ್ಯಕ್ಕೆ ಏನ್ ಮಾಡ್ಬೇಕು ಹೇಳಿ ಬ್ರದರ್ ಮಾಡ್ತಾನೆ, ಇನ್ನು ಮಾಡೋದ್ರಲ್ಲಿ ಇದ್ದಾರೆ. ಬಟ್ ಪ್ರೈಸ್ ಬಿಡಿಕೋ. ಓಕೆ ಗುಡ್. ಜಸ್ಟ್ ನನ್ನ ಪ್ರಶ್ನೆ ಏನಂತಂದ್ರೆ, ನಾವೇನ್ ನಿರ್ಧಾರ ತೆಗೆದುಕೊಂಡ್ವಿ ಎವ್ರಿ ಡೇ ಪ್ರತಿದಿನ ಅದಕ್ಕೆ ಕಮಿಟ್ ಮಾಡ್ಕೊಂಡಿದ್ದೀನ? ಇನ್ನು ಕೆಲವೊಂದು ವ್ಯಕ್ತಿಗಳಿದ್ದಾರೆ, ಅವ್ರು ಯಾವ ಕಾರಣಕ್ಕೂ ಆತರ ಹೇಳೂ ಇಲ್ಲ. ಬಟ್ ಆದ್ರೆ ಪ್ರೈಸ್ ಬಿಡಿಕೋ, ದೇವ್ರ ಸಾಮ್ರಾಜ್ಯವನ್ನ ಇವತ್ತು ಕಟ್ತಾ ಇದಾರೆ. ಬ್ರದರ್ ಸಿಡಿ ಪ್ರಿಂಟ್ ಹಾಕ್ಸಿ ಬ್ರದರ್, ಬ್ರದರ್ ಪ್ರೇಯರ್ ಬುಕ್ ಪ್ರಿಂಟ್ ಹಾಕ್ಸಿ ಬ್ರದರ್, ಬ್ರದರ್ ಯಾರಿಗೆ ಸಪೋಸ್ ಜಸ್ಟ್ ಥ್ಯಾಂಕ್ ಗಾಡ್ ಜಸ್ಟ್ ಗೊತ್ತಿಲ್ಲ ಬ್ರದರ್ ಯಾರಿಗೆ ಅವಶ್ಯಕತೆ ಇದೆಯನ್ನು ಗೊತ್ತಿಲ್ಲ, ದೇವ್ರು ನನ್ ತಿಳಿಸಿದ್ರು ಅದಕ್ಕೋಸ್ಕರ ಬ್ರದರ್ ಈ ಸೀಡ್ ಹಾಕ್ತಾ ಇದ್ದಾನೆ. ನನ್ಗೆ ಗೊತ್ತು ಜಸ್ಟ್ ಅವಶ್ಯಕತೆ ಇರೋ ವ್ಯಕ್ತಿಗಳಿಗೆ ಇದು ಹರಿದು ಹೋಗ್ತದೆ. ಪ್ರೈಸ್ ಗಾಡ್. ಅದಕ್ಕೆ ನಾನು ಎವ್ರಿ ಮಂತ್ ಎವ್ರಿ ಡೇ ದೇವರೊಂದಿಗೆ ನಾನು ಕಮಿಟ್ ಮಾಡ್ಕೊಂಡಿದ್ದೇನೆ. ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರೈಸ್ ಬಿಡಿ ಗಾಡ್ ಥ್ಯಾಂಕ್ ಗಾಡ್ ಜಸ್ಟ್ ನಾನು ದೇವರೊಂದಿಗೆ ಕಮಿಟ್ಮೆಂಟ್ ಮಾಡ್ಕೊಂಡ್ರದ್ರಿಂದ ಮೈ ಗಾಡ್ ನನ್ನ ಮೊದಲೇ ನಿರ್ಧಾರ ತೆಗೆದುಕೊಂಡು ಆ ನಿರ್ಧಾರವನ್ನ ಜಸ್ಟ್ ನಿರ್ಧಾರವಾಗಿ ಇಟ್ಕೊಳ್ಳೋದಿಲ್ಲ, ಅದು ಕಾರ್ಯದ ಮೂಲಕ ತೋರಿಸ್ತಾನೆ. ಅನೇಕ ನಿರ್ಧಾರಗಳು ತೆಗೆದುಕೊಳ್ತವೆ, ಬಟ್ ಆದ್ರೆ ಕಮಿಟ್ಮೆಂಟ್ ಅದಕ್ಕೆ ಭದ್ರಾಗಿಲ್ದನಿರೋದ್ರಿಂದ ಮಧ್ಯದಲ್ಲಿ ಕಟ್ ಆಫ್ ಆಗ್ತಾರವಂಥದ್ದು. ಹಲೋ, ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ಅದಕ್ಕೆ ಪ್ರಿಯರೇ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ನೀವ್ ಯಾವಾಗ ಪ್ರಭುವಿನಲ್ಲಿ ಆನಂದ ಪಡ್ಲಿಕ್ಕೆ ಪ್ರಾರಂಭಿಸ್ತೀರಿ, ಮೈ ಗಾಡ್, ಆಗ ದೇವರು ನಿಮ್ಮ ಹೃದಯದಲ್ಲಿ ಅವರ ಬಾಯಿಗಳನ್ನ ಹಾಕೋದು ಮಾತ್ರವಲ್ಲ, ಅವರು ಅದನ್ನ ಪರಿಪೂರ್ಣಗೊಳಿಸ್ಬೇಕಾದ್ರೆ ಮತ್ತೆ ಲಿಂಕ್ 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 ಮುಖ್ಯವಾದಂತ ಕಾರ್ಯ ಯಾವುದು ಅಂತಂದ್ರೆ, ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಮಾರ್ಗವನ್ನ ಸಂಪೂರ್ಣಗೆ ಅವರಿಗೆ ಅಧೀನ ಪಡಿಸ್ಕೊಟ್ಟಾಗ. ಇನ್ಮೇಲೆ ನಂದೇನಿಲ್ಲ ಸ್ವಾಮಿ, ಸಂಪೂರ್ಣ ನಾನು ಏನು ಅಂದ್ಕೊಂಡಿದ್ದೇನೋ, ನಿಮ್ಮ ರಾಜ್ಯ ಕಟ್ಟುವಂಥದ್ದು, ನಿಮ್ಮ ರಾಜ್ಯ ಕಟ್ಟುವಂಥದ್ದು. ಹೋಗಿರಿ ಹುಡುಕ್ರಿ, ನಿಮ್ಮ ನಿಮ್ಮ ಕೈಯಲ್ಲಿ ದೇವ್ರು ಕೊಟ್ಟಿದಾರ ಸಂಪನ್ಮೂಲಗಳನ್ನ ಹುಡುಕಿ. ಹಲೋ, ಅದ್ರ ಅರ್ಥ ಓ ನೀವು ಬ್ರದರ್ ಕೊಡ್ಬೇಕು ಎಂಬುದಾಗಿ ಕೇಳ್ತಾದ್ರೆ ಎಂಬುದಾಗಿಲ್ಲ. ನೋ 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 ನೋ, ಯಾರಿಗ ಅವಶ್ಯಕತೆ ಇದೆಯೋ ಮೈ ಗಾಡ್ ಹೋಗಿ ಥ್ಯಾಂಕ್ ಗಾಡ್. ವಿಶ್ವಾಸಗಳಿದಾರ, ಅವ್ರ ಕೊರತೆಲಿದಾರ, ಹೋಗಿ ಅವ್ರಿಗೆ ಅಗತ್ಯಗಳನ್ನು ಪೂರೈಸಿಕೊಡಿ. ನೀವು ಬಡವನಿಗೆ ಕೊಟ್ಟಂತಹ ಬಡವನಿಗೆ ಮಾಡಿದ ದಾನ ದೇವರಿಗೆ ಕೊಟ್ಟಂತ ಸಾಲ, ದೇವ್ರು ಯಾವ ಕಾರಣಕ್ಕೆ ಸಾಲ ಇಟ್ಕೊಳ್ಳೋದಿಲ್ಲ, ಮೈ ಗಾಡ್ ಆ ಕಡೆಯಿಂದ ಶೇರ್ ಅನ್ನ ಕೊಡ್ತಾರ, ಶೇರ್ ಬಡ್ಡಿ ಕೊಡೋದಿಲ್ಲ, ಶೇರ್ ದೇವ್ರು ಏನು ಅಂದ್ಕೊಂಡಿದಾರ ಅದನ್ನ ತಗೋ ಎಂಜಾಯ್ ಮಾಡು. ಪ್ರೈಸ್ ಗಾಡ್. ಪ್ರಿಯರೇ, ಥ್ಯಾಂಕ್ ಗಾಡ್. ಇವತ್ತು ಏನೇ ಬರಲಿ, ಯಾಕೆ ದೇವ್ರ ಸಾಮ್ರಾಜ್ಯವನ್ನ ಕಟ್ಟಬೇಕು ಎಂಬುದಾಗಿ ಈ ಬೈಕ್ ಹೇಗ್ ಬಂದಿತ್ತು? ಮೊದಲು ಏನೇ ಬಂದ್ರು ರೆಸಾರ್ಟ್ ಕಟ್ಟಬೇಕು, ನಾನ್ ಚೆನ್ನಾಗಿರ್ಬೇಕು, ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡು. ಪ್ರೈಸ್ ಗಾಡ್, ಹಾಲೆಲೂಯ. ಗೌಡ ಕುಟುಂಬದ ಹುಟ್ಟಿರೋವನು ಯಾವ ತರ ವರ್ತಿಸ್ಬೇಕು ನನ್ಗೆ ಗೊತ್ತಿದೆ, ಮೈ ಗಾಡ್ ನಾನು ಎಲ್ಲವನ್ನ ಎಂಜಾಯ್ ಮಾಡ್ಬೇಕು. ಬಟ್ ಆದ್ರೆ ಪ್ರೈಸ್ ಗಾಡ್, ಇವತ್ತು ಸೇಮ್ ನಾಗೇಂದ್ರ ಗೌಡ, ಬಟ್ ಆದ್ರೆ ಬೈಕ್ ಚೇಂಜ್ ಆಗಿದೆ. ಹೇಗ್ ಚೇಂಜ್ ಆಯ್ತು? ಒಂದಿನಕ್ಕೆ ಚೇಂಜ್ ಆಗಿಲ್ಲ ಪ್ರಿಯರೇ, ಎವ್ರಿ ಡೇ ಪ್ರತಿದಿನ ದೇವರ ವಾಕ್ಯದಲ್ಲಿ. ಪ್ರೈಸ್ ಗಾಡ್. 10-12 ಗಂಟೆಗಳ ಕಾಲ ಆರಂಭ ದಿನಗಳನ್ನ ಕಾಲ ಕಳೀತಾ ಇದ್ದು, ಮೈ ಗಾಡ್ ಈಗಂತೂ ಫುಲ್ ಟೈಮ್. ಬಟ್ ಮೊದಲು ಕೆಲಸ ಮಾಡ್ಕೊಂಡ್ ಬಂದ್ರು ಕೂಡ 10-12 ಗಂಟೆಗಳ ಕಾಲ ದೇವರ ಜೊತೆ ಕಾಲ ಕಳೀತಾ ಇದ್ದು ಅವ್ರ ವಾಕ್ಯದಲ್ಲಿ. ನನ್ನ ಪ್ರಿಯ ಸಹೋದರ ಸಹೋದರರೇ, ನೀವು ದೇವರು ಕೊಟ್ಟುವಂತ ಉಚಿತವಾಗಿ ಕೊಟ್ಟಿರುವಂತಹ ಕರೆನ್ಸಿ ಆಗಿರುವಂತಹ ಟೈಮ್ ಅನ್ನ ದೇವರೊಂದಿಗೆ ಪ್ರಭುವಿನೊಂದಿಗೆ ನೀವು ಅವರ ರಾಜ್ಯದಲ್ಲಿ ಸಮಯವನ್ನ ಬಂಡವಾಳವಾಗಿ ಹಾಕದೆ ಹೋದ್ರೆ, ನೀವು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನೀವು ಕಾಲ ಕಳೀಲಿಕ್ಕೆ ಸಮಯವನ್ನ ಇನ್ವೆಸ್ಟ್ ಮಾಡದೆ ಹೋದ್ರೆ, ಪ್ರಿಯರೇ ನೀವು ಶ್ರಮಪಟ್ಟು ದುಡಿದಂತಹ ಆ ಸಂಪನ್ಮೂಲಗಳನ್ನ ದೇವ್ರು ಕೊಟ್ಟಿರೋ ಸಂಪನ್ಮೂಲಗಳನ್ನ ನೀವೇನ್ ಹೇಳ್ತೀರಿ ಗೊತ್ತಾ? ಇದು ನಂದೇ, ನಾನ್ ಶ್ರಮ ಪಟ್ಟಿದ್ದು. ಏ ದೇವ್ರ ಸಾಮ್ರಾಜ್ಯಕ್ಕೆ ಬೀಜ ಬಿತ್ತೆ ಮಾಡಿ, ಸಂಪನ್ಮೂಲಗಳನ್ನ ಇನ್ವೆಸ್ಟ್ ಮಾಡಿ ದೇವ್ರ ಸಾಮ್ರಾಜ್ಯ ಕಟ್ಲಿಕ್ಕಾಗಿ. ಏ ಬ್ರದರ್ ನಾನ್ ಶ್ರಮ ಪಟ್ಬಿಟ್ಟು ಯಾಕೆ ದೇವ್ರು ಕೊಡ್ಬೇಕು? ಮೊದಲು ಫಸ್ಟ್ ದೇವರ ಸಾಮ್ರಾಜ್ಯದಲ್ಲಿ ದೇವರೊಂದಿಗೆ ಕಾಲ ಕಳೀಲಿಕ್ಕಾಗಿ, ಅವರ ವಾಕ್ಯದೊಂದಿಗೆ ಕಾಲ ಕಳೀಲಿಕ್ಕಾಗಿ, ಅವರ ವಾಕ್ಯದೊಂದಿಗೆ ಆನಂದ ಪಡ್ಲಿಕ್ಕಾಗಿ ಸಮಯವನ್ನ ನೀವು ಹೆಚ್ಚಿನ ಸಮಯ ಉಪಯೋಗಿಸೋದಾದ್ರೆ, ಥ್ಯಾಂಕ್ ಗಾಡ್ ದೇವರ ನಿಮ್ಮ ಒಳಗಡೆ ಇಟ್ಟಿರುವಂತ ಅವರ ಬಯಕೆಯನ್ನ, ಅವರ ಉದ್ದೇಶವನ್ನ, ಅವರ ಇಚ್ಛೆಗಳನ್ನ ನೆರವೇರಿಸ್ಕೊಡ್ಲಿಕ್ಕಾಗಿ ನೀವು ಸಕಲವನ್ನು ಈವನ್ ನಿಮ್ಮ ಪ್ರಾಣವನ್ನು ಕೂಡ ಕೊಡ್ಲಿಕ್ಕೆ ರೆಡಿ ಆಗಿ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಒಂದ್ ನಿಮಿಷ ಕಣ್ಣುಗಳ ಮುಚ್ಚೋಣ ಪ್ರಿಯರೇ. ಓ ಥ್ಯಾಂಕ್ ಯು ಜೀಸಸ್. ಹೌದು, ನಮ್ಮನ್ನ ಹೆಚ್ಚಾಗಿ ಪ್ರೀತಿಸುವಂತ ಪ್ರೀತಿಗಳ ತಂದೆಯೇ, ಈ ಪರಿಶುದ್ಧ ಸಮಯಕ್ಕಾಗಿ ನಿಮ್ಮ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಅಬ್ಬ ಫಾದರ್. ಇವತ್ತು ವಿಶೇಷವಾಗಿ ನೀವು ನಮಗೆ ಕಲಿಸ್ಕೊಡ್ರಿ, ಅದೇನಂತಂದ್ರೆ
ನಾನು ಪ್ರಭುವಿನಲ್ಲಿ ಆನಂದ ಪಡುವಾಗ ಆಗ ಆ ಪ್ರಭು ನನ್ನ ಹೃದಯದ ಅಪೇಕ್ಷೆಗಳನ್ನ ಹೃದಯದ ಬಯಕೆಗಳನ್ನ ನಾನು ಕೊಡ್ತಾರೆ. ಥ್ಯಾಂಕ್ ಯು ಲಾರ್ಡ್. ವಿಶೇಷವಾಗಿ ಇದುವರೆಗೂ ನಾವೇ ನಮ್ಮ ಬಯಕೆಯನ್ನ ನಮ್ಮ ಮನಸ್ಸು ಏನೆಲ್ಲ ಹೇಳ್ತದೋ ಇಷ್ಟಪಡ್ತದೋ ಆಸೆ ಪಡ್ತದೋ ಅವುಗಳೆಲ್ಲವನ್ನ ಹೃದಯದಲ್ಲಿ ಇಟ್ಟುಕೊಂಡು ಇವುಗಳೇ ನನ್ನ ಬಯಕೆ, ಇದೇ ದೇವರು ಕೊಟ್ಟರು ಬಯಕೆ ಎಂಬುದಾಗಿ ತಪ್ಪಾಗಿ ಅರಿತುಕೊಂಡಿದ್ವಿ. ಆದ್ರೆ ಇವತ್ತು ನೀವು ಹೇಳ್ತಾದ್ರಿ, ನನ್ನಲ್ಲಿ ನನ್ನ ವಾಕ್ಯದಲ್ಲಿ ಯಾರು ಆನಂದ ಪಡ್ತಾನೋ ಅಂತವನು ಪ್ರೈಸ್ ಬಿ ಟು ಗಾಡ್ ಹೆಚ್ಚಿನ ಸಮಯ ನನ್ನೊಂದಿಗೆ ನನ್ನ ವಾಕ್ಯದಿಂದ ಕಾಲ ಕಳಿತಾನೆ. ನನ್ನೊಂದಿಗೆ ನನ್ನ ವಾಕ್ಯದಿಂದ ಕಾಲ ಕಳಿಯುವಾಗ ಪ್ರೈಸ್ ಬಿ ಟು ಗಾಡ್ ಆತನು ಪ್ರೈಸ್ ಗಾಡ್ ನನ್ನ ಸಾಮ್ರಾಜ್ಯದ ಬಯಕೆಗಳನ್ನ ನನ್ನ ಯೋಜನೆಯನ್ನ ನನ್ನ ಉದ್ದೇಶಗಳನ್ನ ಥ್ಯಾಂಕ್ ಗಾಡ್ ಅವನ ಬಯಕೆಯಾಗಿ ಅವನ ಹೃದಯದಲ್ಲಿ ನನ್ನ ನೆಲೆಗೊಳಿಸ್ತಾನೆ. ಓ ಮೈ ಗಾಡ್ ಹಾಲೆಲೂಯ. ನಾನು ಅವನು ಕೊಡ್ತಾನೆ. ಅಷ್ಟು ಮಾತ್ರವಲ್ಲ ಡ್ಯಾಡಿ, ನೀವು ಆ ಯೋಜನೆಯನ್ನ ಪ್ರೈಸ್ ಬಿಟ್ಟು ಗಾಡ್ ನಮ್ಮ ಹೃದಯದಲ್ಲಿ ಕೊಡೋದು ಮಾತ್ರವಲ್ಲ, ಅದನ್ನ ನೀವೇ ನೆರವೇರಿಸ್ಕೊಳ್ಳೋರಾಗಿದ್ದೀರಿ. ಆದರೆ ಅದಕ್ಕೆ ಮಧ್ಯದಲ್ಲಿ ಒಂದು ಕಂಡೀಷನ್ ಇದೆ, ನನ್ನ ಮಾರ್ಗವನ್ನ ನಿಮಗೆ ಒಪ್ಪಿಸಿಕೊಡುವಾಗ ಮಾತ್ರ. ನಾನು ನನ್ನ ಮನಸ್ಸು ಏನ್ ಹೇಳ್ತದೋ ಅದೇ ಮಾರ್ಗದಲ್ಲಿ ಹೋಗ್ತಾನೆ. ಲೋಕದ ಹಾದಿಯಲ್ಲೇ ಹೋಗ್ತೇನೆ ಎಂಬುದಾಗಿ ತಿಳಿದು ನಾನು ಲೋಕದ ಹಾದಿಯಲ್ಲೇ ಹೋಗ್ಲಿಕ್ಕಾಗಿ ಆಯ್ಕೆ ಮಾಡಿಕೊಳ್ಳುವಾಗ ನೀವು ಯಾವ ಕಾರಣಕ್ಕೂ ನನ್ನ ಹೃದಯದಲ್ಲಿ ಈವನ್ ನಿಮ್ಮ ಬಯಕೆಯನ್ನು ಹಾಕಿರ್ಬೋದು ಅದ್ ನೆರವೇರಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹೃದಯದಲ್ಲಿ ಇರ್ಬೋದು, ನನ್ನ ದೇವರಿಗೋಸ್ಕರ ಜೀವಿಸ್ಬೇಕು, ನನ್ನ ದೇವರ ಸಾಮ್ರಾಜ್ಯಕ್ಕಾಗಿ ನನ್ನನ್ನೇ ಒಪ್ಪಿಸಿಕೊಡ್ಬೇಕು, ನಾನು ಎಲ್ಲ ಸಂಪನ್ಮೂಲಗಳನ್ನು ಉಪಯೋಗಿಸ್ಬೇಕು ಎಂಬುದಾಗಿ ಈವನ್ ನನ್ನ ಹೃದಯದಲ್ಲಿ ಅಂತ ಬಯಕೆ ಬಂದಿದ್ರು ಕೂಡ ನಾನು ಎಲ್ಲಿಯ ತನಕ ನನ್ನ ಮಾರ್ಗವನ್ನ ನಿಮ್ಮ ಮಾರ್ಗಕ್ಕೆ ಸಮರ್ಪಿಸಿಕೊಡೋದಿಲ್ವೋ, ನಿಮ್ಮ ಮಾರ್ಗವನ್ನೇ ನನ್ನ ಮಾರ್ಗವಾಗಿ ಮಾಡಿಕೊಳ್ಳೋದಿಲ್ವೋ ಅಲ್ಲಿಯ ತನಕ ನನ್ನ ಹೃದಯದಲ್ಲಿ ಇಟ್ಟಿರುವಂತಹ ನಿಮ್ಮ ಯೋಜನೆ ನಿಮ್ಮ ಬಯಕೆ ನನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಮೂಲಕ ನೆರವೇರಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಥ್ಯಾಂಕ್ ಯು ಲಾರ್ಡ್. ಈ ಸತ್ಯವನ್ನ ನೀವು ನಮ್ಮೆಲ್ಲರಿಗೂ ಇಂದು ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ರಿಗೂ ಬಯಕೆಗಳಿದೆ, ಬಟ್ ಆದ್ರೆ ಥ್ಯಾಂಕ್ ಯು ಡ್ಯಾಡಿ, ಇವತ್ತು ಅತ್ಯದ್ಭುತ ರೀತಿಯಲ್ಲಿ ನಮ್ಗೆ ಕಲ್ಸ್ಕೊಟ್ಟಿದ್ದೀರಿ. ನಮ್ಮ ಹೃದಯವನ್ನು ಹೊಕ್ಕಿಲ್ಲದ, ನಮ್ಮ ಮನಸ್ಸು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲದೆ ಇರುವಂತಹ, ನಮ್ಮ ಕಣ್ಣಾರೆ ಕಂಡಿಲ್ಲದಂತಹ, ನಮ್ಮ ಕಿವಿಯಾರೆ ಕೇಳಿಲ್ಲದಂತಹ ಅಂತ ದೊಡ್ಡ ದೊಡ್ಡ ಯೋಜನೆಗಳನ್ನ ಮೈ ಗಾಡ್ ನೀವು ನಮ್ಮ ಒಬ್ಬೊಬ್ಬರ ಬಗ್ಗೆ ನೀವು ಹಾಕಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಆದ್ರೆ ನಿಮ್ಮ ಆತ್ಮರ ಮೂಲಕ ಅವುಗಳನ್ನ ಪ್ರಕಟಪಡಿಸಲು ಪ್ರಭುವನ್ನೇ ಪವಿತ್ರಾತ್ಮರನ್ನೇ ನಮ್ಮೆಲ್ಲರಿಗೂ ಧಾರೆ ಎಳೆದು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಈ ಲೋಕ ಈ ಒಂದು ವೈರಸ್ ನ ಭಯದಲ್ಲಿರುವಾಗ ಅದರ ಮಧ್ಯದಲ್ಲೂ ಕೂಡ ನಿಮ್ಮ ಯೋಜನೆ ಪ್ರೈಸ್ ಬಿಟ್ಟು ಗಾಡ್ ಡ್ಯಾಡಿ ಅದು ಯಾವ ಕಾರಣಕ್ಕೂ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಯೋಜನೆ ಯಾವ ಕಾರಣಕ್ಕೂ ನಷ್ಟಪಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನಾನು ದೇವರ ಯೋಜನೆ ಮಗುವಾಗಿದ್ದೇನೆ. ದಾವಿದನು ದೇವರ ಯೋಜನೆ ಮಗುವಾಗಿದ್ದರಿಂದ ಆತನ ಹೃದಯದ ಬಯಕೆ ಏನಂತಂದ್ರೆ, ರಾಜ ಅನೌನ್ಸ್ ಮಾಡ್ದ, ನಾನು ನನ್ನ ಮಗಳನ್ನ ಕೊಡ್ತಾನೆ, ಆಸ್ತಿ ಪಾಸ್ತಿ ಕೊಡ್ತಾನೆ, ಅದು ಕೊಡ್ತಾನೆ ಇದು ಕೊಡ್ತಾನೆ, ಅವನ ಗಮನ ಅದ್ರ ಕಡೆ ಅಲ್ಲ, ಬದಲಾಗಿ ಅವನ ಗಮನ ಇದ್ದಿದ್ದು ಒಂದೇ ಒಂದ್ರ ಕಡೆ. ಅದೇನಂತಂದ್ರೆ ಮೈ ಗಾಡ್ ನನ್ನ ದೇವರ ಸೈನ್ಯವನ್ನ ಹೀಯಾಳಿಸಲಿಕ್ಕೆ ಬಂದಿರುವಂತಹ ಗೊಲ್ಯಾತನ ತಲೆಯನ್ನು ಕಡಿದು ನನ್ನ ದೇವರನ್ನ ಹೀಯಾಳಿಸುವಂತ ವ್ಯಕ್ತಿಯ ಕಥೆ ಮುಗಿಸ್ಬೇಕು. ನನ್ನ ದೇವರಾಳುವಂತ ಈ ಇಸ್ರೇಲ್ ಸಾಮ್ರಾಜ್ಯವನ್ನ ಮೈ ಗಾಡ್ ನನ್ನ ದೇವರು ಮಾತ್ರ ಒಡೆಯನಾಗಿರ್ಬೇಕು ಹೊರತು ನನ್ನ ಈ ಇಸ್ರೇಲ್ ಜನರು ಯಾವ ಕಾರಣಕ್ಕೂ ಗೊಲ್ಯಾತನ ಅಧೀನಕ್ಕೆ ಹೋಗಬಾರದು. ಆತನ ಬಯಕೆ ತನ್ನ ಪ್ರಾಣದ ಕಡೆ ಅಲ್ಲ, ಬದಲಾಗಿ ಆತನ ಬಯಕೆ ಇದ್ದಿದ್ದು ಮೈ ಗಾಡ್ ಇಡೀ ದೇಶವನ್ನು ಉದ್ಧಾರ ಮಾಡಬೇಕೆಂಬುದಾಗಿ. ಓ ಪ್ರೈಸ್ ಗಾಡ್. ಆತನನ್ನ ಯಾವ ಕಾರಣ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡಿರಲಿಲ್ಲ, ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡಿದ್ರೆ ಥ್ಯಾಂಕ್ ಗಾಡ್ ಜಾಸ್ ಈತನು ಕೂಡ ಜನರೆಲ್ಲರೂ ನನ್ನ ಬಳಿ ಬಂದು ಕಾಲಿಡಿಲಿ ಎಂಬುದಾಗಿ ಅನ್ಕೊಳ್ತಾ ಇದ್ರು ಇವತ್ತು ರಾಜಕೀಯ ವ್ಯಕ್ತಿಗಳು ಇರುವ ರೀತಿಯಲ್ಲಿ. ಬಟ್ ಪ್ರೈಸ್ ಬಿ ಟು ಗಾಡ್ ಆತನನ್ನ ದೇವರು ತನ್ನ ಯೋಜನೆಗೋಸ್ಕರ ತನ್ನ ಉದ್ದೇಶಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿರುವಂತಹ ದೇವರ ಯೋಜನೆಯ ಮಗುವಾಗಿದ್ದರಿಂದ ದೇವರ ಸಾಮ್ರಾಜ್ಯವನ್ನ ಹಾಳು ಮಾಡ್ಲಿಕ್ಕೆ ಬಂದಿರುವಂತಹ ಫಿಲಿಸ್ಟಿಯನನ್ನ ಆ ರಣವೀರನಾಗಿದ್ರು ಕೂಡ ಚಿಕ್ಕ ಹುಡುಗನಾಗಿರುವಂತಹ ದಾವಿದನು ಬಟ್ ಪ್ರೈಸ್ ಬಿ ಟು ಗಾಡ್ ಸರ್ವಶಕ್ತ ದೇವರ ಅಧೀನತೆಯಲ್ಲಿದ್ದ. ಮೈ ಗಾಡ್ ಆ ಹುಡುಗ ಚಿಕ್ಕ ಹುಡುಗ, ಆದ್ರೆ ಅವನು ಹೋಗುವಂತ ಮಾರ್ಗ ಸರ್ವಶಕ್ತ ದೇವರ ಮಾರ್ಗವಾಗಿತ್ತು. ಅವನು ಪ್ರಭುವಿನಲ್ಲಿ ಆನಂದ ಪಡ್ತಾ ಇದ್ದ. ಪ್ರೈಸ್ ಗಾಡ್. ಅದಕ್ಕಾಗಿ ಮೈ ಗಾಡ್ ಆತನು ಹೇಳುವಂತದ್ದು, ಹೇ ನಾನು ಸರ್ವೇಶ್ವರ ಸ್ವಾಮಿಯ ಹಾದಿಯಲ್ಲಿ ಬರ್ತಾ ಇದ್ದಾನೆ, ಸರ್ವೇಶ್ವರ ಸ್ವಾಮಿಯ ನಾಮದಲ್ಲಿ ಬಂದು ನಿನ್ನ ತಲೆಯನ್ನು ಕಡಿದು ನಾನು ಸಂಪೂರ್ಣ ಚೆಂಡಾಡ್ತಾನೆ. ಮೈ ಗಾಡ್ ಅವನೇನನ್ನು ನೋಡಿದ್ರು ದೇವರ ಮಾರ್ಗದಲ್ಲಿ ಅವನು ಮುನ್ನಡೆಯುವಾಗ ಇಡೀ ಜಸ್ಟ್ ತನ್ನ ಪ್ರಯೋಜನಕ್ಕಾಗಿಲ್ಲ, ಪರರ ಪ್ರಯೋಜನಕ್ಕಾಗಿ ಆತನು ಜೀವಿಸುವಂತ ವ್ಯಕ್ತಿಯಾಗಿರೋದ್ರಿಂದ ದೇವರು ಅವನ ಪರವಾಗಿದ್ರು. ಅವನೇನ್ ನುಡಿಯ ನೋಡಿದ್ರು ಅದ್ರ ಪ್ರಕಾರ ಈವನ್ ಅವನ ಹತ್ರ ಅವನ ತಲೆ ಕಡಿಲಿಕ್ಕೆ ಕತ್ತಿಲ್ಲದಿದ್ರು ಕೂಡ ತಕ್ಕ ಸಮಯಕ್ಕೆ ದೇವರು ಕತ್ತಿಯನ್ನು ಒದಗಿಸ್ಕೊಟ್ರು. ಪ್ರೈಸ್ ಗಾಡ್. ಹಾಗಾಗಿ ಇಡೀ ದೇಶ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ಆ ಗೊಲ್ಯಾತನ ಅಧೀನತೆಯಲ್ಲಿ ಹೋಗ್ಬೇಕಾದ ದೇಶವನ್ನ ಜಸ್ಟ್ ದೇವರ ಅಭಿಷೇಕ ಹೊಂದಿರುವಂತ ದಾವಿದನು
ದೇವರನ್ನ ಹುಡುಕುವಂತ ಹೃದಯವನ್ನು ಹೊಂದಿರುವಂತ ದಾವಿದನು ಪರರಿಗೋಸ್ಕರ ಜೀವಿಸಬೇಕೆಂಬುದಾಗಿ ದೇವರು ಕೊಟ್ಟಂತ ಸಕಲವನ್ನು ಕೂಡ ಸಂಪನ್ಮೂಲಗಳೆಲ್ಲವನ್ನ ದೇವರ ಸಾಮ್ರಾಜ್ಯಕ್ಕಾಗಿ ಪರರ ಒಳಿತಿಗೋಸ್ಕರ ಈವನ್ ತನ್ನ ಪ್ರಾಣವನ್ನು ಕೂಡ ಇಡೀ ಇಸ್ರೇಲ್ ಸಾಮ್ರಾಜ್ಯ ಉಳಿಸುವಂತ ಕಾರ್ಯಕ್ಕಾಗಿ ಆತನ ಯಾವಾಗ ತ್ಯಾಗ ಮಾಡ್ಲಿಕ್ಕೆ ಮುಂದಾದೋ ಮೈ ಗಾಡ್ ಹಾಲೆಲೂಯ ದೇವರು ಆತ ತಮ್ಮ ಜೀವವನ್ನ ಅಲ್ಲಿ ಪ್ರಕಟಪಡಿಸಿದ್ರು. ಆ ಯುದ್ಧದಲ್ಲಿ ಚಿಕ್ಕ ಹುಡುಗ ಸೋಲಲಿಲ್ಲ, ರಣವೀರ ಸಂಪೂರ್ಣಕ್ಕೆ ಸೋತಿದ್ದು ಮಾತ್ರವಲ್ಲ, ಆತನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಾಶವಾದ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರಿಸ್ಥಿತಿಯಲ್ಲೂ ಕೂಡ ಥ್ಯಾಂಕ್ ಗಾಡ್ ನಾವು ನಿರ್ಧಾರ ತೆಗೆದುಕೊಳ್ಳೋಣ. ಪ್ರಭುವೇ, ನಾನು ನಿಮ್ಮ ವಾಕ್ಯದಲ್ಲಿ ನಿಮ್ಮಲ್ಲಿ ನಾನು ಸದಾಕಾಲ ಆನಂದ ಪಡ್ತೇನೆ, ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯದಲ್ಲಿ ಸದಾಕಾಲ ಆನಂದ ಪಡ್ತೇನೆ. ನಾನು ಇನ್ನು ಮುಂದೆ ನನ್ನ ಹೃದಯದ ಬಯಕೆಯನ್ನೆಲ್ಲ ಬದಲಾಗಿ ನಿಮ್ಮ ಬಯಕೆಯನ್ನ, ನಿಮ್ಮ ಚಿತ್ತವನ್ನ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನನ್ನ ಆಸೆ ಆಕಾಂಕ್ಷೆಗಳಾಗಿ, ನನ್ನ ಬಯಕೆಗಳಾಗಿ, ನನ್ನ ಉದ್ದೇಶವಾಗಿ ನಾನು ಇಂದು ನಿಮ್ಮೊಂದಿಗೆ ಒಂದು ಕಮಿಟ್ಮೆಂಟ್ ಮಾಡ್ತೇನೆ. ನನ್ನ ಮಾರ್ಗವನ್ನ ಸಂಪೂರ್ಣ ಕ್ಯಾನ್ಸಲ್ ಮಾಡಿ ನನ್ನ ಮಾರ್ಗವನ್ನ ನಿಮ್ಮ ಮಾರ್ಗದೊಂದಿಗೆ, ನಿಮ್ಮ ಸತ್ಯದ ಮಾರ್ಗ, ನಿಮ್ಮ ವಾಕ್ಯದ ಮಾರ್ಗದಲ್ಲಿ ಸಂಪೂರ್ಣ ವಿಲೀನಗೊಳಿಸಿಕೊಂಡು ಸದಾಕಾಲ ಸದಾಕಾಲ ಆ ಮಾರ್ಗದಲ್ಲಿ ಮುನ್ನಡಲಿಕ್ಕಾಗಿ ಒಂದು 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 ಬದ್ಧನಾಗಿರುವಂತಹ ವ್ಯಕ್ತಿಯಾಗಿದ್ದೇನೆ. ನೀವ್ ಯಾವಾಗ ಬದ್ಧ ಆಗ್ತೀರಿ ಪ್ರಿಯರೇ? ಥ್ಯಾಂಕ್ ಗಾಡ್ ಇವತ್ತು ಪ್ರಭೇಶ್ ಹೇಳ್ತಾದಾರೆ, ಜಸ್ಟ್ ಹೌದು, ನಾನೇ ನಿಮ್ಮ ಹೃದಯವನ್ನ, ನಿಮ್ಮ ಹೃದಯದ ಬಯಕೆಯನ್ನ ನಾನೇ ಈಡೇರಿಸ್ಕೊಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಇಂಥ ವಾಗ್ದಾನ ನಮಗೆ ನೀಡಿ ನಮ್ಮನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ನಮ್ಮ ಜೊತೆಲಿ ಇಷ್ಟೊತ್ತು ನಮ್ಮ ಜೊತೆಲಿ ಮಾತನಾಡಿ ನಮಗೆ ಬೇಕಾದಂತಹ ಆಧ್ಯಾತ್ಮಿಕ ಆಹಾರನ ಕೊಟ್ಟು ಈ ಲೋಕವನ್ನ ನಾವ್ ಯಾವ ರೀತಿ ಈ ಲೋಕದ ಕಾರ್ಯಗಳು ಯಾವುದೇ ಕಾರಣಕ್ಕೂ ನಮ್ಮ ಆನಂದವನ್ನ ಕ್ಷೀಣಿಸದಂತೆ ನಾವು ಸದಾಕಾಲ ಆನಂದ ಭರಿತರಾಗಿ ಮುನ್ನಡೆಯುವಂತೆ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭೇಸುವಿನ ನಾಮದಲ್ಲಿ, ನಿಮ್ಮ ವಾಕ್ಯವನ್ನು ಆಲಿಸೋದು ಮಾತ್ರವಲ್ಲ, ನಿಮ್ಮ ವಾಕ್ಯವನ್ನ ಅನುದಿನವು ನಿಮ್ಮ ವಾಕ್ಯದ ಪ್ರಸನ್ನತೆಯಲ್ಲಿ ನಾವು ಅದನ್ನ ಮತ್ತೆ ಮತ್ತೆ ಆಲಿಸುವಂಥದ್ದು, ಮತ್ತೆ ಮತ್ತೆ ಅದನ್ನ ಪದೇ ಪದೇ ನೋಟ್ಸ್ ಮಾಡುವಂಥದ್ದು, ಪದೇ ಪದೇ ನಿಮ್ಮ ಪ್ರಸನ್ನತೆ ಹೆಚ್ಚಿನ ಸಮಯ ಕಾಲವನ್ನು ಕಳೆಯುವಂಥದ್ದು, ಇವುಗಳೆಲ್ಲವೂ ಕೂಡ ಥ್ಯಾಂಕ್ ಯು ಡ್ಯಾಡಿ, ನಮ್ಮನ್ನ ನಿಮ್ಮ ಮಾರ್ಗದಲ್ಲಿ ನಿಮ್ಮ ಯೋಜನೆ ಕಂಡಿಡಿದುಕೊಂಡು, ನಿಮ್ಮ ಬಯಕೆಯನ್ನ, ನಿಮ್ಮ 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 ಉದ್ದೇಶವನ್ನು ಕಂಡಿಡಿದುಕೊಂಡು ಅದೇ ಪಥದಲ್ಲಿ ಮುನ್ನಡೆಯಲಿಕ್ಕಾಗಿ ನಮಗೆ ಸಹಾಯ ಮಾಡುವಂಥವುಗಳು. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭೇಸುವಿನ ನಾಮದಲ್ಲಿ, ಈ ಆನ್ಲೈನ್ ಬೈಬಲ್ ತರಗತಿಯಲ್ಲಿ ಯಾರೆಲ್ಲ ಭಾಗವಹಿಸ್ತಾದರೋ ಪ್ರತಿ ಒಬ್ಬೊಬ್ಬರು ಕೂಡ ಮೊದಲು ನಿಮ್ಮಲ್ಲಿ ಆನಂದ ಪಡುವಂತಾಗ್ಲಿ. ಪ್ರಭುವೇ, ನೀವು ಶಿಲುಬೆ ಏನ್ ಕಾರ್ಯ ಮಾಡಿದಿರಿ ಅದರಲ್ಲಿ ಆನಂದ ಪಡುವಂತಾಗ್ಲಿ. ಅದರಲ್ಲಿ ಆನಂದ ಪಟ್ಟು ಆ ವಾಕ್ಯದ ಆಧಾರದೊಂದಿಗೆ ಆ ಸತ್ಯದ ಮಾರ್ಗದಲ್ಲಿ ಮುನ್ನಡೆಯುವಾಗ ಇವರು ಸದಾಕಾಲ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಬಂಧನಗಳಿಂದ, ಎಲ್ಲ ರೋಗದ ಅವಸ್ಥೆಗಳಿಂದ ಇವರು ಬಿಡುಗಡೆ ಹೊಂದುವುದು ಮಾತ್ರವಲ್ಲ, ಇವರು ಹೋಗಿ ಯೇಸು ನಾಮದಲ್ಲಿ ಪರರಿಗೆ ಬಿಡುಗಡೆ ಕೊಡುವಂತ ಮಕ್ಕಳಾಗಿ ಸದಾಕಾಲ ಜೀವಿಸುವಂತಾಗ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುವೆ ನಮ್ಮ ಜೀವ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿ ನನ್ನ ರಕ್ಷಿಸಿರಿ. ಆಮೆ ನಮೋಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆ ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧ ಆತ್ಮನಿಗೆ ಸ್ತೋತ್ರ ಉಂಟಾಗಲಿ, ಆದಲಿದ್ದಾಗಲೂ ಈಗಲೇ ಯಾವಾಗಲೂ ಸದಾಕಾಲಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಗಾಡ್ ಬ್ಲೆಸ್ ಯು, ಪ್ರೈಸ್ ಗಾಡ್. ಓಕೆ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಗಾಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜಸ್ಟ್ ನಂದು ವಿಡಿಯೋ ಆನ್ ಆಗ್ತಲ್ಲ. ಒಂದೇದು, ಎರಡನೇದು, ಎರಡನೇದು ಪ್ರಿಯ, ನಿಮ್ಗೆ ಏನಾದರೂ ಸ್ವಸ್ಥತೆ ಬೇಕಾದ್ರೆ, ರೋಗ ಸೌಖ್ಯ ಬೇಕಾದ್ರೆ, ಬಿಡುಗಡೆ ಬೇಕಾದ್ರೆ, ನಾಳೆ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ 10:30 ಗಂಟೆಗೆ ಸ್ವಸ್ಥತೆಯ ಪ್ರಾರ್ಥನಾ ಕೂಟ ಇದೆ. ದಯವಿಟ್ಟು ಪ್ಲೀಸ್ ಜಾಯ್ನ್ ಆಗಿ ಅಲ್ಲಿ ಉಚಿತವಾಗಿ ನಿಮ್ಮ ಸ್ವಸ್ಥತೆಯನ್ನು ಬಿಡುಗಡೆ ಸ್ವೀಕರಿಸಿಕೊಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು, ಬಾ ಬಾಯ್, ಪ್ರೈಸ್ ಗಾಡ್. ಥ್ಯಾಂಕ್ ಯು, ಬಾ ಬಾಯ್, ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು, ಬಾ ಬಾಯ್, ಬಾ ಬಾಯ್, ಪ್ರೈಸ್ ಗಾಡ್.